ಬಂಗಾರದ ದಿಂಬೆಲ್ಲ ಹಾಳು ಮಾಡ್ಬಿಟ್ಟಲ್ಲ, ಏನಾಯ್ತ ನಿನ್ಗೆ? ಹಿಡ್ಕತ್ತೇನು ನಾನು? ಎಂತ ಸುಂದರವಾದ ಕನ್ಸ್ ಕಾಣ್ತಾ ಅದನ್ನೆಲ್ಲ ಹಾಳು ಮಾಡ್ಬಿಟ್ಟಲ್ಲ. ಸುಂದರವಾದ ಕನ್ಸ ಏನು ಅದು? ರತೀನ್ ಕಂಡ್ಯ, ಮಂದಾಕಿ ನಿನ್ ಕಂಡ್ಯ, ಕಿಮಿ ಕಾಟ್ಕರ್ನ ಕಂಡ್ಯ, ಇಲ್ಲ ಜಯಪ್ರದಾ ಬಂದ್ಲ, ಇಲ್ಲ ಶ್ರೀದೇವಿನೇ ಬಂದ್ಲ, ಹೇಳು. ಶ್ರೀದೇವಿ ಸೀರಿಯಲ್ ಇದ್ಲ, ಮಿಡಿಲ್ ಇದ್ಲ, ಸಿಲ್ವರ್ ಕಮಿಸ್ ಅಲ್ಲಿ ಇದ್ಲ, ಇಲ್ಲ ಸ್ವಿಮ್ಮಿಂಗ್ ಡ್ರೆಸ್ ಅಲ್ಲಿ ಇದ್ಲ. ಅದೆಲ್ಲ ನಿಮ್ ಕನ್ಸಲ್ಲಿ ಕಂಡ್ರು. ನಾನು ದುಡ್ಡು 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 ಅನ್ನೋ ಪ್ರಪಂಚಕ್ಕೆ ದುಡ್ಡನ್ನ ಕಿತ್ತೆ ಸಿತಾ ಇದ್ರೆ ಎಲ್ರು ಬಂದು ನನ್ನ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ರು. ಲೋ ಲೋ ಲೋ, ನಡೀದೇ ಇರೋದ್ರ ಬಗ್ಗೆ ಯಾಕೋ ಕನ್ಸ್ ಕಾಣ್ತೀಯ? ನಡೀದೇ ಇರೋದ್ರ ಬಗ್ಗೆ ಕನ್ಸ್ ಕಾಣೋದೇ ನನ್ನ ಜೀವನ ತತ್ವ. ನೀನ್ ಹೀಗೆ ಕನ್ಸ್ ಕಾಣ್ತಾ ಇರೋ, ಅಲ್ಲಿ ಕಾಲೇಜ್ ಬೆಲ್ ಹೊಡೆದು ಲಚ್ಚರ ಕತ್ತಿ ರಾಜ ತಳ್ಬಿಡ್ತಾನೆ. ತಪಸ್ಸಿನಲ್ಲಿದ್ದ ಆ ಪರಮೇಶ್ವರನ ಪೂಜೆ ಮಾಡಬೇಕು ಅಂತ ಗಿರಿಜೆ ಅವನ ಸನ್ನಿಧಿಗೆ ಬಂದಿದ್ದಾಳೆ. ಬಹಳ ಭಕ್ತಿ ಭಾವದಿಂದ ಅವನ ಸೇವೆ ಮಾಡ್ತಾ ಇದ್ದಾಳೆ. ಲೋಕ ಕಲ್ಯಾಣಕ್ಕಾಗಿ ಇವರಿಬ್ಬರ ಕಲ್ಯಾಣವನ್ನ ಮಾಡಬೇಕು ಅಂತ ನಿರ್ಧರಿಸಿದ ಆ ಹನುಮತಿ ತನ್ನ ಪುಷ್ಪ ಬಾಣವನ್ನ ಆ ಪರಮೇಶ್ವರನ ಮೇಲೆ ಪ್ರಯೋಗಿಸಿದ್ದಾನೆ. ಆ ಬಾಣವು ಶಿವನ ಹೃದಯಕ್ಕೆ ನಾಟಿದ ಕೂಡಲೇ ಶಾಂತವಾಗಿದ್ದ ಕೈಲಾಸ ಪರ್ವತವು ಬಿರಿಗಾಳಿಗೆ ಸಿಕ್ಕಿದ ತರಗೆಲೆಯಂತಾಗಿದೆ. ತಪೋಭಂಗದಿಂದ ಕೋಪಾವಿಷ್ಟನಾದ ಶಿವನು ತನ್ನ ಮೂರನೇ ಕಣ್ಣನ್ನು ತೆರೆಯಲು ಆ ಪಣೆಯಾಗ್ನಿಯಲ್ಲಿ ಮನ್ಮಥನು ಸುಟ್ಟು ಭಸ್ಮವಾಗಿದ್ದಾನೆ. ಮನ್ಮಥನಿಗೆ ಒದಗಿದ ಆ ದುಸ್ಥಿತಿಯನ್ನು ಕಂಡು ರತಿದೇವಿ ದುಃಖಿಸುತ್ತಾ ಇರುವಾಗ, ಸರ್, ಓ ಮನ್ಮಥ ರಾಜ, ಆ ಮನ್ಮಥ ನಮ್ಮ ಶಿವನ ತಪೋಭಂಗ ಮಾಡಿದ ಹಾಗೆ ಈ ಮನ್ಮಥ ನಮ್ಮ ಪಾಠಕ್ಕೆ ಭಂಗ ಮಾಡ್ತಿದ್ದಾನೆ. ಯಾಕ್ಲೇಟು? ಏನ್ ಸರ್, ಅರ್ಧ ಗಂಟೆ ಮುಂಚೆನೆ ಕ್ಲಾಸ್ ಶುರು ಮಾಡ್ಬಿಟ್ಟು ನನ್ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ? ಮನೇಲಿ ಹೆಂಡತಿ ಕಾಟ ತಡಿಲಾರ್ದ ಇಲ್ಲಿ ಬಂದು ಬೇಗ ಪಾಠ ಶುರು ಮಾಡ್ಬಿಟ್ರ? ನೋಡಿ ಸರ್, ನನ್ನ ವಾಚ್ ಅಲ್ಲಿ ಕರೆಕ್ಟ್ ಆಗಿ 9 ಆಗಿದೆ. ಕೈನ ನಿಮ್ ವಾಚ್ ನಿಮ್ ಹಾಗೇನೆ, ಮುಂದಕ್ಕೆ ಹೋಗೋ ಬದಲು ಹಿಂದಕ್ಕೆ ಹೋಗ್ತಾ ಇರತ್ತೆ. ನಿಮ್ದೆಲ್ಲ ಗೊತ್ತಿದೆ, ಹೋಗಿ ಕುತ್ಕೊಡ್ರಯ್ಯ. ಆ ಭಸ್ಮವನ್ನು ನೋಡ್ತಾ ಪ್ರತಿ ವಿಯೋಗದಿಂದ ರತಿದೇವಿ ಯಾತನೆಯಿಂದ ನರಳುತ್ತಾ ಇರುವಾಗ, ನಾನು ಇಂಥ ಅನ್ಯಾಯ ಎಲ್ಲೂ ನೋಡಿಲ್ಲ ಸರ್. ಏನಪ್ಪ ಅಂಥ ಅನ್ಯಾಯ? ಅಲ್ಲ ಸರ್, ಲೋಕ ಕಲ್ಯಾಣಕ್ಕೋಸ್ಕರ ಪಾರ್ವತಿ ಪರಮೇಶ್ವರ ಮೇಲೆಲ್ಲ ಪ್ರಯತ್ನ ಮಾಡಿದ ಮನ್ಮಥನ ಸುಟ್ಟು ಭಸ್ಮ ಮಾಡಿದ್ದು ಯಾವ ನ್ಯಾಯ ಸರ್? ಇದು ಮನ್ಮಥನ ತಪ್ಪೋ ಇಲ್ಲ ಪರಮೇಶ್ವರನ ತಪ್ಪೋ? ಯಾರ್ದು ತಪ್ಪಲ್ಲಪ್ಪ. ಮತ್ತೆ ನೀವು ಲೇಟ್ ಆಗಿ ಬಂದ್ರು, ನಿಮ್ಮನ್ನ ಕ್ಲಾಸ್ಗೆ ಸೇರಿಸಿದ್ನಲ್ಲ, ಅದು ನನ್ನ ತಪ್ಪು, ನನ್ನ ತಪ್ಪು. ಹೋಗಿ ಹೋಗಿ ಆನಂದ್ ಮಕ್ಕಳ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ. ಆ ಮಕ್ಳು ಏನ್ ಪೋಸ್ಟ್ ಅನ್ಸುತ್ತಾರೋ ಇವಾಗ ಗೊತ್ತಿಲ್ವಲ್ಲ. ಯಾವಾಗ್ಲೂ ಪೋಸ್ಟ್ ಪೋಸ್ಟ್ ಅಂತಾನೆ ಇರ್ತೀರಲ್ಲ, ಇವತ್ತಾದ್ರೂ ದೇವತಾ ಮನುಷ್ಯ ಹೋಗ್ತಿರೋದೇ ನೀ ಸಿನಿಮಾ ತೋರ್ಸೋಕೆ ಕಣೆ? ಅವತ್ತು ಬಂಗಾರ ಮನುಷ್ಯ ಸಿನಿಮಾ ತೋರಿಸ್ತೀನಿ ತೋರಿಸ್ತೀನಿ ಅಂತ ಹೇಳಿ ಊರೆಲ್ಲ ಸುತ್ತಿಸಿ ಸಿನಿಮಾನೇ ತೋರಿಸ್ದೆ ಹಾಗೆ ಮನೆ ಕರ್ಕೊಂಡ್ ಬಂದ್ರಲ್ರಿ. ಅವತ್ತೇ ಬೇರೆ ಇವತ್ತೇ ಬೇರೆ ಕಣೆ, ನೀನ್ ಹತ್ತು ಗಾಡಿನ ಇವತ್ತು ಇದೇ ಎತ್ತಿನ ಗಾಡಿನಾ? ಏನೇ ಎತ್ತಿನ ಗಾಡಿ ಅಂತ ಅಷ್ಟೊಂದು ಗಂಡ ಮಾಡ್ತೀಯಾ? ಎತ್ತು ಅಂತ ಏನ್ ತಿಳ್ಕೊಂಡಿದ್ಯ? ಆ ಪರಮೇಶ್ವರನಿಗೆ ನಂದಿ, ಈ ಪೋಸ್ಟರ್ ಪರಮೇಶ್ವರನಿಗೆ ಈ ಗಾಡಿ. ಪೋಸ್ಟರ್ ನೋಡಿದೆ ನೀವ್ ನಿಂತ್ಕೊತೀರಾ, ಕಸ ತಟ್ಟಿ ನೋಡಿ ನಿಮ್ ಗಾಡಿ ನಿಂತ್ಕೊಳುತ್ತೆ. ಹೋಗಿ ಹೋಗಿ ಕಾರ್ಪೇಷನ್ ಕಸದ ಗಾಡಿ ನೋಡಿ. ಏನೇ ಕಸದ ಗಾಡಿ ಅಂತಿದ್ಯಾ? ಲೈ ಕಾರ್ ಇಟ್ರೆ ಪೆಟ್ರೋಲ್ ಖರ್ಚಾಗುತ್ತೆ, ವ್ಯಾನ್ ಇಟ್ರೆ ಡೀಸೆಲ್ ಖರ್ಚಾಗುತ್ತೆ, ಆಟೋದಲ್ಲಿದ್ರೆ ಹಣ ಖರ್ಚಾಗುತ್ತೆ ಕಣೆ. ಅದಕ್ಕೆ ನಾನು ತುಂಬಾ ಯೋಚನೆ ಮಾಡಿ 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 ಈ ಗಾಡಿ ತಗೊಂಡಿರೋದು. ನೀನ್ ದೇವತಾ ಮನುಷ್ಯ ಸಿನಿಮಾ ನೋಡಬೇಕು ಅಂದ್ರೆ ಬಾಯಿ ಮುಚ್ಚೊಂದ್ ಗಾಡಿ ಹತ್ತು. ದೇವತಾ ಮನುಷ್ಯ ರಾಜ್ಕುಮಾರ, ರಾಜ್ಕುಮಾರ ಬರ್ತೀನಿ ಬರ್ತೀನಿ. ನಾನು
ಮದುವೆ ಹೊತ್ತ ಗಂಡಸಿಗೆ ಡಿಮಾಂಡ್ ಪೋ ಡಿಮಾಂಡು, ಹೆಣ್ಣು ಕೊಟ್ಟ ಮಾವನಿಗೆ ರಿಮಾಂಡ್ ಪೋ ರಿಮಾಂಡು. ಎಟ್ರು ಕೊಟ್ರು ಸಾಲಲ್ಲ ಬೀಗ ದಂಡ ಮುಗಿಯಲ್ಲ, ಎಟ್ರು ಕೊಟ್ರು ಸಾಲಲ್ಲ. ಏನಾಡ ಮೀಸೆ ಹೊತ್ತ ಮೀಸೆ ಇಲ್ಲದ ಗಂಡಸಿ ಡಿಮಾಂಡ ಪೋ ಡಿಮಾಂಡ, ಹೆಣ್ಣು ಕೊಟ್ಟ ಮಾವನಿಗೆ ರಿಮಾಂಡ ಪೋ ರಿಮಾಂಡ. ಏನ್ರ ಮಾಡ್ತಿದ್ದೀರಾ? ನಮಸ್ಕಾರ ಗುರು. ನೋಡ್ರ ಪೋಸ್ಟರ್ ಎಲ್ಲ ಹೆಂಗ್ ಅಂಟಿಸ್ ಬಿಡ್ತೀವಿ ಅಂತ. ಪೋಸ್ಟರ್ಸ್ ಅಂತೆ ಪೋಸ್ಟರ್ಸ್, 150 ಪೋಸ್ಟರ್ಸ್ ಕೊಟ್ಟಿದ್ದೀನಿ, 10 ಪೋಸ್ಟರ್ಸ್ ನನ್ನ ಕಣ್ಣಿಗೆ ಬಿದ್ದಿಲ್ಲ. ಇಲ್ಲಿ ಒಂದ್ ಪೋಸ್ಟ್ ಅಂಟಿಸ್ಬಿಟ್ಟು ಡಿಮ್ಯಾಂಡ್ ಅಪ್ಪ ಡಿಮ್ಯಾಂಡು ಡಿಮ್ಯಾಂಡ್ ಅಂತ ಕುಣಿತಿದ್ರೇನ್ರು. ಲೈ ನನ್ ಮಕ್ಕಳ್ರ, ಈ ತಿಂಗಳು ನಿಮ್ ಸಂಬಳ ಕಟ್ಟು. ಬಾಯ್ಲ ಮಾತಾಡ್ಸೆ ಕೈನಲ್ಲಿ ಮಾತಾಡ್ಸ್ಬೇಡ ಕಣೆ, ನಿನ್ಗೆ ಎಷ್ಟ್ ಸಲ ಹೇಳ್ಬೇಕು ನಾನು ಮೊದ್ಲೇ ಸಣ್ಣ ಅಂತ. ಹೊಡಿಬೇಡ ಕಣೆ ಹೊಡಿಬೇಡ, ನೋಡಿ ಸಣ್ಣ ಮಾಡ್ಬಿಡ್ತಾಳೆ. ಈ ನರ್ಪೆ ಅಂತ ನನ್ ಮಗ, ನಾವು ಪೋಸ್ಟ್ ಅನ್ಸಿಲ್ಲ ಅಂತವ್ರಲ್ಲ, ಅನ್ಸಿಲ್ವಾ? ಅನ್ಸಿಲ್ವಾ? ಮತ್ತೆ ಪೋಸ್ಟ್ ಎಲ್ಲ ಕತ್ತೆ ತಿಂತಾಯ್ತಲ್ಲೋ. ಏನೋ ಸೂರ್ಯ ನತ್ತಿ ಮೇಲೆ ಬಂದ್ಬಿಟ್ಟ, ಈಗ ಎಚ್ಚರಿಕೆ ಆಗ್ತಾ ಇದೆ. ಹಗಲ್ ಕನಸ ರಾಜ ಇನ್ನು ಮಲ್ಗೆ ಇದ್ದಾನಲ್ಲಪ್ಪ, ಎರಕ್ ಕನ್ಸ್ ಕನ್ಸ್ ಕಾಣ್ತಾ ಇರ್ಬೇಕು. ಎಬ್ಸೋಣ ಇರು. ನಮ್ಮ ಮನ್ಮಥ ರಾಜನ ಹಾಗೆಲ್ಲ ಎಬ್ಬಿಸ್ಬಾರ್ದಯ್ಯ, ಮೇಳ ಸಮೇತ ಸುಪ್ರಭಾತ ಹಾಡಿ ಎಬ್ಬಿಸ್ಬೇಕು. ಮಜಾಯಿಸು. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ, ಏಳು ಏಳಯ್ಯ ಮನ್ಮಥ ರಾಜ. ಪ್ರಿಯ ಸ್ನೇಹಿತರೆ, ಗಾಬರಿ ಆಗಬೇಡಿ, ನಿಮಗೆ ಶಾಪ್ ಕೊಡಲು ಈ ರೀತಿ ಮಾಡಿದೆ. ಇಂದು ನನ್ನ ಹುಟ್ಟು ಹಬ್ಬ, ಏಕಾಂತದಲ್ಲಿ ದೇವರನ್ನು ಪ್ರಾರ್ಥಿಸಿ ಬ್ಲಡ್ ಬ್ಯಾಂಕಿನಲ್ಲಿ ರಕ್ತದಾನ ನೀಡಿ ಬರುತ್ತಿದ್ದೇನೆ. ನಿಮ್ಮವ ರಾಜ. ಎಲ್ಲ ಇವನ ನಮ್ಗೆ ಶಾಪ್ ಕೊಟ್ಬಿಟ್ನಲ್ಲ ರಾಜ, ನಾವು ನಿನ್ ಸ್ನೇಹಿತರಪ್ಪ, ನೀನ್ ದೇವಸ್ಥಾನಕ್ಕೆ ಹೋಗಿ ರಕ್ತದಾನ ಮಾಡಿ ಬರೋಷ್ಟ್ರೊಳಗೆ ಕೇಕ್ ತಂದು ಕ್ಯಾನ್ ಹಚ್ಚಿ ಸ್ವಾಗತ ಮಾಡಿ ನಿನಗೂ ಥ್ರಿಲ್ ಕೊಡ್ತೀವು. ಥ್ರಿಲ್ಲು ಕುಡ್ದೆ ಅಂತ ನನ್ಗೂ ಗೊತ್ತಿಲ್ಲ ದೇವ್ರು, ಇದ್ರಲ್ಲಿ ನನ್ ತಪ್ಪೇನೂ ಇಲ್ಲ, ನಮ್ಮ ಅಪ್ಪ ಅಮ್ಮ ಮಾಡಿದ ತಪ್ಪು. ಮೊನ್ನೆ ಬಿದ್ದ ಮಳೆಯಲ್ಲಿ ಎಷ್ಟೋ ಮನೆ ಕೊಚ್ಕೊಂಡೋದು, ಜನ ಸತ್ರು, ನಮ್ಮನೆ ಕೊಚ್ಕೊಂಡೋಗ್ಲಿಲ್ಲ, ಅದಕ್ಕೆ ಬದುಕಿದ್ದೀನಿ. ನನ್ನ ಹುಟ್ಟಬ್ಬದ ದಿವಸ ನಾನಿನ್ ಕೇಳ್ಕೊಳ್ಳೋದು ಇಷ್ಟೇ ದೇವ್ರು, ಹಣ ಐಶ್ವರ್ಯ ನಂಗೆ ಬೇಡ, ಸಾಯೋವರೆಗೂ ಒಂದ್ 4 ಜನಕ್ಕೆ ಉಪಕಾರಿಯಾಗಿ ಬದುಕ್ಬಿಟ್ರೆ ಅಷ್ಟೇ ಸಾಕು. ಇದಕ್ಕೆ ನಿಂದೇನು ಅಬ್ಜೆಕ್ಷನ್ ಇಲ್ಲಲ್ಲ? ಮನೆಯೆಲ್ಲ ಹುಡುಕಿ ಉಂಡಿ ತಡಕ್ ನೋಡಿದ್ರು ನಮ್ಮ ಹತ್ರ 10 ರೂಪಾಯಿ ಇಲ್ಲ. ಇನ್ನು ಹೂವು ಕೇಕು ತರಬೇಕು ಅಂದ್ರೆ ಕಮ್ಮಿ ಅಂದ್ರೆ 100 ರೂಪಾಯಿ ಬೇಕು. ಎಲ್ಲಿ ತನ ತರದು? ನನಗೊಂದು ಐಡಿಯಾ. ಏನು? ಆ ಪೋಸ್ಟರ್ ಯಜಮಾನ ಕೇಳಿದ್ರೆ ಹೆಂಗಿರುತ್ತೆ? ನಾವು ಅಣಿಸಿರೋ ಪೋಸ್ಟರ್ ಎಲ್ಲ ಕತ್ತೆ ತಿನ್ಬಿಡ್ತು ಅಂತ ಈ ತಿಂಗಳು ಸಂಬಳನೇ ಕೊಡ್ಲಿಲ್ಲ, ಇನ್ ಸಾಲ ಕೊಡ್ತಾನ? ಸಾಲ ನನ್ ಮಕ್ಕಳ್ರ 150 ಪೋಸ್ಟರ್ಸ್ ಕೊಟ್ರೆ ಅದ್ರ ಸರಿಯಾಗಿ 50 ಪೋಸ್ಟರ್ ಹಚ್ಚಿಲ್ಲ, ಪೇಸ್ಟ್ ಏನಾಯ್ತು, ಪೋಸ್ಟರ್ಸ್ ಏನಾಯ್ತು ಏನ್ರ? ಏನೋ ನರಬೇತ್ಲ ಮಗನೇ, ನೀನು ಕೊಟ್ಟಿರೋ ಪೋಸ್ಟರ್ನ ಬೇಸ್ಟ್ನ ತಿನ್ನಕ್ಕೆ ನಾವೇನು ಕತ್ತೆನಾ ಕೋತಿನ ಕೋಣನ ನಾಯ್ನ? ನೀನು ಏ ಏನ್ರೋ ಗುಣಗ್ತಾ ಇದ್ದೀರಾ ಸರ್, ನಿಮ್ಮನ್ನ ತುಂಬಾ ಒಳ್ಳೆಯವರು ಅನ್ಕೊಂಡ್ವಿ ಸರ್. ನೀವು ಕೊಟ್ಟ ಪೋಸ್ಟರ್ನ ಕತ್ತೆ ತಿನ್ಬಿಡ್ತು ಸರ್. ನಾನ್ ಕಿವಿಯಲ್ಲಿ ಹೂವ ಇಟ್ಕೊಂಡು ಕರ್ಗ ನೋಡಕ್ ಬದ್ಕೊಂಡ್ರು ನೋಡ್ರು. ಈ ಪೋಸ್ಟರ್ ಪರ್ಮಿಷನ್ ಏನ್ ತಿಳ್ಕೊಂಡಿದ್ದೀರೋ? ನನ್ ಮಕ್ಕಳ ನಿಮ್ಗೆ ಸಾಲ ಅಲ್ಲ, ಈ ತಿಂಗಳು ಸಂಬಳನು ಕಟ್ ಸರ್. 100 ರೂಪಾಯಿ ಕೊಡಿ ಸರ್ ಪ್ಲೀಸ್. ನಾನ್ ಕೊಡಲ್ಲ ಅಂದ್ರೆ ಕೊಡಲ್ಲ, ಎದ್ದು ಹೋಗ್ರು. ಓ ಮೈ ಡಾಗ್, ಚಿಚಿ, ಓ ಮೈ ಗಾಡ್. ಏನೇ ನಿನ್ ಗಂಡ ನಾನು ಕಲ್ಗೊಂಡಿದ್ದ ಇಲ್ಲಿರ್ಬೇಕಾದ್ರೆ ಈ ನನ್ ಮಕ್ಕಳ ಒಳಗ್ ಕೊರಿತಿದ್ದೇನೆ. ನಾ ಕೊಡಲ್ಲ, ನಾ ಕೊಡಲ್ಲ, 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 ಕೊಡಲ್ಲ. ಹಂಗಾರ ನಾವು ಸತ್ತ ಹೋಗ್ಬಿಡ್ತೀವಿ. ಮುಖೇಶ, ಏನಾಯ್ತು? ನಮಸ್ಕಾರ, ಯಾರೇ ನೀವು?
ಏನ್ ಡಾಕ್ಟ್ರೆ, ನಿಮ್ ಹೃದಯ ಬಡ್ಕೋತಾ ಇದೆಯೋ ಇಲ್ಲ ಅಂತ ಟೆಸ್ಟ್ ಮಾಡ್ತಾ ಇದ್ದೀರಾ? ಇಲ್ಲ, ಸ್ಟೆಥೋಸ್ಕೋಪ್ ಕೆಲಸ ಮಾಡ್ತಾ ಇದೆಯಲ್ಲ ಒಂದ್ ಚೆಕ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾಗ್ಬೇಕಾಗಿತ್ತು? ಇವತ್ ನನ್ ಬರ್ಡೇ, ರಕ್ತದಾನ ಮಾಡೋಣ ಅಂತ ಬಂದಿದ್ದೀನಿ. ವೆರಿ ಗುಡ್, ಎಷ್ಟು ಕೊಡ್ತೀರಾ? ಎಷ್ಟು ಬೇಕಾದ್ರೂ ತಗೊಳ್ಳಿ. ನರಹಿಂಸ ನರಸಿಂಹ. ಏನ್ ಸರ್, ಇವ್ರು ಬ್ಲಡ್ ಕೊಡ್ತಾರಂತೆ. ಹೆದರ್ಕೋಬೇಡಿ, ಒಂದೇ ಬಾಟಲ್ ತಗೊಳ್ಳೋದು. ಅಮ್ಮಡೆ, ಅಬ್ಬ, ಎಲ್ಲ ಅರೇಂಜ್ಮೆಂಟ್ಸ್ ಆಯ್ತು. ಕೇಕ್ ನೋಡಕ್ ಚಿಕ್ಕದಾದ್ರು ಬೊಂಬಾಟಾಗಿದೆ ಅಲ್ಲ. ನಮ್ಗೆ ಶಾಕ್ ಕೊಡ್ತಾನಂತೆ. ಇದನ್ನೆಲ್ಲ ನೋಡಿದ್ರೆ ಅವನಿಗೆ 440 volts ಕರೆಂಟ್ ಶಾಕ್ ಹೊಡೆದಂಗ ಆಗತ್ತೆ. ಆಮೇಲೆ ಈಗ ಅವ್ನ್ ಬರೋ ಹೊತ್ತಾಯ್ತು. ನಾವ್ ಮರೆಯಲ್ಲಿ ನಿಂತು ಅವ್ನ್ ಬಂದ್ ಏನ್ ಮಾಡ್ತಾನ ನೋಡೋಣ. ಏನ್ ಸರ್? ಶ್ರೀ ಶ್ರೀ ಮನ್ಮಥ ರಾಜ ಸನ್ ಆಫ್ ರಾವ್ ಬಹದ್ದೂರ್ ಗಜೇಂದ್ರ ಭೂಪತಿ ಅವರು ಇದಾರ? ಏ ಮುಖೇಶ, ಇವನೇನು ಮನ್ಮಥ ರಾಜ ರಾವ್ ಬಹದ್ದೂರ್ ಅದು ಇದು ಅಂತವನೆ? ಏನಾರು ಉಚ್ಚನಾಯ್ ಕಡ್ದು ಮೆಟ್ಲಿ ಗಿಂಟ್ಲಾಗವನ ಸರ್? ನಿಜವಾಗ್ಲೂ ನಿಮ್ಗೆ ಯಾರ್ ಬೇಕು ಸರ್? ವಿಕ್ರಮ್. ಲೇ ಮುಖೇಶ, ನಮ್ ರಾಜನೇ ಕಣ. ಹೌದ್ ಸರ್, ಇವರೇ ಮನ್ಮಥ ರಾಜ. ಓಕೆ, ಕೀಪ್ ಇಟ್ ದೇರ್ ವಿಕ್ರಮ್. Let's go. Come on. ಏನು ಇದು? ನಾನೊಬ್ಬ ಅನಾಥ ಅಂತ ಹೇಳಿ ನಮ್ ಜೊತೆ ಸೇರ್ಕೊಂಡು ಪೋಸ್ಟರ್ ಅಂಟಿಸ್ತಿದ್ದ. ಇವ್ರು ನೋಡಿದ್ರೆ ರಾಜ ದೊಡ್ಡ ಶ್ರೀಮಂತರ ಮಗ ಅಂತ ಹೇಳ್ತಿದ್ದಾರೆ. ಮುಖೇಶ, ಇದರಲ್ಲಿ ಏನೋ ಇದೆ ಕಣೋ. ಗಣೇಶ, ನಮ್ಗೆ ಈ ಶ್ರೀಮಂತರ ಸಹವಾಸ ಬೇಡ. ನಾವಿಲ್ಲಿಂದ ಹೊರಟೋಗೋಣ. ಏನ್ರಿ ಇದು? ಸೂಟ್ ಕೇಸ್ ತಗೊಂಡು ಎಲ್ಲಿ ಹೋಗ್ತಿದ್ದೀರಾ? ಯಾಕ್ರು ಸೈಲೆಂಟ್ ಆಗ್ಬಿಟ್ರಿ? ನಾನ್ ಬೆಳಿಗ್ಗೆ ನಿಮ್ಮ ಹತ್ರ ಹೇಳ್ದೆ ಹೋಗ್ಬಿಟ್ಟಿ ಅಂತ ನನ್ ಮೇಲೆ ಸಿಟ್ಟ. ಏನಾಯ್ತು ಮಾತಾಡ್ರಲ್ಲ? ನೀನ್ ನಮ್ಗಿಂತ ಮೋಸ ಮಾಡ್ತೀಯ ಅಂತ ನಾವ್ ಅನ್ಕೊಂಡಿರಲಿಲ್ಲ. ಏನಾಯ್ತು ನಿಮ್ಗೆ? ಹುಚ್ಚಿ ಹಿಡಿತ? ನೀನು ರಾವ್ ಬಹದ್ದೂರ್ ಗಜೇಂದ್ರ ಭೂಪತಿ ಅವ್ರ ಮಗ ಅಂತ ನಮ್ಗೆ ಯಾಕೆ ಹೇಳಿಲ್ಲ? ಅದನ್ನ ನಿಮ್ಗೆ ಯಾರು ಹೇಳಿದ್ರು? ನೀನ್ ಸುಳ್ಳು ಹೇಳಿದ್ರು. ನಿಮ್ಮ ಅಪ್ಪ ಅಮ್ಮ ಕಳಿಸಿರ ಬರ್ಡೇ ಕೇಕ್ ಸುಳ್ಳು ಹೇಳಲ್ಲ. ಅಲ್ಲಿ ನೋಡ್, ಒಂದ್ ವೇಳೆ ನಾವೇನಾದ್ರು ತಪ್ಪಾಗಿ ನೋಡ್ಕೊಂಡಿದ್ರೆ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡು. ನಾವೇನ್ ಬರ್ತೀವಿ ಹೇಳ್ರಲ್ಲ. ಇಷ್ಟೇನೇನ್ರು ನಿಮ್ನ ಅರ್ಥ ಮಾಡ್ಕೊಂಡಿದ್ದು? ನಾನು ನಿಜಾಂಶ ಹೇಳಿದಕ್ಕೂ ಕೆಲವಾರು ಕಾರಣಗಳಿವೆ, ಅದನ್ನ ಹೇಳ್ತೀನಿ. ಅದನ್ನ ಕೇಳಿದ ಮೇಲೂ ನಿಮ್ಗೆ ಹೋಲೇಬೇಕು ಅಂತ ಮನ್ಸಾದ್ರೆ, ನಾನು ಹುಟ್ಟಿದ್ದೇನೋ ಶ್ರೀಮಂತರ ಮನೆಯಲ್ಲಿ ನಿಜ, ನನಗೆ ಯಾವುದ್ರಲ್ಲೂ ಕಮ್ಮಿ ಇರಲಿಲ್ಲ. ಆದರೆ ನನ್ನ ತಾಯಿಯ ಮಮತೆಯಾಗಲಿ, ನನ್ನ ತಂದೆಯ ಪ್ರೀತಿಯಾಗಲಿ ನನಗೆ ಯಾವತ್ತೂ ಸಿಗಲಿಲ್ಲ. ನನ್ನನ್ನು ಸಾಕಿ ಬೆಳೆಸಿದ್ರೆ ನಮ್ಮನೆ ಕೆಲಸ ನೋಡು. ಈ ಮಗ ಅಳ್ತಾ ಇದ್ರೆ ಅಮ್ಮವ್ರ ಇಸ್ಪಿಟ್ ಆಡ್ತಾವ್ರೆ, ಸಾಹೇಬ್ರೆ ಇಲ್ಲಿ ಗುಣ್ಣು ಹಾಕ್ತಾವ್ರೆ. ದುಡ್ಡು ಜಾಸ್ತಿ ಇರೋರಿಗೆ ಮಗಿ ಮೇಲೆ ಜ್ಞಾನನಿಲ್ಲ ನೋಡು. ಮಗಿಗೆ ಹೊಟ್ಟೆ ಹಸಿತಾ ಇರ್ಬೋದು. ಒಂದ್ ಕೆಲಸ ಮಾಡು, ಅಮ್ಮವ್ರ ಹತ್ರ ಕರ್ಕೊಂಡು ಹೋಗು, ಹಾಲು ಕುಡಿದ ಮೇಲೆ ಸುಮ್ಕೆ ಆಗ್ತದೆ. ಹಾಲ್ ಕೊಡ್ಬೇಕಲ್ಲಮ್ಮ. ಅದಕ್ಕೆ ನಾನೇನ್ ಮಾಡ್ಲಿ? ಬಾಟ್ಲಿ ಇಲ್ವಾ? ಬಾಟ್ಲಲ್ಲಿ ಹಾಲ ಕೊಡೋದು. ಅದು ಬಾಟ್ಲಲ್ಲೂ? ಹ್ಮ್, ಹೋಗ. ಸರಿ ಅಮ್ಮ. ಶುದ್ಧ ತಲೆ ಹರಟೆ. ಮಗುವಿಗೆ ಎದೆ ಹಾಲು ಕುಡಿಸಿದ್ರೆ ನನ್ನ ಬ್ಯೂಟಿ ಹಾಳಾಗುತ್ತೆ ಅಂತ ಹಾಲು ಕುಡಿಸಿದ್ರೆ ನಿಲ್ಸಿಬಿಟ್ಟಿದ್ದೀನಿ. ಒಳ್ಳೆ ಕೆಲಸ ಮಾಡ್ದೆ. ಏನ್ ಅಲ್ ನೋಡ್ತಾ ಇದ್ದೀರ? ನಮ್ ಹೆಂಗಸರಿಗೆ ಬುದ್ಧಿ ಇಲ್ಲ. ಮಕ್ಕಳು ಅಳ್ತಾ ಇದ್ರೆ ಹಾಲು ಕೊಡಬಾರದು. ಒಂದು ಸ್ಮಾಲ್ ರಮ್ ಹಾಕಿದ್ರೆ ಎಂತ ಮಾತು ಹೇಳಿದ್ರಿ ಸರ್? ಅಮ್ಮರು ಮಗಿಗೆ ಬಾಟ್ಲ ಹಾಲಕ್ ಹೋಗು ಅಂದ್ರು, ಈ ಮಗಿನ ಮೈಗೆ ಬಾಟ್ಲ ಹಾಲು ಆಗಕ್ಕಿಲ್ವಲ್ಲ, ಏನ್ ಮಾಡೋದು? ಒಂದ್ ಕೆಲಸ ಮಾಡೋದವ್ರಿ, ನಮ್ ಮಗಿಗೆ ಬಾಟ್ಲ ಹಾಲು ಕುಡಿಸಿದ್ರೆ ಜೀರ್ಣಿಸ್ಕೋತದೆ. ನಮ್ ಚಿಕ್ಕ ಯಜಮಾನರಿಗೆ ನೀನೇ ಹಾಲು ಕುಡಿಸು. ಹ್ಮ್.
ಎನಿವೇ ವಿ ಹ್ಯಾವ್ ಡಿಸೈಡೆಡ್ ಸೆಟ್ಲ್ ಇನ್ ಅಮೆರಿಕಾ. ಅಮೆರಿಕಾದಲ್ಲಿ ಸೆಟ್ಲ್ ಆಗ್ಬಿಡ್ತೀವಿ. ನಿಮ್ಮ ಮಗನ್ ಕರ್ಕೊಂಡು ಹೋಗಲ್ವಾ? ಅಯ್ಯೋ, ಈ ಮಕ್ಕಳು ಕಟ್ಕೊಂಡು ಹೇಗೋದು ಕಷ್ಟ. ಅವನ್ನ ಇಲ್ಲೇ ಸಾಕೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದೀವಿ. ತಿಮ್ಮಣ್ಣ, ಬುದ್ಧಿ, ರಾಜನ ಚೆನ್ನಾಗಿ ನೋಡ್ಕೊ. ಆಯ್ತು ಬುದ್ಧಿ. ರಾಜು, ನಾ ಬರ್ತೀವಿ, ನಡ್ರಿ ಏರ್ಪೋರ್ಟ್ ಹೋಗೋಣ. ಟಾಟಾ ಟಾಟಾ. ಈ ರೀತಿ ಹಣ, ಆಸ್ತಿ, ಐಶ್ವರ್ಯ ಎಲ್ಲ ಇದ್ರು ಪ್ರೀತಿಸುವಂತ ಹೃದಯ ಇಲ್ಲದೆ ನಾನು ಅನಾಥನಾಗಿ ಬೆಳೆದೆ. ಅದಕ್ಕೆ ನಾನು ಮನೆ ಬಿಟ್ಬಿಟ್ಟು ಸಾಧಾರಣ ಮನುಷ್ಯನಾಗಿ ಇಲ್ಲಿ ಬಂದಿದ್ದು. ಯಾವ ಜನ್ಮದ ಪುಣ್ಯದಿಂದಲೋ ಏನೋ ನಿಮ್ಮಂತ ಸ್ನೇಹಿತರು ಸಿಕ್ಕಿದ್ರಿ. ನಾನು ಕೋಟ್ಯಾಧೀಶ ಮಗ ಅಂತ ಹೇಳ್ಬಿಟ್ರೆ ನೀವು ನಾನು ಬಿಟ್ಟು ಎಲ್ಲಿ ಹೋಗ್ಬಿಡ್ತಿರೋ ಅಂತ ನಾನು ನಿಜ ಹೇಳಿಲ್ಲ ಕಣ್ರು. ನಾನು ಶ್ರೀಮಂತ ಅಂತ ಹೇಳಿದ್ರು ಎಷ್ಟೋ ಜನರನ್ನು ಸ್ನೇಹಿತರಾಗ್ಬೋದು, ಎಷ್ಟೋ ಹುಡುಗರು ನನ್ನ ಮದುವೆ ಆಗ್ಲಿಕ್ಕೂ ಒಪ್ಬೋದು. ಆದ್ರೆ ಅವರೆಲ್ಲರಿಗೂ ಬೇಕಾಗಿರೋ ನನ್ನ ಆಸ್ತಿಯ ಹಣ, ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋ ಅಂತ ಸ್ನೇಹಿತರಾಗಿ ನೀವು ಇಬ್ಬರಿದ್ದೀರಾ. ಅದೇ ರೀತಿ ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋ ಅಂತ ಒಂದು ಹುಡುಗಿ ಸಿಕ್ಬಿಟ್ರೆ ನಾನು ನಿಜವಾಗ್ಲೂ ಅದೃಷ್ಟವಂತ ಕಣ್ರು. ನಿನ್ನ ಅದೃಷ್ಟ ಏನೋ ಬಂತು, ನಿನ್ನಂತ ಹುಡುಗನ ಕೈ ಹಿಡಿಯೋಕೆ ಅವಳ ಅದೃಷ್ಟ ಮಾಡಿರ್ಬೇಕು. ರಾಜ, ನೀನ್ ಬರ್ದಿದ್ದಲ್ಲ ಕಲ್ಪನಾ ಸುಂದರಿ, ನಿನಗೋಸ್ಕರ ಎಲ್ಲೋ ಹುಟ್ಟಿರ್ತಾಳೆ, ಎಲ್ಲೋ ಬೆಳೀತಾ ಇರ್ತಾಳೆ. ಏನ್ ಸ್ವಾಮಿ ಇದು, 5 ರೂಪಾಯಿಗೆ ಕೊಡ್ತೀರಾ? 15 ರೂಪಾಯಿಗೆ ಕೊಡಿ ಸ್ವಾಮಿ. ಹದಿನೈದು ರೂಪಾಯಿ? ಏನು 15 ರೂಪಾಯಿ ಅಂದ್ರೆ ಗಿಡದಲ್ಲಿ ಬೆಳೆ ಹೂಗಳು ತಿಳ್ಕೊಂಡಿದ್ಯಾ? ಏನ್ ತಿಳ್ಕೊಂಡಿದ್ಯಾ? ಪುಕ್ಸಟ್ಟೆ ಬರಲ್ಲಮ್ಮ. ಪುಕ್ಸಟ್ಟೆ ಅಲ್ಲ ಸ್ವಾಮಿ, ಲಗ್ಗೇಜ್ ಬಾಡಿಗೆ ಕೊಡಿ ಸ್ವಾಮಿ. ಬಾಡಿಗೆನೆ ಕಡೆ ಹೇಳ್ತಾ ಇರೋದು? ಏನ್ ಸೀಮೆಗಿಲ್ದ ಗಾಡಿ? ಏನ್ ನಿನ್ ಚಕ್ರಕ್ಕೆ ಏನು ಟೈರ್ ಹಾಕಿಸ್ತೀಯಾ, ಇಲ್ಲ ಮೋಟ್ ಹಾಕ್ಸಿದ್ಯಾ, ಇಲ್ಲ ಬ್ಯಾಟ್ರಿ ಇಡಿಸಿದ್ಯಾ, ಏನ್ ಪೆಟ್ರೋಲ್ ಹಾಕಿಸ್ತಾ ಇದೀಯಾ? ಏನೋ ನಿನ್ ಕುದುರೆಗೆ ಸ್ವಲ್ಪ ಹುಲ್ಲು ಹಾಕ್ತೀಯ ಅಷ್ಟೇ, ಹುಲ್ಲಲ್ಲಿ ಹಾಕ್ತೀಯ ನಿನ್ ಮುಖಕ್ಕೆ, ಮುಖಕ್ಕೆ ತೋರಿಸ್ಬಿಡ್ತೀಯ ಅಷ್ಟೇ. ಅದಕ್ಕೆ ನೀನು 15 ರೂಪಾಯಿ ಬಾಡಿಗೆ ನನ್ನ ಹತ್ರ ಕೇಳ್ತಾ ಇದೀಯಾ? ಅಯ್ಯೋ, ಗಿನ್ ತಂದು 15 ರೂಪಾಯಿ ಮಾತಾಡಿ ಸ್ವಾಮಿ. ನನ್ನ ಮನೆ ಮುಂದೆ ಬೇಕಾದಾಗ ಮಾತಾಡ್ತೀನಿ, ನೀ ಅವನೇ ಕೇಳೋದಕ್ಕೆ? ಏ, ನಾನು ಯಾರು ಗೊತ್ತಾ? ಹೈಕೋರ್ಟ್ ಪೂಟ್ರಾಯರು ಉಮಾಪತಿ ಅಂತ. ಏ, ನಿನ್ನ ಟ್ರಾಫಿಕ್ ರೂಲ್ಸ್ ಪ್ರಕಾರ 272 ಸೆಕ್ಷನ್ ಕೇಸ್ ಹಾಕ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ, ಸಾಯ್ಬೇಕಾವಾಗ ನನ್ನ ಕಾಲ್ ಹತ್ರ ಬಂದು ಬಿಡ್ಬೇಕು. ಏನ್ ತಿಳ್ಕೊಳ್ಳದಿಯಾ? ನಾನು ಯಾರು ಗೊತ್ತಾ? ನನ್ನ ನೋಡಿದ ಗಡಗಡಗಡ ಅಂತ ನಡುಗುತ್ತಾರೆ, ಸ್ಟಾಂಪ್ ಪೇಂಟರ್ಗಳನ್ನ ನನ್ನ ಬಂದು ಕ್ಯೂ ನಿಂತ್ಕೊಳ್ತಾರೆ. ಅಂತದ್ರಲ್ಲಿ ಏನ್ ನಿನ್ ಕರ್ಕೊಂಡ್ ಬಂದಿದ್ದು? 15 ರೂಪಾಯಿ. ನೀನು ಹೆಚ್ಚಿಗೆ ಮಾತಾಡಬೇಡಿ, ಹೆಚ್ಚಿಗೆ ಮಾತಾಡಬೇಡಿ ಅಂತ ಹೇಳ್ತಿದ್ಯಲ್ಲ, ಈಗ ಅವನ ಮುಂದೆ ನಾನು ಏನಾದ್ರು ಹೆಚ್ಚಿಗೆ ಮಾತಾಡ್ತಾ ಇದ್ರೆ ನಿಂತು ನಿರ್ಮನಲ್ಲೇ 15 ರೂಪಾಯಿ ಕಳ್ಕೊಂಡ್ಬಿಡ್ತಿದ್ದ. ಹಾಗೆ 15 ರೂಪಾಯಿ ಉಳಿಸಿಬಿಟ್ನಲ್ಲ, ತಗೋ ಮನೆ ಒಳಗೆ ಹೋಗೋಣ. ಏನಾಯ್ತು? ನೀವು ರೋಡಲ್ಲಿ ನಿಂತ್ಕೊಂಡು ಭಾಷಣ ಬಿಗಿತಿದ್ರಲ್ಲ, ಆಗ್ಲೇ ಒಳ್ಳೆ ಕಾಲ ಎಲ್ಲ ಮುಗಿದೋಯ್ತು, ಈಗ ಯಮಗಂಡೆ ಕಾಲ. ಸಂಜೆ 6 ಗಂಟೆ ಎಲ್ಲರೂ ರೋಡಲ್ಲೇ ಕುಕ್ಕರ್ ಬರೀಬೇಕು. ಎಲ್ಲೋ ಮೂರ್ ಕಾಸಿನ ಫುಟ್ ಲಾಯರಿ ಅಂತ ಕಾಣಿಸುತ್ತೆ. ಕೋರ್ಟ್ ನ ವಾದ ಮಾಡ್ಲಿಕ್ಕೆ ಚಾನ್ಸ್ ಸಿಗ್ಲಿಲ್ಲ, ಆ ಬಟ್ಪಾಯಿ ಜಟ್ಕಾದ ಮೇಲೆ ಲಾ ಪಾಯಿಂಟ್ ಹಾಕಿದ್ದು. ಅವ್ನ್ ಯಾವ ಲಾ ಪಾಯಿಂಟ್ ಹಾಕ್ರೆ ಏನಂತ ಗುರು? ಅವ್ನ ಹೆಂಡತಿ ಯಮಗಂಡ ಕಾಲ ಅನ್ನ ಪಾಯಿಂಟ್ ಹಾಕಿ ಫುಟ್ ಹತ್ತಲ್ ಕುಂಡ್ರಸಿಲ್ವಾ? ಒಳ್ಳೆ ವಿಚಿತ್ರ ಸಂಸಾರ, ನಮ್ಗೆ ಇನ್ಮೇಲೆ ಫ್ರೀ ಎಂಟರ್ಟೈನ್ಮೆಂಟ್. ಅವ್ರ ಕತೆ ಆಗಿರ್ಲಿ, ಮೊದ್ಲು ನಮ್ಮ ಹೊಟ್ಟೆ ಪಾಡಿಗೆ ನೋಡಿ. ಗುರು ಜಲ್ದಿ ಬಾಯಿಲಿ. ನೆನ್ನೆ ಇವರಪ್ಪ ಅಮ್ಮನ ಗಲಾಟೆಯಲ್ಲಿ ಹುಡುಗಿ ನಮ್ ಗಮನಕ್ಕೆ ಬರಲಿಲ್ಲ. ಇಂತ ವಿಚಿತ್ರವಾದ ಸಂಸಾರದಲ್ಲಿ ಒಂದು ಸುಂದರವಾದ ಹೂವು ಆಹಾ, ಬೆಳಗ್ಗೆ ಎದ್ದು ನೆಲ ಸಾರಿಸಿ ರಂಗೋಲಿ ಇಟ್ಟು ತುಳಸಿ ಪೂಜೆ ಮಾಡೋ ನೋಡಿದ್ರೆ ಒಬ್ಬ ಗೃಹಿಣಿಗಿರ್ಬೇಕಾದ ಎಲ್ಲಾ ಲಕ್ಷಣಗಳು ಇವಳಿಗಿದ್ದಾಗಿವೆ ಅಲ್ಲ? ಕರೆಕ್ಟ್ ಆಗಿ ಹೇಳಬೇಕು. ಹೇಗಿದ್ರು ನಮ್ಮ ಕಥಾ ನಾಯಕಂಗೆ ಒಬ್ಬ ಹೊಸ ನಾಯಕಿನ ಆಯ್ಕೆ ಮಾಡ್ತೀವಂತ ಹೇಳಿದ್ವಲ್ಲ ಆ ಮೊದಲನೇ ಬೇಟೆನೆ ಇದು. ಆಹಾ, ನೀವಿಬ್ರು ಒಪ್ಕೊಂಡ್ಬಿಟ್ಟಾಯ್ತಾ? ಆ ಹುಡುಗಿ ಒಪ್ಪದನ್ ಬೇಡವಾ? ಅದ್ರ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತೇವೆ ಗುರು? ಮೊದಲು ಆ ಹುಡುಗಿ ನಮ್ಗೆ ಒಪ್ಪಿಗೆ ಆದ್ರೆ ಸಾಕು, ಅವಳ ಒಪ್ಪಿಗೆ ವಿಚಾರ ನಾವು ನೋಡ್ಕೋತೀವಿ. ಸತಿ, ಹೊಟ್ಟು ಬರ್ತೀಯಮ್ಮ? ಏನ್ ಸಮಯ ಇದು? ಯಾಕಪ್ಪ, ಏನಾಯ್ತು?
ನೀ ಹೇಳಿದಿಲ್ಲ ಮೀಟರ್ ಮೇಲೆ ಒಂದ್ ರೂಪಾಯಿ ಕೊಡಿ ಅಂತ ಇಟ್ಟಿದ್ದೀನಿ. ಒಂದ್ ರೂಪಾಯಿ ಕೊಟ್ಟ ಅಂದ್ರೆ ಮೀಟರ್ ಚಾರ್ಜ್ ಯಾರೇ ಕೊಡ್ತಾರೆ? ಏನಯ್ಯ ಕುಡ್ದು ಕುಡ್ದು ಮಾತಾಡ ಹಾಗೆ ನೀ ಹೇಳ್ದಾಗೆ ಮೀಟರ್ ಮೇಲೆ ಒಂದ್ ರೂಪಾಯಿ ಇಟ್ಟಿದ್ದೀನಿ ಅಷ್ಟೇ. ಮೀಟರ್ ಮೇಲೆ ಒಂದ್ ರೂಪಾಯಿ ಕೊಡು ಅಂತಂದ್ರೆ ಮೀಟರ್ ಮೇಲೆ ಒಂದ್ ರೂಪಾಯಿ ಕಾಯಿಲ್ ಇಟ್ಬಿಟ್ಟು ಹೋಗ್ತಿದ್ದೀರೇನ್ರಿ? ಮೀಟರ್ ಚಾರ್ಜ್ ಯಾರಿಗೆ ಕೊಡ್ತಾರೆ? ನಿಮ್ ತಾತ ಕೊಡ್ತಾನೇನ್ರಿ? ಏನಯ್ಯ ತಾತ ಆಗಿ ತಾಂತ ನಾನು ಯಾರು ಗೊತ್ತೇನ್ರಿ? ನೀ ಯಾರು? ಯೂನಿಯನ್ ಲೀಡರು. ನಾನು ಮನಸ್ಸು ಮಾಡ್ರ ಅಂದ್ರೆ ನೀವು ಈ ರಸ್ತೆಯಲ್ಲಿ ಓಡಾಡಕ್ ಆಗಕ್ಕಿಲ್ಲ ಗೊತ್ತಾ? ಏನಂದಿಯಪ್ಪ ನೀನು ಮನಸ್ಸು ಮಾಡಿದ್ರೆ ನಾವುಗಳು ಈ ರಸ್ತೆಯಲ್ಲಿ ಓಡಾಡದ ಹೇರೋಗ್ ಮಾಡ್ಬೇಕು. ಅದಕ್ಕೆ ಮೀಸೆ ಮೇಲೆ ಕೈ ಹಾಕೊಂಡು ಹುರಿ ಮಾಡ. ಯಾಕೆ ಅಂದ್ರೆ ಅದು ಗೊಬ್ಬರ ಹಾಕಬೇಕಾಗಿಲ್ಲ, ಎಣ್ಣೆ ಹಾಕಬೇಕಾಗಿಲ್ಲ. ಒಳ್ಳೆ ಸರ್ವೆ ತೊಪ್ಪಂಗ್ ಬಿಟ್ಟಿದ್ಯಾ? ಒಳ್ಳೆ ಅಮಾವಾಸ್ಯ ಮುಖದವ್ ನೀನು. ನೀನು ಯೂನಿಯನ್ ಲೀಡರ್. ಏಯ್ ನಿನ್ನ ಯೂನಿಯನ್ ಲೀಡರ್ ಮಾಡಿದವ್ರು ಯಾರು? ನಮ್ಮಂತವ್ರು. ನಮ್ಮಂತವ್ರು ಕಾಣೋ? ನಾನು ಮನಸ್ಸು ಮಾಡಿದ್ರೆ ನಿನ್ನ ಕೋರ್ಟ್ ಕಚೇರಿ ಹತ್ತಿಸ್ಬಿಡ್ತೀನಿ. ತಾಲೂಕು ಕೋರ್ಟಿಂದ ಹೈಕೋರ್ಟ್ ವರೆಗೆ ಹೋಗಿ ಮಾಡ್ಬಿಡ್ತೀನಿ. ಏನ್ ತಿಳ್ಕೊಂಡು ನಾನು ಯಾರು ಗೊತ್ತೇನೋ? ಯಾರು ಗೊತ್ತೇನೋ? ಪುಟ್ಟಾರಿ ಉಮಾಪತಿ. ಅದೇನ್ ಮಾತು, ಅದೇನ್ ಮಾತು! ನೀವ್ ಆಡಿದ ಮಾತಿನ ಬಿರುಗಾಳಿ ಆಟೋದು ಹಾರೇ ಹೋಗ್ಬಿಟ್ನಲ್ಲ ಸರ್. ಅಟ್ಟೆ ಅಲ್ಲಾಗ್ರು ನಿನ್ನೆ ಇವ್ರು ಹಾಕಿದ್ ಲಾ ಪಾಯಿಂಟ್ಗೆ ಕುದುರೆ ಗಾಡಿ ಅವನು ಹೇಳ್ದೆ ಕೇಳ್ದೆ ಮಾಯ. ಏನೊಂದು ಮಾತು ಆಡಿದ್ರು ಆಡಿದ್ರು ಆಡಿದ್ರು. ಆ ಕಂಚಿನ ಕಂಠ, ನಿಂಚಿನ ನೋಟ, ಆ ಮೂಗು, ಆ ಹಲ್ಲು. ಏನಯ್ಯ ಏನಯ್ಯ ಏನ್ ನನ್ನ ಬಗ್ಗೆ ಅಷ್ಟೊಂದು ವಿಶ್ಲೇಷಣೆ ಮಾಡ್ತಾ ಇದೆಯಲ್ಲ? ಏನು ನನ್ನ ಕಂಠ, ನನ್ನ ಮೂಗು, ನನ್ನ ಹಲ್ಲು, ಏನಯ್ಯ ಏನ್ ತಿಳ್ಕೊಂಡಿದೆ ನಾನು ಅಂತಂದ್ರೆ? ಹೌದು, ನೀವೆಲ್ಲ ಯಾರು? ನಾವೆಲ್ಲ ಗೊತ್ತಿಲ್ವ ಸರ್? ಗೊತ್ತಿಲ್ವಲ್ಲ. ಅದೇ ನಿಮ್ ಮನೆ ಇದೆಯಲ್ಲ? ನಮ್ ಮನೆ ಇದೆ. ಅದ್ರ ಪಕ್ಕದಲ್ಲಿ ಒಂದ್ ಮನೆ ಇದೆಯಲ್ಲ? ಅದ್ರ ಪಕ್ಕದಲ್ಲಿ ಒಂದ್ ಮನೆ ಇದೆ. ಆ ಮನೆ ಮೇಲೆ ನಾವಿರೋದು ಸರ್. ಓ ಮನೆ ಮೇಲೆ ಇದ್ದೀರಾ? ಅಂದ್ರೆ ರೂಮ್ ಅಲ್ಲಿ ಸರ್. ರೂಮ್ ನಲ್ಲಿ ಏನ್ ಮಾಡ್ತಿದ್ದೀರಾ? ಓದ್ತಾ ಇದ್ದೀವಿ ಸರ್. ಓ ನೀವೆಲ್ಲ ಇದೇ ಕಾಲೇಜಲ್ಲಿ ಓದ್ತಿದ್ದೀರೋ? ಹೌದು ಸರ್. ಓದು ಅಂದ ತಕ್ಷಣ ಜ್ಞಾಪಕಕ್ಕೆ ಬಂತು, ಈಗಿನ ವಿದ್ಯಾರ್ಥಿಗಳು ಹೇಗಿರ್ಬೇಕಪ್ಪ ಅಂತಂದ್ರೆ ಬಹಳ ಒಬಿಡಿಯಂಟ್ ಆಗಿರ್ಬೇಕು. ಹಾ, ಇದು ಲಕ್ಷಣ. ವೆರಿ ಗುಡ್, ವೆರಿ ಗುಡ್ ಬಾಯ್. ನಮ್ಮ ಕಾಲದ ಓದು ಹೇಗಿತ್ತಪ್ಪ ಅಂತಂದ್ರೆ ಆಗಿನ ಓದು. ಉಷಾ ವಿಶ್ವಶೇಖರ್ ಮೂರ್ತಿ. ನಮಸ್ಕಾರ ಸರ್. ಏಕೆ ರಾತಿ ಇಂತ? ನಮಸ್ಕಾರ. ಮಂಗಳೂರು ಕಾಲೇಜ್ನಲ್ಲಿ ಗೋಲ್ಡ್ ಮೆಡಲಿಸ್ಟ್. ಐ ಸಿ. ನಮ್ ಕಾಲೇಜ್ ಅಡ್ಮಿಟ್ ಆಗಿದ್ದಾಳೆ, ಇವತ್ತಿನಿಂದ ನಿಮ್ ಕ್ಲಾಸ್ ಅಟೆಂಡ್ ಮಾಡ್ತಾಳೆ. ಬೈ ಆಲ್ ಮೀನ್ಸ್. ಉಷಾ ಸ್ವಲ್ಪ ಜಾಗ ಕೊಡಮ್ಮ ಪ್ಲೀಸ್. ಮೀನ್ಸ್ ಸಿಟ್ ಡೌನ್. ಥ್ಯಾಂಕ್ ಯು. ಮನ್ಮಥ ರಾಜಾ ಪ್ರೆಸೆಂಟ್ ಸರ್. ಓ ಏನ್ ರಯ್ಯ ಇವತ್ತು ಸಮಯಕ್ಕೆ ಸರಿಯಾಗಿ ಬಂದ್ಬಿಟ್ಟಿದ್ದೀರಲ್ಲಯ್ಯ. ಅಷ್ಟೇ ಅಲ್ಲ ಸರ್, ಇನ್ಮೇಲೆ ನಾನು ಯಾವತ್ತೂ ಸರಿಯಾದ ಟೈಮಿಗೆ ಬರ್ತೀನಿ ಸರ್. ಯಾಕೆಂದ್ರೆ ಹೋಗಿ ಕೂತ್ಕೊಳ್ರಯ್ಯ. ಗಿರೀಶ. ಎಸ್ ಸರ್. ವೆಂಕಟೇಶ. ಪ್ರೆಸೆಂಟ್ ಸರ್. ಗಣೇಶ. ಎಸ್ ಸರ್. ಮುಖೇಶ. ಇದ್ದೀನಿ ಸರ್. ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ. ಪುಷ್ಪಕ ವಿಮಾನ ಯಾರ್ದು? ಕಮಲ ಹಾಸನ್ದು. ಶೃಂಗಾರ ನಾಗರಾಜ್. ಛಿ. ಸಂಗೀತ ಸಿಂಗೀತಂ ಶ್ರೀನಿವಾಸ ರಾವ್ದು. ಛಿ. ನಾನು ಕೇಳಿದ್ದು ಸಿನಿಮಾದ ಪುಷ್ಪಕ ವಿಮಾನ ಅಲ್ಲಯ್ಯ, ಪುರಾಣದ ಪುಷ್ಪಕ ವಿಮಾನ. ಅದ ನಂದಲ್ಲ ಸರ್. ಅಮ್ಮ ರತಿ ನೀನ್ ಹೇಳಮ್ಮ. ಅದ್ ಇಂತೂರ್ತಿ ಅಂತ ಹೇಳಕ್ಕಾಗಲ್ಲ, ದೇವನ್ ದೇವತೆಗಳೆಲ್ಲ ಅದನ್ನು ಉಪಯೋಗಿಸಿದ್ದಾರೆ. ಸರಿಯಾಗಿ ಹೇಳಿದೆ ಅಮ್ಮ. ಅಯ್ಯ ಮನ್ಮಥ ರಾಜ ಅನ್ಕೋ, ನಿನ್ಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲಯ್ಯ. ನೀವು ರತಿನ್ ಫಾಲೋ ಮಾಡಿದ್ರೆ ನಿಮ್ಗೂ ಸ್ವಲ್ಪ ಬುದ್ಧಿ ಬರುತ್ತೆ. ಥ್ಯಾಂಕ್ ಯು ಸರ್. ನೀವ್ ಯಾಕೆ ನನ್ನನ್ನು ಫಾಲೋ ಮಾಡ್ತಾ ಇದ್ದೀರಾ? ಇದೊಳ್ಳೆ ತಮಾಷೆ ಆಯ್ತಲ್ಲ, ಕ್ಲಾಸ್ ಅಲ್ಲಿ ಲೆಕ್ಚರ್ ಹೇಳಿಲ್ವಾ ನೀವು ರತಿನ್ ಫಾಲೋ ಮಾಡಿ ನಿಮಗೂ ಬುದ್ಧಿ ಬರುತ್ತೆ ಅಂತ? ವಿ ಆರ್ ಸಿನ್ಸಿಯರ್ಲಿ ಫಾಲೋ. ನಾವ್ ಯಾವಾಗ್ಲೂ ಗುರುಗಳ ಮಾತ್ನ ಮೀರಬಾರ್ದು, ಅದು ಮಹಾಪರಾಧ ಅಲ್ವೇನು? ಆ ಕಾಲದಲ್ಲಿ ಪರಮಾನಂದಿ ಶಿಷ್ಯರು, ಈ ಕಾಲದಲ್ಲಿ ನೀವು ಅಲ್ಲಯ್ಯ. ನಾನು ಹೇಳಿದ್ದು ಈಕೆಯನ್ನು ಫಾಲೋ ಮಾಡಿ ಅಂತಲ್ಲ, ಈಕೆ ಬುದ್ಧಿವಂತಿಕೆಯನ್ನು ಫಾಲೋ ಮಾಡಿ. ಅಯ್ಯೋ ಗುರುಗಳು ಹೇಳಿದ ಮಾತನ್ನ ಅರ್ಥ ಮಾಡ್ಕೊಳ್ದೆ ನಾವು ಎಂತ ತಪ್ಪು ಮಾಡ್ಬಿಟ್ವಿ ಗುರುಗಳೇ, ನಮ್ದು ಮಹಾಪರಾಧವಾಯ್ತು, ಕ್ಷಮಿಸ್ಬಿಡಿ ರತಿ. ವಿ ಆರ್ ವೆರಿ 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 ಸಾರಿ. ಅದು ಅದು ಈ ಪ್ರಪಂಚದಲ್ಲಿ
ತಪ್ಪುಗಳನ್ನ ತಿದ್ಕೊಳ್ಳೋದೆ ಬುದ್ಧಿವಂತ ಲಕ್ಷಣ. ಆಹಾ ಗುರುಗಳೇ ಏನು ಉಪದೇಶ ಮಾಡಿದ್ರಿ, ಶರಣು ಗುರುಗಳೇ ಶರಣು. ರತಿನಿ ಬಾಮ ಗುರುಗಳು ನಮ್ಗೆ ಅರ್ಥ ಆಗ್ಲಿ ಅಂತ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾರೆ. ನಾವು ಪರಮಾನಂದ ಶಿಷ್ಯರಂತೆ, ಅವರೇ ಶ್ರೀ ಶ್ರೀ ಪರಮಾನಂದೇ ಗುರುಗಳು. ಕರೆಕ್ಟ್. I love you, Rati. Rati, I like you, Rati. Rati, I love you, Rati. Rati, I like you, Rati. I love you. Ninello nanalle ee jeeva ninalle. Rati, I love you, Rati. Rati, I like you, Rati. ಸೋತೆನು ನಿನ್ನನು ನಾ ಮೆಚ್ಚುತ್ತಾ ವಯ್ಯಾರಿಯೇ ಬಂದನು ಸೇರಲು ಇನ್ನೇತಕ್ಕೆ ಈ ತಾಮಸ ಕಾಡನು ಕಾಡೋದೇಕೆ ದೂರ ಹೋಗಿ ಹತ್ತಿರ ಬಾರೆ ಅಮ್ಮಯ್ಯ ಅಲ್ಲಿ ಇಲ್ಲಿ ನೋಡಬೇಡ ಚಿನ್ನ ನಿನ್ನ ತಮ್ಮಯ್ಯ ಐ ಲವ್ ಯು ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ ರತಿ ಐ ಲವ್ ಯು ಓ ರತಿ ರತಿ I like you, Rati. ನಿನ್ನಲಿ ಆವೇಶವ ಆನಂದವ ತುಂಬಲೇ ಇನ್ನು ಇನ್ನು ಬೇಕು ಎಂದು ಕೇಳೋ ಹಾಗೆ ನಾ ನಿನ್ನ ಆಟ ಆಡುವಂತೆ ನಾನು ಮಾಡಲೇನೆ ಓ ಚಿನ್ನ ಐ ಲವ್ ಯು ನಿನ್ನಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ ರತಿ ಐ ಲವ್ ಯು ಓ ರತಿ ರತಿ ಐ ಲೈಕ್ ಯು ಓ ರತಿ ರತಿ ಐ ಲವ್ ಯು ಓ ರತಿ ರತಿ ಐ ಲೈಕ್ ಯು ಓ ರತಿ ನಿಂತ್ಕೊಳ್ಳೆ ನಿಂತ್ಕೊಳ್ಳೆ ನಿಂತ್ಕೊಳ್ಳೆ. ಯಾಕೆ ಯಾಕೆ ಏನಾಯ್ತು? ಅಯ್ಯೋ ನನ್ನ ಮಗಳಿಗೆ ಕಾಲೇಜಲ್ಲಿ ಎಷ್ಟು ದೃಷ್ಟಿಯಾಗಿದೆಯೋ. ನಿನ್ನ ಮಗಳೇನು ಪುಟ್ಟ ಕೂಸು. ಲೇಯ್ ನಿನ್ನ ಮಗಳು ಕಾಲೇಜ್ ಹೋಗ್ತಾ ಇದ್ದಾಳೆ ಕಣೆ. ಅವ್ಳು ಕಾಲೇಜ್ಗೆ ಹೋಗ್ಲಿ ಕಮ್ಮಿಸ್ರೆ ಆಗ್ಲಿ ನಂಗೆ ಇನ್ನೂ ಕೂಸೆ. ಏನಮ್ಮ ನೀನು ಒಳ್ಳೆ ಅಡುಗು ಲಜ್ಜಿ ತರ ಆಡ್ತೀಯಲ್ಲ. ನೀನ್ ಸುಮ್ನೆ ನಿನಗೆ ಅದೆಲ್ಲ ಗೊತ್ತಾಗೋದಿಲ್ಲ. ಏನಂದ್ರೆ ಇವ್ಳಿಗೆ ಯಾಕೆ ಕಾಲೇಜು ಅದು ಅಂತೀನಿ?
ಬೇಗ ಒಂದ್ ಮದ್ವೆ ಮಾಡಿ ಕಲಿಸ್ಬಾರ್ದ? ಈ ಹೆಣ್ಮಕ್ಳಿಗೆ ಯಾಕಿದೆಲ್ಲ ಅಂತೀನಿ? ಇನ್ನೇನು ನಿನ್ ತರ ಒಲೆ ಊದ್ಕೊಂಡು ಮಂಕ್ ಸಾಮಾನ್ಯ ತರ ಇರ್ಬೇಕಾ? ಯಾಕೆ ನನ್ನ ಮದ್ವೆ ಆಗ್ಲಿಲ್ವಾ? ಆಗ್ಬಿಟ್ಟೆ. ಏನ್ ತ್ರಿಪುರ ಸುಂದರಿ ನೀನು, ಏನೋ ನಿನ್ನ ಪುಣ್ಯಕ್ಕೆ ಈ ಮನ್ಮಾಸ ಸಿಕ್ಕದ, ಇಲ್ಲ ಅಂದ್ರೆ ದೇವ್ರೇ ಗತಿ. ಸರ್ವ ಮಂಗಳ ನಾರಿಲ್ದಿ ನಿನ್ನ ಮದ್ರೆ. ನೀನ್ ಮಾಮ ಕಾಗೆ ಕಣ್, ಗೂಬೆ ಕಣ್, ಮೂಚಿ ಕಣ್, ಮುಂಡೆ ಕಣ್, ನಾಯಿ ಕಣ್, ನರಿ ಕಣ್, ಆ ಕಣ್, ಈ ಕಣ್, ಎಲ್ಲ ಹಾಳಾವೋಗ್ಲಿ. ಯಾರ ಕಣ್ ಬಿದ್ದಿದ್ಯೋ ಏನೋ. ಲೇ ಏನಾಯ್ತು ತರಕಾರಿ ಎಲ್ಲ ಈಚೆ ಬಿಸಾಕ್ತಾವನ್ ಅಡಿಗೆ ಏನ ಮಾಡೋದು? ನಿನ್ ಬಾಡಿ ಬಿಲ್ಡ್ ಮಾಡೋದಕ್ಕೆ ಈ ತರಕಾರಿನೇ ಬೇಕಾ? ಇರೋ ಸ್ವಲ್ಪ ಮಾಂಸನೂ ಕರೆದು ಹೋಗುತ್ತೆ. ಅಲ್ವಾ ನೀನೇ ಹೇಳ್ತಿದ್ದೆ ಮನುಷ್ಯನ್ಗೆ ದೇಹ ಸೌಂದರ್ಯ ಮುಖ್ಯ ಅಲ್ಲ ಅಂತ, ಆ ಕೆಲಸ ನೀನೇ ಮಾಡ್ತಿದ್ಯಾ? ಸೌಂದರ್ಯ ಕಲ್ಲಾಕೊಂಡು ಎಕ್ಸೈಸ್ ಮಾಡ್ತಾ ಇರೋದು ಆರೋಗ್ಯ ಭಾಗ್ಯಕ್ಕೋಸ್ಕರ. ದೇಹ ಸೌಂದರ್ಯ ನೋಡಿ ಲವ್ ಮಾಡಿದ್ರೆ ಟೂ ಲವ್ ಆಗಲ್ಲ ಕಣ್ರು. ಹೌದ್ ಕಣ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ ಹಿರಿಯರು ಹೇಳ್ದಾಗಿ ಲವ್ ಇಸ್ ಸೆಟ್ ಅಪ್ ಬೈ ಗಾಡ್ ಅಂತ ನಾನ್ ಹೇಳ್ತೀನಿ. ಯಾಕೆ ಅಂದ್ರೆ ಪಕ್ಕದ ಮನೆ ಖಾಲಿ ಆಗೋದು ಅಂದ್ರೆ ಏನು, ಆ ಮನೆ ಒಂದು ಹೊಸ ಸಂಸಾರ ಬರೋದು ಅಂದ್ರೆ ಏನು, ಅವ್ರ ಮಗಳು ಅಂದವಾಗಿದ್ದು ಹೆಸರು ರತಿ ಅಂತ ಇರೋದು ಅಂದ್ರೆ ಏನು, ಹುಡುಕೊಂಡೋಗಿದ್ದು ಕಾಲು ಸಿಕ್ಕಾಕೊಂಡಂಗಾಯ್ತು. ಅದ್ ಸರಿ ಕಣ್ರು, ಆಕೆ ಅಂದವಾಗಿರ್ಬೋದು, ಹೆಸರು ರತಿನೇ ಆಗಿರ್ಬೋದು, ಆದ್ರೆ ಆಕೆ ಗುಣ ಹೇಗೆ ಗೊತ್ತಾಗ್ಬೇಕು? ಅಷ್ಟು ಗೊತ್ತಾಗಲ್ವಾ? ಆಕೆ ದಿನಾ ಮುಂಜಾನೆ ಮನೆ ಮುಂದೆ ಸಾರ್ಸಿ ರಂಗೋಲಿ ಇಟ್ಟು ತುಳಸಿ ಪೂಜೆ ಮಾಡೋದ್ ನೋಡಿದ್ರೆ ಗೊತ್ತಾಗಲ್ವಾ ಆಕೆ ಗುಣ ಎಂತದ್ದು ಅಂತ? ಅದೆಲ್ಲ ಕಣ್ರು, ಹೆಂಗಸ್ರಿಗೆ ಮುಖ್ಯವಾಗಿ ದಯೆ, ಕ್ಷಮಾಗುಣ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋ ಮನಸ್ಸು ಇವೆಲ್ಲ ಇರ್ಬೇಕು. ಇವೆಲ್ಲ ಇವಳ ಹತ್ರ ಇದೆ ಅಂತ ತಿಳ್ಕೊಳ್ಳೋದು ಹೇಗೆ? ಹೇಗೆ ಅಮ್ಮ ತಾಯೇ ಮೂರ್ತಿ ಹೋಗ್ದವನಮ್ಮ ಕರ್ಮ ಮಾಡಿ ಅಮ್ಮ, ಏನಾರ ಕವಳ ಇದ್ರೆ ಹಾಕಿ ಅಮ್ಮ. ಯೋ ಬರೇ ಅಲ್ಲಿ ಬನ್ನಿ ಬನ್ನಿ ಬನ್ನಿ. ಏನೇ ಸಮಾಚಾರ? ನಿಮ್ ಕಾಲೇಜ್ನಲ್ಲಿ ನಾಟಕ ಗಿಟ್ಕಾ ಮಾಡ್ತೀರಾ? ಆಕ್ಟಿಂಗ್ ಆಕ್ಟಿಂಗ್ ಹೇಳ್ಕೊಡ್ಬೇಕಾ ಅಮ್ಮ ತಾಯೇ? ನೀನ್ ದಿನ ಎಲ್ಲ ಭಿಕ್ಷೆ ಹತ್ತಿದ್ರೆ ಎಷ್ಟು ಸಿಗ್ಬೋದು? ಒಂದ್ 25-30 ರೂಪಾಯಿ ಸಿಗ್ಬೋದು. ಹಾ ಸರಿ, ಒಂದ್ ಕೆಲಸ ಮಾಡು, ಒಂದ್ ಗಂಟೆ ಟೈಮ್ ಇಲ್ಲಿ ಕೂತ್ಕೊಳಕ್ಕೆ ಏನ್ ಚಾರ್ಜ್ ಮಾಡ್ತೀಯ? ಒಂದ್ ಗಂಟೆ ಟೈಮ್ 50 ರೂಪಾಯಿ. ದಿನ ಎಲ್ಲ ಗಂಟ್ಲರ್ಕೊಂಡು ಕಾಲ್ ಸೌಸ್ಕೊಂಡು ಸುತ್ತರು 30 ರೂಪಾಯಿ ಸಿಗುತ್ತೆ. 50 ರೂಪಾಯಿ ಕೇಳೋದು? ಒಂದ್ ಗಂಟೆ ಟೈಮ್ ಕೂತ್ಕೋಬೇಕು ಅಂತ ಹೇಳಿದ್ರೆ ಬೋರ್ ಹೊಡಿಯತ್ತೆ, ಬೋರ್ ಹೊಡೆದ್ರೆ ಬೀಡಿ ಸೇದ್ಬೇಕು ಅನ್ಸತ್ತೆ, ಬೀಡಿ ಸೇದಾದ್ಮೇಲೆ ಗುಂಡಾಕ್ಬೇಕು ಅನ್ಸತ್ತೆ, ಗುಂಡಾ ಕೊಟ್ಟೆ ಹಸಿದ್ರೆ ಬಿರಿಯಾನಿ ತಿನ್ಬೇಕು ಅನ್ಸತ್ತೆ. 50 ರೂಪಾಯಿ ಕೊಡ್ತೀರಾ ಇಲ್ವಾ? ಅಮ್ಮ ನೀನ್ ಒಂದ್ ಗಂಟೆ ಟೈಮ್ ಇಲ್ಲೇ ಕೂತ್ಕೋ, 50 ರೂಪಾಯಿ ಕೊಡ್ತೀನಿ. ಆಯ್ತು. ಸುಮ್ನೆ ಅವನ್ ತಲೆ ಹಾಕು ತಿಂತ ಇದೀಯಾ? ಅವನ ಅವ್ನ ಪಾಡಿಗೆ ಬಿಟ್ಬಿಡು. ನಾನ್ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರ್ಗುರು. ಸ್ವಾಮಿ ಕೂತ್ಕೊಳ್ಳಿ. ಅಮ್ಮ ತಾಯೇ ಮೂಟೆ ಹೋಗ್ದಾನಮ್ಮ. ಅಮ್ಮ ತಾಯೇ ಮೂಟೆ ಹೋಗ್ದಾನಮ್ಮ. ಅಮ್ಮ ತಾಯೇ ಮೂಟೆ ಹೋಗ್ದಾನಮ್ಮ. ಅಮ್ಮ ಬಿಸಿ ತಾಯೇ ಅಮ್ಮ. ಸುಮ್ನೆ ಕಿಚ್ಕೋಬೇಡ, ಹಸು ಜಾಸ್ತಿ ಆಗುತ್ತೆ. ಇದೆ ವೆಜ್ ನಾನ್ ವೆಜ್ ಅಮ್ಮ? ವೆಜ್ ಹಾಕಿ ತಾಯಿ. ಏನಾಯ್ತಪ್ಪ ಏನಾಯ್ತು ನಿಮ್ಗೆ? ಏನಾಯ್ತು ಮೂರ್ಛೆನ? ಇಲ್ಲಮ್ಮ ಊಟ ಮಾಡಿ ಒಂದ್ ವಾರ ಆಯ್ತು, ತಲೆ ಸುತ್ತ ಬಂದ್ ಬಿದ್ದೋಗ್ಬಿಟ್ಟೆ. ಮಗಳು ನೀನ್ ಊಟ ಮಾಡು, ನಾನ್ ನೀರ್ ತರ್ತೀನಿ. ಗುರು ಬಂಬಾಟು ರತಿ ನಮ್ ಪರೀಕ್ಷೆ ಪಾಸು. ಲೋ ನಾನಾದ್ರೆ ಈ ಬಟ್ಟೆ ಹಾಕೊಂಡು ಹೋಗಿದ್ರೆ ಅವನ ಗಟ್ಟೆ ದಪ್ಕೊಂಡ್ಬಿಡ್ತಿದ್ನಲ್ಲ. ಅವನೇಲಿ ಗುರು ಮೂರ್ಛೆ ಹೋಗ್ದವನು? ಅಯ್ಯಾ ಬೀಡಿ ಬೆಂಕಿ ಪಟ್ಟ ಬಿಟ್ಟು ನನ್ ಬಟ್ಟೆ ಶೂ ಎಲ್ಲ ಎತ್ಕೊಂಡು ಹೋಗ್ಬಿಟ್ನಲ್ಲ ಗುರು. ಅಮ್ಮ ತಾಯೇ ಮನೇಲಿ ಯಾರಿಲ್ಲ, ಮುಂದಕ್ಕೆ ಹೋಗಿ. ಅಮ್ಮ
ಮೂರ್ಛೆ ಹೋಗ್ದಮ್ಮ ಬಿಚ್ಚೆ ನಡಿ ತಾಯಿ ಅಮ್ಮ. ಹಲೋ, ನಾನಾದ್ರೆ ಈ ಬಟ್ಟೆ ಹಾಕೊಂಡು ಹೋಗಿದ್ರೆ ಅವಳನ್ನ ಗಟ್ಟಿ ತಪ್ಕೊಂಡ್ಬಿಡ್ತಿದ್ನಲ್ಲೋ. ಶುಭೋದಯ ಗಿರಿರಾಜ, ನಿದ್ದೆ ಆಯ್ತಾ? ರತಿಯನ್ನು ಭೇಟಿ ಮಾಡಲು ಹೋಗೋಣವೇ? ಆಹಾ, ರತಿದೇವಿ, ರತಿದೇವಿ ಉದ್ಯಾನವನದಲ್ಲಿ ಹೂ ಕೇಳುತ್ತಿದ್ದಾಳೆ. ಎಲೆ ಗಿರಿರಾಜ, ನನ್ನ ಪ್ರೇಮ ಸಂದೇಶವನ್ನು ರತಿದೇವಿಗೆ ನೀನು ತಲುಪಿಸು. ಓ ಗಿರಿರಾಜ, ಎಲ್ಲಿ ನಿನ್ನ ರಾಜ? ಸುಮ್ಮನಿರು ಶ್ವಾನ. ರತಿದೇವಿ, ನನ್ನ ಗಿಳಿ ನಿನ್ನ ಬಳಿ ಬರಲಿಲ್ಲವೇ? ಮುಂಜಾನೆ ಬಂದು ತಲುಪಿ ಬಳಲಿದ ಗಿಳಿರಾಜ ವನದಲ್ಲಿ ವಿಹರಿಸುತ್ತಿದ್ದಾರೆ. ತಿಳಿಸಲಿಲ್ಲವೇ ನನ್ನ ಸಂದೇಶವನ್ನು? ತಿಳಿಸಿತು. ನನ್ನ ಕಿವಿ ಬಳಿ ಬಂದು ಏನೆಲ್ಲ ಉಳಿದು ನನ್ನ ಮನಸ್ಸನ್ನು ಅಲ್ಲೋಲ ಕಲ್ಲೋಲವಾಗಿಸಿತು. ನಾನು ಬಲ್ಲೆ, ಎಷ್ಟಾದರೂ ಅದು ನನ್ನ ಗಿಳಿಯಲ್ಲವೇ? ರತಿ, ಲೋಕವು ನನ್ನನ್ನು ಬಲಹೀನ ಎಂದು ತಿಳಿದಿದೆ. ಏಕೆಂದರೆ ಗಿಳಿ ನನ್ನ ವಾಹನವೆಂದು, ಕಬ್ಬು ನನ್ನ ಬಿಲ್ಲೆಂದು, ತಾವರೆ ನನ್ನ ಬಾಣವೆಂದು. ಆದರೆ ನನ್ನ ನಿಜವಾದ ಸಾಮರ್ಥ್ಯವೇನೆಂಬುದನ್ನು ನೀನು ಮಾತ್ರ ಬಲ್ಲೆ. ಹೌದು ಮನ್ಮತ, ಈ ಲೋಕದ ಜನ ಬಹಳ ಹೊಟ್ಟೆ ಕಿಚ್ಚಿನವರು. ಅದನ್ನು ನಾನು ಬಲ್ಲೆ. ರತಿದೇವಿ, ನಾನು ಹುಟ್ಟಿದ್ದೇ ನಿನಗಾಗಿ, ಬೆಳೆದಿದ್ದೇ ನಿನಗಾಗಿ, ಈಗ ಬಂದಿರೋದು ನಿನಗಾಗಿಯೇ. ನಿನ್ನ ಅಲ್ಲೋಲ ಕಲ್ಲೋಲವಾದ ಮನಸ್ಸನ್ನು ಶಾಂತಗೊಳಿಸುತ್ತೇನೆ. ಸ್ವೀಕರಿಸು ನನ್ನ ಪ್ರೇಮ ಬಾಣವನ್ನು. ಮನ್ಮಥ, ಜನಕ. ಓಹೋ, ಶ್ರೀಮಾನ್ ತಲೆ ತಿನ್ನೋ ತುರೆಮಣಿಯವರು. ರತಿ ಪಿತೃದೇವೋ ಭವ. ಬಾರಯ್ಯ ಮನ್ಮಥರಾಜ, ನೀನೇನು ಈ ಬಾಣ ಬಿಟ್ಟಿದ್ದು? ನೀನು ಬಾಣ ಬಿಟ್ಟಾಕ್ಷಣ ನನ್ನ ಮಗಳು ನಿನ್ನ ಕೈ ಸಿಹಾಕೊಂಡ್ಬಿಡ್ತಾಳೆ ಅಂತ ತಿಳ್ಕೊಂಡ್ಯಾ? ಏನಯ್ಯ ಮುಖ ನೋಡ್ತಾ ಇದೀಯಾ? ಓ, ನನ್ನ ಮಗಳನ್ನ ಲವ್ ಮಾಡ್ತಾ ಇದೀಯಾ? ಅಯ್ಯೋ ಗಿಂತಂದು. ಲೈ, ಲವ್ ಅಂದ್ರೆ ಏನ್ ಗೊತ್ತೇನಯ್ಯ? ಪ್ರೀತಿ ಅಂದ್ರೆ ಏನ್ ಗೊತ್ತೇನಯ್ಯ? ಪ್ರೇಮ ಅಂದ್ರೆ ಏನ್ ಗೊತ್ತೇನಯ್ಯ? ಲೈ ಮನ್ಮಥರಾಜ, ನನ್ನ ಮಗಳನ್ನ ಮದುವೆ ಆಗ್ಬೇಕಾಗಿರೋನು ಹೇಗಿರ್ಬೇಕು ಗೊತ್ತಾ? ಒಳ್ಳೆ ವಿದ್ಯಾವಂತನಾಗಿರ್ಬೇಕು, ಸ್ಫುರದ್ರೂಪಿ ಆಗಿರ್ಬೇಕು, ಒಳ್ಳೆ ಕೆಲಸದಲ್ಲಿರ್ಬೇಕು, ಹಣವಂತನಾಗಿರ್ಬೇಕು, ಗುಣವಂತನಾಗಿರ್ಬೇಕು, ಒಳ್ಳೆ ಮನೆತನವನಾಗಿರ್ಬೇಕು. ಅದು ಅಲ್ಲದೆ ಸಂಸಾರನ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾನೆ ಅನ್ನೋ ಪರಿಜ್ಞಾನ ಬೇಕು. ಅದು ಬಿಟ್ಟು ನನ್ನ ಮಗಳನ್ನ ಬಾಣ ಬಿಟ್ಟು ಲವ್ ಮಾಡಕ್ ಹೊರಟಿದ್ಯಾ? ಯೋಗ್ಯಂತಂದು ಏನ್ ತಿಳ್ಕೊಂಡಿದ್ಯಾ? ಅಕಸ್ಮಾತ್ ಬಾಣ ನನಗೆ ಬಿತ್ತು, ನನ್ನ ಮಗಳಿಗೆ ಏನಾದ್ರೂ ನಿನ್ನ ಬಾಣ ಬಿಟ್ಟು ಬಿಟ್ಟಿದ್ರೆ ನನ್ನ ಮಗಳ ಗತಿ ಏನಾಗ್ತಿತ್ತು? ನನ್ನ ಗತಿ ಏನಾಗ್ತಿತ್ತು? ಅಯೋಗ್ಯ, ಅಯೋಗ್ಯ. ಓ ಶ್ರೀಮತಿ ತುರೆಮಣೆಯವರು, ರತಿ ಮಾತ್ರ ದೇವೋ ಭವ. ರತಿ ನನ್ ಮಗಳು, ಹೆತ್ತು ಹೊತ್ತು ಸಾಕಿದೀನಿ. ಅವಳ ಕೈ ಹಿಡಿಯೋ ಹುಡುಗ ಮೊದಲು ನನಗೆ ಮೆಚ್ಚುಗೆ ಆಗ್ಬೇಕು. ಹುಡುಗನಿಗೆ ಗುರು ಹಿರಿಯರು ಅಂದ್ರೆ ಗೌರವ ಮರ್ಯಾದೆ ಇರಬೇಕು. ದೇವರು ದಿಂಡ್ರು ಅಂದ್ರೆ ಭಯ ಭಕ್ತಿ ಇರಬೇಕು. ವರಸಾಮ್ಯ ಚೆನ್ನಾಗಿರ್ಬೇಕು. ಮನ್ಮಥ, ರತಿ ಸ್ವೀಕರಿಸು ಪ್ರೇಮ ಬಾಣ, ಸ್ವೀಕರಿಸು, ಸ್ವೀಕರಿಸು ಪ್ರೇಮ ಬಾಣ, ಸ್ವೀಕರಿಸು, ಸ್ವೀಕರಿಸು, ಸ್ವೀಕರಿಸು. ಏನಾಯ್ತು ನಿನ್ಗೆ? ನಿನ್ನ ನನ್ ರತಿ ಬಾಣ ಬಿಡ್ತಾ ಇದ್ರೆ ಅದನ್ನು ಕೆಡಿಸ್ಬಿಟ್ಟಿಲ್ಲ. ರತಿ ಬಾಣನ? ಕತ್ಲಲ್ಲಿ ಬಿಟ್ರೆ ಅದ್ ಗುರಿ ತಪ್ಪೋಗತ್ತೆ. ಬೆಳಗ್ಗೆ ಬಿಡುವಂತೆ ಮನ್ಕೊಳಪ್ಪ. ಜಯ ಪ್ರದ ಶ್ರೀದೇವಿ ಖುಷ್ಬು ಭವ್ಯ ಜಯಂತಿ ಜಯಮಾಲಿ. ಮೀನಾಕ್ಷಿ. ಏನಂದ್ರೆ? ಲೇ ಮೀನಾಕ್ಷಿ, ಬಾರೆ ಸಿನಿಮಾ ತಾರರೆಲ್ಲ ಬೀದಿಗೆ ಬಂದಿದ್ದಾರೆ. ಏನು ಸಿನಿಮಾ ಪ್ರಸ? ಎಲ್ಲಿ ಎಲ್ಲಿ ಎಲ್ಲಿ? ಜಯಪ್ರದ ಖುಷ್ಬು ಭವ್ಯ ಜಯಮಾಲಿ ಹೋ. ಜಯಪ್ರದ ಶ್ರೀದೇವಿ ಖುಷ್ಬು ಭವ್ಯ ಜಯಮಾಲಿ. ನಿಂತ್ಕೊಳ್ಳೆ ಅಲ್ಲಿ. ಏನ್ ಸ್ವಾಮಿ? ಏನಪ್ಪ ಸಿನಿಮಾ ತಾರರ ಹೆಸರು ಹೇಳ್ಕೊಂಡು ತರಕಾರಿ ಮಾರ್ತಾ ಹೊರಟು ಬಿಟ್ಟಿಯಲ್ಲ? ಹಂಗೆಲ್ಲ ಇಲ್ಲ ಸ್ವಾಮಿ. ಇದು ಯಾವ ತರ ಸ್ವಾಮಿ?
ತರಕಾರಿ ಹೆಸರು ಹೇಳಿದ್ರೆ ಹೆಂಗಸರು ಬರ್ತಾರೆ ನಮ್ ತಲೆ ತಿಂತಾರೆ, ವ್ಯಾಪಾರ ಸರಿ ಹೋಗಿಲ್ಲ ಸ್ವಾಮಿ. ಈ ತರ ಹೇಳಿದ್ರೆ ನಿಮ್ಮಂತವ್ರು ಬರ್ತಾರೆ, ನಮ್ ವ್ಯಾಪಾರ ಚೆನ್ನಾಗಾಯ್ತು ಸ್ವಾಮಿ. ಓಹೋ, ಅದಕ್ಕೋಸ್ಕರ ಸಿನಿಮಾ ತಾರೆಯರ್ನ ಬೀದಿಗಿಳಿಸ್ಬಿಟ್ಟೆ. ಏನಯ್ಯ ನಮ್ಮನ್ನೆಲ್ಲ ಯಾಮಾರಿಸ್ಬೇಕು ಅಂತಿದೀಯೋ ಹೇಗೆ? ಅದೆಲ್ಲ ಏನಿಲ್ಲ ಸ್ವಾಮಿ, ನೋಡಿ ವ್ಯಾಪಾರ ಇದು, ತರಕಾರಿಗೆಲ್ಲ ಸಿನಿಮಾ ತಾರೆಯರ್ ಹೆಸರು ಇಟ್ಬಿಟ್ಟು ನೀನ್ ಹೇಳಿದ ರೇಟ್ ಎಲ್ಲ ಹೇಳಿದ್ರೆ ತಗೊಂಡ್ಬಿಡ್ತಾರೆ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಏನ್ ನಮ್ಮನ್ನೇನು ಕುರಿಗಳು ಅಂತ ತಿಳ್ಕೊಂಡಿದ್ಯಾನಯ್ಯ? ಎಲ್ಲೋ ಹೋಲ್ಸೇಲ್ ಹೋಗ್ತೀಯ, ಅಲ್ಲಿ ಚೀಪ್ ರೇಟ್ ಅಲ್ಲಿ ತರ್ತೀಯ, ಅಲ್ಲಿ ಸಿಕ್ಕಾಪಟ್ಟೆ ಬೆಲೆಗಳು ಇಟ್ಬಿಟ್ಟು ಮಾರ್ತೀಯ. ಏನ್ ತಿಳ್ಕೊಂಡಿದ್ಯ ತರಕಾರಿ ಅಂತಂದ್ರೆ? ತರಕಾರಿ ಹಾಗೆ ಬೆಳಿಬೇಕು ಅನ್ನೋದು ಗೊತ್ತಿದೀಯ? ಬದನೆಕಾಯಿ ಹಾಗೆ ಬೆಳಿಬೇಕು ಗೊತ್ತಿದೀಯ? ಕೋಸ್ ಹಾಗೆ ಬೆಳಿಬೇಕು ಗೊತ್ತಿದೀಯ? ಆಲೂಗಡ್ಡೆ ತರಕಾರಿ ಬೆಲೆ ಮಾತಾಡ್ತಾ ಇದೀಯ? ನಾನು ಉಮಾಪತಿ, ಫೂಟ್ಲಾಯಿ ಉಮಾಪತಿ. ಏನ್ ತಿಳ್ಕೊಂಡಿದ್ದೀನಿ ನೀನು? ಅಯೋಗ್ಯ ನನ್ನ ಹತ್ತ. ಅಯ್ಯೋ ಕರ್ಮ, ಅವನ್ ಹೊಟ್ಟೋದಲ್ರಿ. ನಿನಗೆ ತರಕಾರಿ ಬೇಕು ತಾನೆ? ಎಷ್ಟು ಬೇಕು ಹೇಳು, ನಾನು ಹೋಗಿ ತರ್ತೀನಿ. ಯಶವಂತಪುರದ ಹೋಲ್ಸೇಲ್ ಮಾರ್ಕೆಟ್ ಹೋಗಿ ತರ್ತೀನಿ. ಏನ್ ತಿಳ್ಕೊಂಡಿದ್ಯಾ? ಹೋಗು, ನನ್ನ ಕೊಡೆ ಕೋಟೆ ತಗೊಂಬಾ. ನೀನ್ ಬಿಸಿನೀರು ಕಾಯಿಸು, ಅಷ್ಟೊಳಗಡೆ ನಾನು ತರಕಾರಿ ತಗೊಂಬರ್ತೀನಿ. ಎಕ್ಸಾಮ್ ಬರುತ್ತೆ ಹೋಗುತ್ತೆ, ಅದ್ರಲ್ಲಿ ಫೇಲ್ ಆದ್ರೆ ತಲೆ ಹೋಗಲ್ಲ. ಆದ್ರೆ ಈ ಪ್ರೇಮ ಪರೀಕ್ಷೆಯಲ್ಲಿ ಫೇಲ್ ಆಗ್ಬಿಡ್ತೀನೋ ಅಂತ ಭಯ ಆಗ್ತಾ ಇದೆ. ಏನಮ್ಮ, ನಿನಗೆ ಇದ್ದಕ್ಕಿದ್ದಾಗ ಇಲ್ಲದೆ ಇರೋ ಡೌಟ್ ಎಲ್ಲ ಬಂದ್ಬಿಡುತ್ತೆ. ಮೊದಲು ಈ ನಳಭೀಮಾ ಮಾಡಿರೋ ಡಬಲ್ ಸ್ಟ್ರಾಂಗ್ ಕೆಟಿ ಕುಡಿ, ಆಮೇಲೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಗುರು, ಕ್ಷೀರ ಸಮುದ್ರ ಕಡ್ದಾಗ ಮೊದಲು ಹಾಟ್ ಆಗಿ ವಿಷಾನೆ ಉಕ್ಕಿದ್ದು, ಲೇಟ್ ಆಗಿ ಅಮೃತ ಉಕ್ತು. ಹಾಗೆ ಈ ಪ್ರೇಮ ಸಾಗರ ಕಡ್ದಾಗ್ಲೂ ಓಕೆ ಅನ್ನೋ ಸಿಗ್ನಲ್ಲು ಲೇಟ್ ಆಗಿ ಬರುತ್ತೆ, ಅಲ್ಲಿವರೆಗೂ ಕಾಯ್ಬೇಕು. ಅಷ್ಟೊಳ ನನ್ ಕೂದಲೆಲ್ಲ ಉದ್ರೋಗಿ, ಸೊಂಟ ಎಲ್ಲ ಬಿದ್ದೋಗಿ, ಕೈಯಲ್ಲೊಂದು ಕೋಲ್ ಹಿಡ್ಕೊಂಡು ರತಿದೇವಿ ನನ್ ಕೈ ಹಿಡ್ಕೋ ಅನ್ಬೇಕಾಗುತ್ತೆ. ಅಲ್ಲಿವರೆಗೂ ಕಾಯ್ಬೇಕಾಗಿಲ್ಲ ಗುರು. ಮತ್ತೆ ಈಗ ನನಗೊಂದು ಪ್ಲಾನು ಫ್ಲಾಶ್ ಆಗ್ತಾ ಇದೆ. ಹಿಂದೆ ಕೃಷ್ಣ ರುಕ್ಮಿಣಿ ಮನಸ್ತಾ ಸೆಳೆಯಕ್ಕೆ ಕೊರವಂಜಿ ವೇಷ ಹಾಕದಾಗೆ, ಶಾಸ್ತ್ರ ಸಂಪ್ರದಾಯ ನಂಬು ರತಿಯವರಮ್ಮನ ಜೋಬ್ಗೆ ಹಾಕೊಳಕ್ಕೆ ಈ ರಾಜನ ಮಿತ್ರರಾದ ನಾವು ಕೊರವಂಜಿ ವೇಷ ಹಾಕೊಂಡು ಕಣಿ ಹೇಳ್ತೀವಮ್ಮ, ಕಣಿ ಕಣಿ ಹೇಳ್ತೀವಮ್ಮ, ಕಣಿ 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 ಹೇಳ್ತೀವಮ್ಮ, ಕಣಿ ಕಣಿ. ಕೊಲ್ಲೂರು ಮೂಕಾಂಬಿಕೆ ಧರ್ಮಸ್ಥಳದ ಮಂಜುನಾಥ ಶೃಂಗೇರಿ ಶಾರದಾಂಬ ಹೇಳ್ತಾರಮ್ಮ, ಕಣಿ ಕಣಿ ಕಣಿ. ಮುತ್ತಿನಂತ ಮುತ್ತ ಇದೆ ನುಡಿಸ್ತಾಳೆ, ಹಿಂದೆ ನಡೆದಂತ ಫಲ ಮುಂದೆ ಬರುವಂತ ಫಲ ಮುಂದೆ ಬರುವಂತ ಫಲ. ಇದ್ದಿದ್ದು ಆ ಊರು, ಬಂದದ್ದು ಈ ಊರು, ಮುಂದೆ ಹೋಗೋದು ಯಾವ ಊರು? ಗಂಡನ ಬಾಯಿ ಬೊಂಬಾಯಿ. ಹಿಂದಿನ ಜನ್ಮದಾಗೆ ನೀನು ಮಾಡಿದ ಗೌರಿ ಪೂಜೆ ಫಲ ಕೊಡುತ್ತೆ ಈತಿ, ಕೊಡುತ್ತೆ ಈತಿ, ಕೊಡುತ್ತೆ ಈತಿ. ಚಿಪ್ಪಿನಾಗೆ ಒಂದೇ ಮುತ್ತು, ಗೌರಿ ಅಂತ ಚೆಲುವೆ, ಸೀತೆ ಅಂತ ಸೌಭಾಗ್ಯವತಿ, ನಿಮಗೆ ಒಬ್ಬಳೇ ಮಗಳು ಹೆಸರು ರತಿ. ನಾವು ಹೇಳಿದ್ದು ಸುಳ್ಳಾದರೆ ನಮ್ಮ ತಲೆ ಸಾವಿರ ಹೋಳಾಗಲಿ, ನಾಲಿಗೆ ನೂರು ಸೀಳಾಗಲಿ. ನಾವು ಆ ತಾಯಿ ಚಾಮುಂಡೇಶ್ವರಿ ಮೇಲೆ ಆಣೆ ಇಟ್ಟು ಹೇಳ್ತೀವಮ್ಮ, ಕಣಿ ಕಣಿ ಕಣಿ. ಹೌದಮ್ಮ ಹೌದು, ನೀವು ಹೇಳಿದ್ದೆಲ್ಲ ನಿಜ. ಅಷ್ಟೇ ಅಲ್ಲಮ್ಮ, ನಿನ್ನ ಮಗಳಿಗೆ ವಿದ್ಯಾಯೋಗ ಇಲ್ಲ, ಕಲ್ಯಾಣ ಯೋಗ ಬಂದೈತಿ ಅಂತ ನಮ್ಮ ತಾಯಿ ಚಾಮುಂಡೇಶ್ವರಿ ಹೇಳ್ತಾಳೆ. ಹೌದಾ? ನಾಳೆ ಅಮಾವಾಸ್ಯೆ, ನಿಮ್ಮ ಮಗಳು ರತಿಯನ್ನ ಮುಂಜಾನೆ ಎಬ್ಬಿಸಿ ತಣ್ಣೀರಿನಲ್ಲಿ ಸ್ನಾನ ಮಾಡಿಸಬೇಕು. ಸ್ನಾನ ಮಾಡಿಸಿದ ಮೇಲೆ ಭಕ್ತಿಯಿಂದ ದೇವಿ ಕರುಮಾರಿಯಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಮೂರು ಪ್ರದಕ್ಷಿಣೆ ಹಾಕ್ಸಿದ್ರೆ ಕಾಂತಾನೆ ಕಲ್ಯಾಣ ರಾಮ. ನಿಮ್ಮ ರತಿಯ ಮನ್ಮಥ ದೇವಿಗೆ ಹೆಬ್ಬೆರಳಿನಿಂದ ರಕ್ತವನ್ನು ಅರ್ಪಿಸುತ್ತಾ. ನಾಳೆ ನಾವು ಪುನಃ ಬರುತ್ತೇವೆ ಇದೇ ಸಮಯಕ್ಕೆ. ನಾವು ನೋಡಿದ್ದು ನಡೆದದ್ದು, ಆದರೆ ನೀವು ನಮಗೆ ಕೊಡಬೇಕು ಸೀರೆ ಕೊಪ್ಪಸ. ಬರುತ್ತೇವಮ್ಮ, ಕಣಿ ಹೇಳ್ತೀವಮ್ಮ, ಕಣಿ ಕಣಿ ಕಣಿ. ಈ ಕೊರವಂಜಿಗಳ ಮಾತು ಸತ್ಯವಾಗಲಿ ತಾಯಿ ಕರುಮಾರಿಯಮ್ಮ, ಈಗಲಾದ್ರೂ ನಮ್ಮ ಮೇಲೆ ಕರುಣೆ ತೋರಿಸಿದೆಯಲ್ಲ, ಅಷ್ಟೇ ಸಾಕು ದೇವಿ. ಮಾ ರತಿ ಹೊತ್ತಾ ಇದ್ದೇಳಮ್ಮ? ಇರಮ್ಮ, ಇನ್ನೊಂದ್ ಸ್ವಲ್ಪ ಹೊತ್ತು ಮಲ್ಕೋತೀನಿ. ಎದ್ದೇಳಮ್ಮ, ಸ್ನಾನ ಮಾಡ್ಬೇಕು. ಬಾ ರತಿ, ಎದ್ದೇಳಮ್ಮ, ಎದ್ದೇಳು. ಸ್ನಾನ ಬರ ಹೋಗ್ಬೇಕು ಬಾ. ಕವಚಂ ಸರ್ವಸಿದ್ಧಿದಂ ಪಠಿತ್ವಾ ಪಾಠಯಿತ್ವಾ ಚ ನರೋ ಮುಚ್ಚೇತ ಸಂಕಟಾನ್ ಅಜ್ಞಾತ್ವಾ ಕವಚಂ ದೇವಿ ದುರ್ಗಾ ಮಂತ್ರ ಪ್ರಯೋಜತೆ. ಏನಮ್ಮ ನೀನು ಬೆಳಿಗ್ಗೆ ಎಪ್ಸಿಸ್ಟನ್ ಕರ್ಕೊಂಡ್ ಬಂದಿದ್ಯಲ್ಲ, ಯಾಕಮ್ಮ? ಹಾಗೆಲ್ಲ ಅನ್ಬಾರದು, ನಿನಗೇನು ಗೊತ್ತಾಗೋದಿಲ್ಲ. ಕೊರವಂಜಿ ಬಂದು ಹೇಳಿದ್ರು ನಿನಗೆ ವಿದ್ಯಾಯೋಗ ಇಲ್ಲ, ಕಲ್ಯಾಣ ಯೋಗ ಇದೆ ಅಂತ. ಅದಕ್ಕೂ ದೇವಸ್ಥಾನಕ್ಕೆ ಬರೋದಕ್ಕೂ ಏನಮ್ಮ ಸಂಬಂಧ? ಇದೇ ಕಣೆ, ಇಲ್ಲಿ ನಮ್ಮೆದುರಿಗೆ ಒಬ್ಬ ಹುಡುಗ ಕಾಣ್ತಾನೆ, ಅವನೇ ನಿನ್ ಗಂಡ ಅಂತ. ಅಮ್ಮ 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 ದೇವಿ ಕರುಮಾರಿ, ನನಗೆ ನೀನೇ ರಕ್ಷೆ. ಒಳ್ಳೆ ನೀನೇ
ತಾಯಿ, ನನ್ನ ಕೋರಿಕೆಗಳನ್ನು ನೆರವೇರಿಸಿಕೊಡು. ನಾನು ನಿನ್ನನ್ನೇ ನಂಬಿದ್ದೇನೆ. ಸತಿ, ಅಷ್ಟೇ ಅಲ್ಲಮ್ಮ, ಇವತ್ತು ಗೊರವಂಜಿ ಬಂದು ನಿನಗೆ ಯಾವಾಗ ಮದುವೆ ಆಗತ್ತೆ ಅಂತ ಕೂಡ ಹೇಳ್ತಾರೆ. ಇದೇನಿದು, ವಿಚಿತ್ರವಾಗಿದೆಯಲ್ಲ. ವಿಚಿತ್ರ ಅನ್ನಲ್ಲ, ಎಂಥದಿಲ್ಲ, ಬಾ ಹೋಗೋಣ. ನೀವ್ ಹೇಳಿದ್ದೆಲ್ಲ ನಿಜವಾಯ್ತು. ಆ ಹುಡುಗ ಸಣ್ಣಗಿದ್ರು ತುಂಬಾ ದೈವಭಕ್ತನಾಗಿದ್ದಾನೆ. ಆ ಹುಡುಗ ಬೇರೆ ಯಾರು ಅಲ್ಲ, ನಮ್ ಪಕ್ಕದಲ್ಲೇ ಮಾಡಿ ಮೇಲೆ ಇದ್ದಾನೆ. ಬಡವನಾಗಿದ್ರು ಒಳ್ಳೆ ಗುಣ, ನನಗಂತೂ ತುಂಬಾ ಹಿಡಿಸ್ತ. ನಮ್ಮ ಕರುಮಾರಿಯಮ್ಮನ ಮಾತು ಎಂದೂ ಸುಳ್ಳಾಗಲ್ಲಮ್ಮ. ನಿಮಗೆ ಸೀರೆ ಗುಪ್ತ ಮಾತ್ರ ಅಲ್ಲ, ಕೈ ಬಳೆನೂ ತೊಡಿಸ್ತೀನಮ್ಮ. ಅಮ್ಮ, ಇವ್ರ ಕೈ ಗಾಜಿನ ಬಳೆ ಅಲ್ಲ, ಕಬ್ಬಿಣದ ಬಳೆ ತೊಡಿಸ್ಬೇಕು. ಅಮ್ಮ ರತಿ ಬಾಮ್ಮ, ನಾನು ಹೇಳಿಲ್ವಾ ಅವರೇ ಇವರು. ಈಕೆ ನಿಮ್ ಮಗಳ? ಏನ್ ಅಂದವಾಗಿದ್ದಾಳೆ. ಆಹಾ, ಏನ್ ಕಣ್ಣು, ಏನ್ ಮೂಗು, ಏನ್ ಬಾಯಿ, ಕಳ್ಳಿ. ನನ್ ಗಂಡನ್ ಹುಡ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅದಕ್ಕೆ ನಿಮ್ಗೆ ಭಾರಿ ಸನ್ಮಾನ ಮಾಡ್ಬೇಕು. ಎಲ್ಲ ಕರುಮಾರಮ್ಮ ದಯೆ. ಕಾನ್ಸ್ಟೇಬಲ್ಸ್ ಯಾರ ಕನಿಷ್ಠ ಬಿಲ್ಲೆ? ಹೇಳ್ತೀರಾ ಹೇಳ್ತೀರಾ? ವೇಷ ಹಾಕೊಂಡ್ ಮನೆ ಒಳಗ್ ನುಗ್ಗಿ ಹೆಂಗಸರು ಮೋಸ ಮಾಡಿ ಒಡವೆಗಳ ಕದೀತಾರೆ ಅನ್ನಲ್ಲ, ಅವರೇ ಇವರು. ಚಾಮುಂಡೇಶ್ವರಿ ತಾಯಿಯಾಣೆ, ಕರುಮಾರಿಯಮ್ಮನಾಣೆ. ನಾವು ಕಣಿ ಮುಚ್ಚಿ ಬಾಯ್. ಕಣಿ, ನಮ್ಮಮ್ಮ ಇದನ್ನೆಲ್ಲ ನಂಬ್ತಾರೆ. ಅವ್ರನ್ನ ಮೋಸ ಮಾಡ್ಬೋದು, ಆದ್ರೆ ನನ್ನ ಮೋಸ ಮಾಡಕ್ಕಾಲ. ಇವರು ನಿಜವಾದ ಪೊಲೀಸ್ ಅಲ್ಲ, ನನ್ ಫ್ರೆಂಡ್ಸ್. ಇನ್ಮೇಲೆ ಈ ತರ ಎಲ್ಲ ಆಟ ಆಡಕ್ ಹೋದ್ರೆ ನಿಮ್ಮನ್ನ ನಿಮ್ ಗುರುನ ಕೃಷ್ಣ ಹುಟ್ಟಿದ ಜಾಗ ಕಳಿಸಿ ಕಂಬಿ ಎಣಿಸ್ತೇನೆ. ಕಾಸೆಲ್ಲ ಖರ್ಚು ಮಾಡಿ ಡ್ರಾಮಾ ಕಂಪನಿಗೆ ಹೋಗಿ ಸೆಟ್ಅಪ್ ಮಾಡ್ಕೊಂಡು ದೇವ್ರ ಹೆಸರು ಹೇಳಿ ರತಿ ಅವ್ರ ಅಮ್ಮನ ಬುಟ್ಟಿಗೆ ಹಾಕೊಳಕ್ ಹೋದ್ರೆ ರತಿ ಬಂದು ನಮ್ಮ ಟಾತ್ನ ಎಗರಿಸ್ಬಿಟ್ಲು ಗುರು. ನನಗೆ ಸೆಟ್ಅಪ್ ಬೇಡ, ಏನು ಬೇಡ. ಈ ದೇವ್ರು ನಾಟಕ ಎಲ್ಲ ನಡೆಯಲ್ಲ ಕಣ್ರು, ನಾನೇ ಸ್ಟ್ರೈಟ್ ಆಗಿ ಅಪ್ರೋಚ್ ಆಗ್ತೇನೆ, ಏನಾಗುತ್ತೋ ನೋಡೋಣ. ಚೆನ್ನಾಗ್ ಮಾಡ್ತೀರಾ ಡ್ಯೂಟಿ ಮಾಡಕ್ಕೆ. ಎಂ ಜಿ ರೋಡಲ್ಲೋ ಕೆ ಜಿ ರೋಡಲ್ಲೋ ನಿಲ್ಬೋದಿತ್ತಲ್ಲ. ಹೌದು, ಈ ಕೆಲ್ಸ ನಿಮ್ಗೆ ಯಾರು ಕೊಟ್ರು? ನನ್ನ ಹೃದಯದ ರಾಣಿ, ಕನಸಿನ ಕಣ್ಮಣಿ. ಪರವಾಗಿಲ್ವೇ, ಕಾವ್ಯವಾಣಿ ನಿಮ್ ಬಾಯಿಂದ ಚೆನ್ನಾಗ್ ಹರಿಯುತ್ತೆ. ಅಷ್ಟೇ ಅಲ್ಲ, ನಿಮ್ಮನ್ನ ನೋಡ್ತಾ ಇದ್ರೆ ಕಾವೇರಿ ತುಂಗಭದ್ರೆ ಹಾಗೆ ಪ್ರೇಮ ಕಾವ್ಯವೇ ಉಕ್ಕಿ ಹರಿಯುತ್ತೆ. ನೀವ್ ನನ್ನ ಹೃದಯವಾಣಿನ ಓದ್ಲೇಬೇಕು. ಏನಿದು, ಅಷ್ಟು ಗೊತ್ತಾಗ್ಲಿಲ್ವೇ? ಪ್ರೇಮ ಪತ್ರ. ಪ್ರೇಮ ಪತ್ರ? ಲವ್ ಲೆಟರ್. ಥ್ಯಾಂಕ್ ಯು. ಫಾಲೋ ಮಿ. ಒಳ್ಳೆ ಐಡಿಯಾ ಮಾಡೋಣ. ಹೌದು, ನಾನೇ ರಾಜ, ನಾನೇ ಮಂತ್ರಿ, ನಾನೇ ಚಕ್ರವರ್ತಿ. ಏನಾಗ್ಬೇಕು ಹೇಳಿ? ಪ್ರಿನ್ಸಿಪಾಲ್ ಕರಿತಾ ಇದಾರೆ. ಇಸ್ ಇಟ್? ಹೌ ನೈಸ್. ಬೈ ಬೈ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಈ ಲೆಟ್ರು ನೀನೇನ ಬರೆದಿದ್ದು? ಹೌದು ಸರ್. ಯಾಕೆ ಸರ್, ಏನಾದ್ರು ಗ್ರಾಮರ್ ಮಿಸ್ಟೇಕ್ ಇದೆಯಾ? ಇಲ್ಲ ಇಲ್ಲ, ತುಂಬಾ ಚೆನ್ನಾಗಿ ಬರ್ತಿದೀಯ. ಥ್ಯಾಂಕ್ ಯು ಸರ್. ಕಾಳಿದಾಸನ್ ಮೇಘ ಸಂದೇಶನೂ ಮೀರಿಸುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಶಟ್ ಅಪ್ ಇಡಿಯಟ್. ನೀನ್ ಕಾಲೇಜಿಗೆ ಬರೋದು ಹುಡುಗಿರಿ ಹಿಂದೆ ಬಿದ್ದು ಅವ್ರಿಗೆ ಲವ್ ಲೆಟರ್ ಬರೆಯಕ್ಕ? ನಿಮ್ಮಂತವ್ರು ಒಂದ್ಸತಿ ಬುದ್ಧಿ ಕಲ್ಸಿದ್ರೆ ಮುಂದೆ ಯಾರು ಈ ತರ ಮಾಡಲ್ಲ. ನಿನ್ನ ಕಾಲೇಜಿಂದ ಸಸ್ಪೆಂಡ್ ಮಾಡಿದೀನಿ. ವಾಟ್ ಸರ್? ಎಸ್, ಐ ಹ್ಯಾವ್ ಸಸ್ಪೆಂಡೆಡ್ ಯು ಫ್ರಮ್ ದಿ ಕಾಲೇಜ್. ಇವ್ರನ್ನ? ಐ ಸೇ ಗೆಟ್ ಔಟ್. ಛೇ, ಇಂಥವ್ರಿಗೆ ಜನದಲ್ಲಿ ಬುದ್ಧಿ ಬರಲ್ಲ. ನನ್ನ ಸಸ್ಪೆಂಡ್ ಮಾಡ್ತೀರಾ? ಮಾಡಿ ಮಾಡಿ. ಸಸ್ಪೆಂಡ್. ಯು ಕೀಪ್ ಸೈಲೆಂಟ್. ನಾನಕ್ ಸೈಲೆಂಟ್ ಆಗಿರ್ಬೇಕು? ಲವ್ ಇಸ್ ಗಾಡ್. ಹೂ ಟೋಲ್ಡ್ ಲವ್ ಇಸ್ ಬ್ಯಾಡ್? ಓ ನನ್ನ ಗಗನ ಕುಸುಮವೇ, ಓ ನನ್ನ ನಲ್ಮೆಯ ಭೂಮಿಯೇ,
ಯಾರಿಗೆ ಹುಟ್ಟಿದೆ, ಯಾರಿಗೋಸ್ಕರ ಬೆಳೆದೆ, ಬೆಳೆದು ಏತಕ್ಕಾದರೂ ಈ ರತಿಯನ್ನು ಪ್ರೀತಿಸಿದೆ. ಏ ನನ್ನ ರತಿ, ನಿನ್ನನ್ನು ನಂಬಿ ಆಯಿತು ನನ್ನ ತಿಥಿ. ಅದಕ್ಕೆ ಈ ಜಗತ್ತಿನಲ್ಲಿ ಯಾರು ಪ್ರೀತಿ ಮಾಡಬಾರದು, ಮಾಡಿದರೆ ಮೋಸ ಹೋಗಬಾರದು. ಅಯ್ಯೋ ಅಯ್ಯೋ ಅಯ್ಯೋ, ಏನೋ ಇದು ಜನ, ಏನೋ ಇದು ರಂಪ. ಕಾಲೇಜಿಂದ ಸಸ್ಪೆಂಡ್ ಮಾಡಿದ್ರು ಅಂತ ಇರೋ ನಾಲ್ಕೈದು ಬುಕ್ ಹರಿದಾಕಿ ಅನ್ನ ಎಲ್ಲ ಚೆಲ್ಲಿ ಎಲ್ಲೋನು. ಲೋ 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 ಲೋ, ಏನಾಯ್ತು ನಿನಗೆ, ಯಾಕೋ ಹಂಗಿದ್ಯಾ? ಈ ಜೀವನವೇ ನಶ್ವರ. ರತಿ ನಾನ್ ಪ್ರೀತಿ ಮೋಸ ಹೋದೆ ಕಣ್ರು. ಏ ಆಗಿದ್ದ ಆಗೋಯ್ತು, ಮೊದ್ಲು ಒಳಗ್ ಬಾ, ಸ್ಟ್ರಾಂಗ್ ಚೀಟಿ ಮಾಡಿ ಕೊಡ್ತೀನಿ. ಬೇಡ, ನಾನ್ ಯಾರಿಗೋಸ್ಕರ ಕುಡಿಬೇಕು, ನಾನ್ ಯಾರಿಗೋಸ್ಕರ ತಿನ್ಬೇಕು? ರತಿನೇ ನನ್ ದೂರ ಮಾಡಿದ್ಮೇಲೆ ನಾನು ಇವೆಲ್ಲದರಿಂದ ದೂರ. ಅಂದ್ರೆ ಉಪವಾಸ ಮಾಡ್ತೀಯ? ರತಿ ನನ್ನ ಪ್ರೀತಿಸೋವರೆಗೂ ನಾನು ಉಪವಾಸ ಮಾಡೇ ಮಾಡ್ತೀನಿ. ಇಲ್ಲಿ ಮಾಡಿದ್ರೆ ಯಾರು ನೋಡಲ್ಲ, ಆ ರಸ್ತೆಲಾದ್ರೂ ಮಾಡಿದ್ರೆ ಹೋಗೋಬರ ಜನ ನೋಡ್ತಾರೆ, ಜೊತೆಗೆ ರತಿನೂ ನೋಡಿ ನಿನ್ ಗಾಡ್ ಪ್ರೇಮಕ್ಕೆ ಪ್ರೀತಿಸೇ ಪ್ರೀತಿಸ್ತಾಳೆ. ಪ್ರೇಮಕ್ಕಾಗಿ ಹೋರಾಟ, ಪ್ರೇಮಕ್ಕಾಗಿ ಹೋರಾಟ, ಪ್ರೀತಿ ಉಳಿಯಲಿ, ಜಯ ಗಳಿಸಲಿ, ಪ್ರೀತಿ ಉಳಿಯಲಿ. ತಾಯಿಗೆ ಬರ್ತಾ ಇದ್ದಾಳೆ. ಪ್ರೇಮ ವಿರೋಧಿಗೆ ಚಿಕ್ಕಾರ, ಮನ್ಮಥ ರಾಜನಿಗೆ ಚಿಕ್ಕಾರ, ದಯವಾಗಲಿ. ಪ್ರೇಮ ವಿರೋಧಿಗೆ ಚಿಕ್ಕಾರ, ಮನ್ಮಥ ರಾಜನಿಗೆ ದಯವಾಗಲಿ. ಪ್ರೇಮ ವಿರೋಧಿಗೆ ಚಿಕ್ಕಾರ, ಪ್ರೇಮ ವಿರೋಧಿಗೆ ಚಿಕ್ಕಾರ, ಪ್ರೇಮಕ್ಕೆ ಸಿಗಲಿ ಅನುಗ್ರಹ, ಪ್ರೇಮಕ್ಕೆ ಸಿಗಲಿ ಅನುಗ್ರಹ, ಪ್ರೇಮಕ್ಕಾಗಿ ಸತ್ಯಾಗ್ರಹ, ಪ್ರೇಮಕ್ಕಾಗಿ ಸತ್ಯಾಗ್ರಹ, ಪ್ರೀತಿ ಉಳಿಯಲಿ, ಜಯ ಗಳಿಸಲಿ. ಮನ್ಮಥ ರಾಜನಿಗೆ ದಯವಾಗಲಿ, ಮನ್ಮಥ ರಾಜನಿಗೆ ದಯವಾಗಲಿ. ಗುರು, ಆಕಾಶದಲ್ಲಿ ನಕ್ಷತ್ರ ಮಿನುಗ್ತಾ ಇದೆ, ಊರ್ ಜನ ಎಲ್ಲ ಕಂಠ ಪೂರ್ತಿ ಉಂಡು ಮನಗೆ ಕನಸು ಕಾಣ್ತಾ ಇರ್ತಾರೆ. ಅಲ್ಲಿ ನಾಯ್ಡು ಹೋಟ್ಲು ಬಿರಿಯಾನಿ ವಾಸನೆ ಇಲ್ಲಿ ನನ್ನ ಮೂಗ್ಗೆ ಬಡಿತಾ ಇದೆ. ನೀನ್ ಎಸ್ಸನ್ನು ಗುರು, ಒಂದೇ ನಿಮಿಷದಲ್ಲಿ ಮೂರ್ ಪ್ಯಾಕೆಟ್ ಪಾರ್ಸಲ್ ಮಾಡಿಸ್ಕೊಂಡ್ ಬಂದ್ಬಿಡ್ತೀನಿ, ತಿನ್ಬಿಡಣ. ಏನ್ರೋ ಬಿರಿಯಾನಿ, ನೀವು ಕೂಡ ನನ್ನ ಪ್ರೇಮವನ್ನು ಶಂಕಿಸ್ತಾ ಇದ್ದೀರ? ಇದನ್ನೆಲ್ಲ ಯಾರೋ ಬರ್ದವ್ರು? ನಾವೇ. ಅದನ್ನ ನೀವು ಇಂಕಲ್ ಬರ್ದಿದ್ದೀನಿ ಅಂತ ಅನ್ಕೊಂಡಿರ್ಬಹುದು ಕಣ್ರು, ಆದ್ರೆ ನಾನ್ ಅನ್ಕೊಂಡಿದ್ದೀನಿ ನನ್ನ ರಕ್ತದಲ್ಲಿ ಬರ್ದಿದ್ದೀನಿ ಅಂತ. ಆ ಲೈಲಾ ಮಜ್ನು, ರೋಮಿಯೋ ಜೂಲಿಯತ್ ಅವರ ಪ್ರೇಮ ವಂಶದ ಕುಡಿ ಕಣ್ರು ಈ ಮನ್ಮಥರಾಜ. ನನ್ನನ್ನ ರತಿ ಪ್ರೀತಿಸುವವರೆಗೆ, ನನ್ನ ಪ್ರೇಮ ಗೆಲ್ಲುವವರೆಗೆ ಎಲ್ಲರಿಗೂ ಉಪವಾಸ. ಗೆಲ್ಲುವರೆಗೂ ಉಪವಾಸ. ಮನ್ಮಥ ರಾಜನಿಗೆ ಜಯವಾಗಲಿ, ಮನ್ಮಥ ರಾಜನಿಗೆ ಜಯವಾಗಲಿ, ಮನ್ಮಥ ರಾಜನಿಗೆ ಜಯವಾಗಲಿ. ಗುರು ಗುರು ರತಿ ಅದ ನಾನು ಸ್ಕೂಲ್
ಸ್ಕೂಲ್ ಹೋಗ್ತಾ ಬರ್ತಾ ನೋಡ್ತಾ ಇದೀನಿ, ಇಲ್ಲೇ ಕೂತಿದೀಯಲ್ಲ, ಏನು ವಿಷಯ ಹೇಳ್ ಗುರು? ಏನ್ ಹೇಳಣ್ಣು, ಅದೊಂದು ದೊಡ್ಡ ಪ್ರೇಮ ಕತೆ. ಸರಿಯಾಗಿ ಬಿಡ್ಸ್ ಹೇಳು ಗುರು. ಈ ಮನ್ಮಥನ ಪ್ರೇಮವನ್ನು ಆ ರತಿ ತಿರಸ್ಕರಿಸಿಬಿಟ್ಟಿದ್ದಾಳೆ, ಅದಕ್ಕೋಸ್ಕರ ಈ ಉಪವಾಸ ಸತ್ಯಾಗ್ರಹ. ಪ್ರೇಮ ಅಂತ ಹೇಳೋರು ಈಗಲ ಕೆಟ್ಟದಾಗ ಗಡ್ಡ ಬಿಟ್ಕೊಂಡಿರ್ಬಾರ್ದು ಗುರು. ಗ್ಲಾಮರ್ ಆಗಿರ್ಬೇಕು. ಮೊದ್ಲು ಈ ಗಡ್ಡ ಬಡ್ಸ್ಕೋ, ಮಿಕ್ಕದನ್ನ ನಾನ್ ನೋಡ್ಕೋತೀನಿ. ಓಕೆ, ಗುಡ್ ಬಾಯ್. ಗೆಲ್ಲು ಹೊರಗೆ ಹೋರಾಟ, ಪ್ರೇಮ ವಿರೋಧಿಗೆ ಧಿಕ್ಕಾರ, ಪ್ರೇಮ ವಿರೋಧಿಗೆ ಧಿಕ್ಕಾರ, ಪ್ರೇಮ ವಿರೋಧಿಗೆ ಧಿಕ್ಕಾರ, ಪ್ರೇಮ ವಿರೋಧಿಗೆ ಧಿಕ್ಕಾರ, ಪ್ರೇಮ ವಿರೋಧಿಗೆ ಗೆಲ್ಲು ಹೊರಗೆ ಉಪವಾಸ, ಗೆಲ್ಲು ಹೊರಗೆ ಉಪವಾಸ. ಅಮ್ಮ ನೀವೀಗ ದೊಡ್ಡ ಮನ್ಸು ಮಾಡ್ಬೇಕು,
ನಮ್ ರಾಜ ಅನ್ನ ನೀರ್ಬಿಟ್ಟು ನಿಮ್ ಮಗಳ ಪ್ರೀತಿಗೋಸ್ಕರ ಕಾಯ್ತಾ ಇದ್ದಾನೆ. ರಥಿ ಇಲ್ಲ, ಖಂಡಿತ ಅವನ್ ಬದುಕಲ್ಲಮ್ಮ. ಅವ್ನ ಮನಸ್ಸು ತುಂಬಾ ಮೃದು. ನೀವು ನಿಮ್ ಮಗಳಿಗೆ ಸ್ವಲ್ಪ ಹೇಳಿಯಮ್ಮ. ನಮ್ ರಾಜ ಏನ್ ಮಾಡ್ಕೋತಾನ ಏನೋ, ನಮಗ್ ದಿಕ್ಕೆ ತೋರಿಸ್ತಾ ಇಲ್ಲ. ನಮ್ ರಾಜನ ಉಳಿಸ್ಕೊಡಿ ಅಮ್ಮ. ನಮ್ ರಾಜ ಎಂತ ಹುಡುಗ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಅವನು ನಿಮ್ ಮಗಳಿಂದ ಬಿದ್ದಿರೋದು ನಿಜ, ಪುಂಡಾಟಿಕೆ ಮಾಡಿದ್ದು ನಿಜ. ಆದ್ರೆ ನಿಮ್ ಮಗಳ ರಥಿನ ತುಂಬಾ ಪ್ರೀತಿಸ್ತಾ ಇದ್ದಾನೆ ಸರ್. ರಾಜನು ಎಲ್ಲ ಹುಡುಗರ ಹಾಗೆ ಅಂತ ನಿಮ್ ಮಗಳು ತಪ್ಪಾಗಿ ತಿಳ್ಕೊಂಡಿದ್ದಾಳೆ. ಆದ್ರೆ ನಮ್ ರಾಜ ನಿಜವಾಗ್ಲೂ ಅಂತವನಲ್ಲ. ನೀವೊಂದು ಮಾತು ಹೇಳಿದ್ರೆ ನಿಮ್ ಮಗಳು ಖಂಡಿತ ಒಪ್ಪುತ್ತಾಳೆ. ದಯವಿಟ್ಟು ನೀವು ದೊಡ್ಡ ಮನಸ್ಸು ಮಾಡಿ ನಿಮ್ ಮಗಳ ಮನಸ್ಸನ್ನ ಒಪ್ಪಿಸಿ ನಮ್ ರಾಜನ ಉಳಿಸಿ ಪ್ಲೀಸ್. ರತಿಯವರೇ, ಇನ್ನ ನಿಮ್ ಮನಸ್ಸು ಕರಗ್ಲಿಲ್ವಾ? ನಮ್ ರಾಜ ಇಲ್ಲಿವರೆಗೂ ಒಂದ್ ಹನಿ ನೀರ್ ಕೂಡ ಕುಡಿದಿಲ್ಲ, ಸಾಯವರೆಗೂ ಉಪವಾಸ ಮಾಡ್ತೀನಿ ಅಂತ ಹಠ ಹಿಡಿದಿದ್ದಾನೆ. ಅದಕ್ಕೆ ನಾನೇನ್ ಮಾಡು ಅಂತೀರಾ? ನೋಡಿ, ಈ ಅಮ್ಮನವ್ರ ಮುಂದೆ ಹೇಳ್ತಾ ಇದ್ದೀನಿ, ನೀವ್ ರಾಜನ್ ಪ್ರೀತಿಸ್ಲಿಲ್ಲ ಅಂದ್ರೆ ಖಂಡಿತ ಅವ್ನು ಸಾಯ್ತಾನೆ. ಓ, ನಿಮ್ ಸ್ನೇಹಿತ ನನ್ ಪ್ರೀತಿಸ್ತಾ ಇದಾರ? ಈ ಗಂಡಸ್ರ ಬುದ್ಧಿನೇ ಇಷ್ಟು, ಹೆಣ್ಮಕ್ಳು ಮೆತ್ತಿಗಿದ್ದಾರೆ ಅಂದ್ರೆ ಅವ್ರನ್ನ ಬಲೆಗೆ ಹಾಕೊಳಕ್ ನೋಡ್ತಾರೆ, ಹಿಂತಿರುಗದೆ ಐ ಲವ್ ಯು ಅಂತಾರೆ. ಹೋಗ್ ಹೋಗ್ರಿ. ನಿಜವಾಗ್ಲೂ ಹೇಳ್ತಾ ಇದೀನಿ, ನೀವು ಅವನ ಪ್ರೀತಿಸ್ಲಿಲ್ಲ ಅಂದ್ರೆ ಖಂಡಿತ ಅವ್ನು ಸಾಯ್ತಾನೆ. ಸಾಯೋದೇನ್ ಬೇಕಿಲ್ಲ, ಬ್ರಿಡ್ಜ್ ಅಲ್ಲಿ ಬಿದ್ರೆ ಸಾಕು. ಬೇಡ ರತಿ, ಅವನೊಬ್ಬ ಪ್ರೇಮ ರೋಗಿ, ನಿಜವಾಗ್ಲೂ ಹಾರ್ಬಿಡ್ತಾನೆ. ಗೆಳೆಯರೇ, ಶಹಜಾನ್ ಚಕ್ರವರ್ತಿ ತನ್ನ ಲವರ್ ನೆನಪಿಗಾಗಿ ತಾಜ್ ಮಹಲ್ ಕಟ್ಟಿದ, ನಾನ್ ಸತ್ ಮೇಲೆ ನನ್ನ ಸವಿ ನೆನಪಿಗಾಗಿ ನಾನ್ ಸತ್ಯಾಗ್ರಹ ಮಾಡಿ ಜಾಗದಲ್ಲಿ ಒಂದು ಸ್ಮಾರಕ ಕಟ್ಟಿಸಿ. ರತಿ, ಐ ಲವ್ ಯು. ಅವನಿಗೋಸ್ಕರ ಒಂದೇ ಒಂದ್ಸರಿ ಐ ಲವ್ ಯು ಅಂತ ಹೇಳಿ. ಯಾಕೆ? ನನ್ಗೋಸ್ಕರನೇ ಹೇಳ್ಕೊತೀನಿ, ಯಾಕೆಂದ್ರೆ ನಾನು ಅವ್ನ ಪ್ರೀತಿಸ್ತಾ ಇರೋದ್ರಿಂದ. ನಿಜವಾಗ್ಲೂ ಅವ್ನ ಪ್ರೀತಿಸ್ತಾರೋ ಇಲ್ವೋ ಅಂತ ಹೇಗ್ ಗೊತ್ತಾಗೋದು? ನೋಡೋಣ, ನನ್ ಮಾತು ಕೇಳಿ ಅವ್ರು ನಿಜವಾಗ್ಲೂ ಬ್ರಿಡ್ಜ್ ಅನ್ ತುಂಬುತ್ತಾರ ಅಂತ. ರತಿ, ಒಂದೇ ಒಂದ್ಸರಿ ಐ ಲವ್ ಯು ಅಂತ ಹೇಳಿ. ಶೋಲೆ ಪಿಕ್ಚರ್ ನೋಡಿ ನಾಟಕ ಆಡ್ತಾ ಇದ್ದೀರಾ? ನಿಮ್ ರಾಜ ಏನ್ ಧರ್ಮೇಂದ್ರ ಅಲ್ಲ, ಅಥವಾ ನಾ ಹೇಮ್ ಮಾಲಿನೂ ಅಲ್ಲ. ಮೊದ್ಲು ಇಲ್ಲಿಂದ ಹೋಗಿ, ಇಲ್ಲಾಂದ್ರೆ ಪೊಲೀಸ್ ಕರೆಸ್ತೀನಿ. ಪ್ಲೀಸ್ ರತಿ, ನನ್ ಪ್ರೇಮ ನಾಟಕ ಅಲ್ಲ, ನಾನ್ ಈಗ್ಲೇ ತೋರಿಸ್ತೀನಿ. ಐ ಎಮ್ ಎ ಟ್ರೂ ಲವರ್. ರತಿ, ಐ ಲವ್ ಯು, ಐ ಲವ್ ಯು. ಅವಳಿಗೇ ಗೊತ್ತಾಗುತ್ತೆ, ಅವಳಿಗೆ ತುಂಬಾ ಸಲಿಗೆ ಕೊಟ್ವಿ, ಅದು ಜಾಸ್ತಿ ಆಯ್ತು. ಹುಡುಗ ಬುದ್ಧಿ, ತಾನ್ ಮಾಡಿದ್ದೆ ಸರಿ ಅಂತಾಳೆ. ಈಗ ನೋಡು ಎಂತ ಅನಾಹುತ ಆಯ್ತು. ಅಲ್ಲ ಮಾರತ ದೇವಿ, ನೀನ್ ಹೀಗ್ ಮಾಡ್ಬೋದಾ? ಅಲ್ಲ, ನೀ ಹೀಗ್ ಮಾಡಿದ್ರೆ ಚೆನ್ನಾಗಿರುತ್ತ? ಏನೋ ಅಮ್ಮ, ನಿನಗೂ ಬುದ್ಧಿ ಇದೆ, ವಿವೇಕ ಇದೆ, ಹೀಗ್ ಯಾಕೆ ಮಾಡ್ದೆ ಅಂತ. ನೀನ್ ಮಾಡಿದ್ದು ತುಂಬಾ ತಪ್ಪು, ನೀನ್ ಹೀಗ್ ಮಾಡ್ಬಾರ್ದಾಗಿತ್ತಮ್ಮ. ಅವ್ನಿಗೆ ಏನಾಗಿದ್ದು ಹೋಗ್ ನೋಡು. ಗಣೇಶ್, ನೀನ್ ಯಾಕೆ ಇಲ್ಲಿಗೆ ಬಂದೆ? ಮುಖೇಶ್, ಅವನು ನಿನ್ನ ಪ್ರೀತಿಸಿದ್ದಕ್ಕೆ ಸರಿಯಾದ ಶಿಕ್ಷೆ ವಿಧಿಸಿದೆ. ನೀನು ಹೊಟ್ಟ ಹೋಗ್. ನಾನು ಒಂದ್ಸತಿ ಅವ್ನ ನೋಡ್ಬೇಕು. ನೋಡಿ, ಏನ್ ಹೇಳ್ಬೇಕು ಅಂತ ಇದ್ಯಾ? ಆಗ ಸೇತು ಮೇಲಿಂದ ಬೀಳುವಂದೆ, ಈಗ ಈ ಆಸ್ಪತ್ರೆ ಬಿದ್ದು ಸಹಾಯ ಅಂತ ಹೇಳಕ್ ಬಂದ್ಯಾ? ಪ್ಲೀಸ್ ಹಾಗನ್ಬೇಡಿ, ನಾನು ನಿಜವಾಗ್ಲೂ ರಾಜನ್ ಪ್ರೀತಿಸ್ತಾ ಇದ್ದೀನಿ. ಗಣೇಶ್, ನಾನು ಅವ್ರು ನೋಡದೆ ಬದುಕಿರಲ್ಲ, ನಾನು ಅವ್ರು ನೋಡ್ಬೇಕು, ಕ್ಷಮೆ ಕೇಳ್ಬೇಕು, ನನ್ ಮಾತು ನಂಬಿ ಪ್ಲೀಸ್. ಆಗಲ್ಲ ಅನ್ಬಿಡಿ. ತಮಾಷೆಗೆ ಹೇಳಿದ ಮಾತಿಂದ ಈ ರೀತಿ ಅನಾಹುತ ಮಾಡ್ಕೋತೀರಾ ಅನ್ಕೊಳ್ಳಿಲ್ಲ. ನನ್ ಕ್ಷಮಿಸಿ, ದಯವಿಟ್ಟು ನನ್ ಕ್ಷಮಿಸಿ. ರತಿ, ನನ್ಗೇನಾಗಿದೆ? ಏನೂ ಆಗಿಲ್ಲ. ನೀನ್ ಮುಟ್ಟಿದ ಕೂಡ್ಲೆ ನನ್ ನೋವೆಲ್ಲ ಮಾಯವಾಗೋಯ್ತು, ನೀನ್ ನೋಡಿದ ಕೂಡ್ಲೆ ನನ್ ಹೋದ ಜೀವ ಬಂದಂಗಾಯ್ತು. ಹಾ ರಾಜಾ, ಐ ಲವ್ ಯು, ಐ ಲವ್ ಯು ರಾಜಾ. ರತಿ, ನಾನು ಈ ಮಾತುಗೋಸ್ಕರನೇ ಇನ್ನೂ ಬದುಕಿರೋದು. ನಂಗೆ ಇನ್ನೇನಾದ್ರೂ ಪರವಾಗಿಲ್ಲ, ನಂಗೆ ಇವೆಲ್ಲ ಬೇಡ. ರತಿ, ಐ ಲವ್ ಯು. ಮೇಡಮ್, ದಯವಿಟ್ಟು ಇವ್ರು ಡಿಸ್ಟರ್ಬ್ ಮಾಡಬೇಡಿ, ಅದೃಷ್ಟ ಚೆನ್ನಾಗಿತ್ತು, ಅದರಿಂದ ಇನ್ನು ಜೀವಂತವಾಗಿ ಉಳ್ಕೊಂಡಿದ್ದಾರೆ. ಡಾಕ್ಟರ್ ನೋಡಿ, ಇವ್ರಿಗೆ ಆಯಾಸವಾಗಬಾರ್ದು, ಹೆಚ್ಚು ಸ್ಟ್ರೈನ್ ಆದ್ರೆ ನಾವು ಮಾಡಿದ ಪ್ರಯತ್ನ ಎಲ್ಲ ವ್ಯರ್ಥವಾಗುತ್ತೆ. ಅವ್ರ ಕಾಲ್ ಸರಿ ಹೋಗುತ್ತೆ ತಾನೆ? ನೀವೇನು ಹಿಡ್ಕೋಬೇಡಿ, ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ, ಇದ್ರ ಮೇಲೆ ದೇವರಿದ್ದಾನೆ.
ಪರಮೇಶ್ವರ, ನಾನು ಮನ್ಸಾರ ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ. ತಮಾಷೆಗೆ ಹೇಳಿದ ಮಾತಿಂದ ಇಷ್ಟೊಂದು ಅನಾಥ ಆಗತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ನಿನ್ ದೈದಿಂದ ಅವ್ರು ಬೇಗ ಗುಣವಾಗ್ಲಿ. ಆಗತ್ತಮ್ಮ, ಖಂಡಿತ ಆಗತ್ತೆ. ಮಂಗಳಾರತಿ ತಗೋ. ಯದ್ಭಾವಂತದ್ಭವತಿ. ಗಣೇಶ್ ಅವ್ರಿ. ರತಿ, ರಾಜ ನಮ್ ಪಾಲ್ಗಿಲ್ಲ. ಏನ್ ಹೇಳ್ತಾ ಇದ್ದೀರಾ? ವಿಧಿ ಕ್ಷಮಿಸು, ಇಷ್ಟು ದಿನ ನಿಜಾನ ಹೇಳದೆ ಮುಚ್ಚಿಟ್ಟಿದೀವಿ. ನಮ್ ರಾಜ ದೊಡ್ಡ ಶ್ರೀಮಂತರ ಮಗ, ನಿಜವಾಗ್ಲು ಜಮೀನ್ದಾರ ಕುಟುಂಬದಲ್ಲೇ ಹುಟ್ಟಿದವನು. ರತೇಶ್ ನಿನ್ ಬಂದವ್ರ ತಂದೆ ತಾಯಿ ಡಾಕ್ಟರ್ ಎಷ್ಟು ಹೇಳಿದ್ರು ಕೇಳ್ದೆ. ಗಾಯ ವಾಸಿ ಆಗೋದಕ್ಕೆ ಮುಂಚೆನೆ ಮನೆ ಕರ್ಕೊಂಡು ಹೊರಟೋದ್ರು. ರಾಜ ನಮ್ಗೆ ದಕ್ಕಲ್ಲ. ನಮ್ಮಂತಸ್ತೇನು, ಗೌರವ ಏನು? ರಾವ್ ಬಹದ್ದೂರ್ ಗಜೇಂದ್ರ ಭೂಪತಿ ಅಂತಂದ್ರೆ ಇಡೀ ಕರ್ನಾಟಕದಲ್ಲೇ ಬಿಗ್ ನೇಮ್. ನಮ್ಮ ತಾತ ಮುತ್ತಾತಂದ್ರೆಲ್ಲ ದೊಡ್ಡ ಹೆಸರು ಮಾಡಿದ್ದವರು. ಅಂಥವ್ರ ವಂಶದಲ್ಲಿ ಹುಟ್ಟಿ ಯಾವುದೋ ದರಿದ್ರ ಆಸ್ಪತ್ರೆ ಒಳಗೆ ಕಾಲು ಮುರ್ಕೊಂಡು ಬಿದ್ದಿದೀಯಾ ಅಂತ ನಾಲ್ಕು ಜನಕ್ಕೆ ಗೊತ್ತಾದ್ರೆ ವಾಟ್ ಡು ಯು ಥಿಂಕ್ ಆಫ್ ಅಸ್? ನಮ್ಮ ಸ್ಟೇಟಸ್ ಏನು, ಸ್ಟ್ಯಾಂಡರ್ಡ್ ಏನು? ಆಸ್ಪತ್ರೆ ಯಾವ್ದಾದ್ರೆ ಏನು ಅಪ್ಪಾಜಿ, ಔಷಧಿ ಎಲ್ಲ ಒಂದೇ ತಾನೆ. ಶಟ್ ಅಪ್, ಡೋಂಟ್ ಟಾಕ್ ನಾನ್ಸೆನ್ಸ್. ಐ ಸೈ, ಇವತ್ತು ಬೆಳಿಗ್ಗೆ ನಾನು ಕ್ಯಾಲಿಫೋರ್ನಿಯಾ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಅಲ್ಲಿ ಪುಡಿ ಪುಡಿ ಆಗಿರೋ ಮೂಳೆ ಸಹ ಒಂದು ವಾರದಲ್ಲಿ ಮೊದಲಾಗುವಂತ ಲೇಟೆಸ್ಟ್ ಮೆಡಿಸಿನ್ಗಳಿದೆ. ಅದು ಏರ್ಲಿಫ್ಟ್ ಆಗಿ ಬಾಂಬೆಗೆ ಬರ್ತಾ ಇದೆ. ನಮ್ಮ ಮ್ಯಾನೇಜರ್ ಅದನ್ನ ಕರೆಕ್ಟ್ ಮಾಡಿ ಕಳಿಸ್ತಾನೆ. ನೀನು ಒಂದು ವಾರದಲ್ಲಿ ಮೊದಲಾಗ್ತೀಯ ಅಲ್ಲಡಿಯ. ಹೌದು ರಾಜು ಡಿಯರ್, ನಿಮ್ ಡ್ಯಾಡಿ ಯಾರಿಗೋಸ್ಕರ ಇಷ್ಟೆಲ್ಲ ಕಷ್ಟ ಪಡ್ತಾ ಇದಾರೆ ಗೊತ್ತಾ? ಎಲ್ಲ ನಿನಗೋಸ್ಕರನೇ. ನೋಡು, ಚಿಕ್ಕಮಂಗ್ಳೂರ್ ಕಾಫಿ ಪ್ಲಾಂಟ್ರು ಅಮೆರಿಕದಲ್ಲಿದ್ದಾರೆ. ಅವರು ತಮ್ಮ ಮಗಳನ್ನ ನಿನಗೆ ಕೊಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದಾರೆ. ಹಾ, ಇಷ್ಟೆಲ್ಲ ಅವ್ರು ಬರ್ತಿದ್ದಾರೆ. ಆ ಹುಡುಗಿನ ನಿನ್ ಜೊತೆ ಮದುವೆ ಮಾಡ್ಬಿಟ್ರೆ ಅಲ್ಲಿಗೆ ನಮ್ಮ ಮನ್ಸಿ ಸಮಾಧಾನ. ನಮಗೂ ಇಲ್ಲಿ ಇದ್ದು ಇದ್ದು ಬೋರ್ ಆಗಿ ಹೋಗ್ಬಿಟ್ಟಿದೆ. ಫಾರಿನ್ಗೆ ಯಾವಾಗ ವಾಪಸ್ ಹೋಗ್ತೀವೋ ಅಂತ ಅನಿಸ್ತಾ ಇದೆ. ಡೋಂಟ್ ವರಿ ಡಾರ್ಲಿಂಗ್, ಇವನ ಮದುವೆ ಒಂದು ಮುಗಿದು ಹೋದ್ರೆ ಅಲ್ಲಿಗೆ ನಮ್ಮ ಡ್ಯೂಟಿ ಮುಗಿದ ಹಾಗೆ. ಆಮೇಲೆ ವಿ ವಿಲ್ ಪುಷ್ ಬ್ಯಾಕ್ ಟು ಕ್ಯಾಲಿಫೋರ್ನಿಯಾ. ಅಂದಾಗೆ ಇವತ್ತು ರೇಸ್ನಲ್ಲಿ ನಮ್ಮ ಕುದುರೆ ಓಡ್ತಾ ಇದೆ, ಅಲ್ಲಿಗೆ ಹೋಗೋಣ. ನರ್ಸಸ್, ಅವರ ಲೇಟ್ ಆಗುತ್ತೆ, ಇವನಿಗೆ ಟೈಮ್ ಟು ಟೈಮ್ ಔಷಧಿ ಕೊಟ್ಟು ಸರಿಯಾಗಿ ನೋಡ್ಕೊಳ್ಳಿ. ಓಕೆ ಸರ್. ರಾಜು, ಸೇ ಇನ್ ದಿ ಮಾರ್ನಿಂಗ್, ಕಮಾನ್ ಅರ್ಲಿ. ಮೈ ಡಿಯರ್ ಡಾರ್ಲಿಂಗ್, ಮೈ ಡಿಯರ್ ಡಾರ್ಲಿಂಗ್, ವೇರ್ ಯು ಆರ್ ಗೋಯಿಂಗ್, ವೇರ್ ಯು ಆರ್ ಗೋಯಿಂಗ್. ಮತ್ ನಾವಲ್ಲಿಗೆ ಹೋದ್ರೆ ಅದೇ ಹೋಟ್ಲಲ್ಲಿ ಲೋಟ ತೊಳಿಬೇಕಾಗತ್ತೆ. ಡ್ಯಾಡಿ, ರಕ್ತ ಸಂಬಂಧ ಮರ್ತ್ಬಿಟ್ಟು ಅವ್ರ ಮಗನ್ ಬೇರೆ ಸಂಬಂಧ ನೋಡ್ತಾ ಇರುವಾಗ ಈ ಅವಮಾನಕ್ಕಿಂತ ಲೋಟ ತೊಳೆಯೋದೇ ಎಷ್ಟು ವಾಸಿ. ಸೇಮ್ ಸೇಮ್, ಜಸ್ಟ್ ಲೈಕ್ ಯುವರ್ ಮಾಮಿ. ಮೈ ಡಿಯರ್ ಡಾಟರ್, ಬುದ್ಧಿ ಬೆಳೆಸೋ ಟೈಮ್ನಲ್ಲಿ ದದ್ದಿ ಆಗ್ತಾ ಇದೆಯಾ? ಮೈ ಡಿಯರ್ ಡಾರ್ಲಿಂಗ್, ನಿಮ್ ಅಣ್ಣನಿಗೆ ಮಸ್ಕ ಹೊಡೆದು ನಿಮ್ ಅತ್ತಿಗೆಗೆ ಬುಟ್ಟಿಗೆ ಹಾಕೊಂಡು ಇಲ್ಲೇ ಸೆಟ್ ರೈಟ್ ಆಗ್ಬೇಕು ಅಂತ ತಾನೆ ಇದ್ದು ಹೋಟ್ಲು ಮಾರ್ಬಿಟ್ಟು ಇಲ್ಲಿಗೆ ಬಂದಿದ್ದು. ಹೌದು, ಊರಲ್ಲೆಲ್ಲ ರಾಜನಿಗೆ ನನ್ನ ಮಗನ್ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದ್ವಿ. ಅವ್ರ ಮುಖ ತೋರ್ಸೋದ ಹೆಂಗೆ? ಅವ್ರ ಮುಖ ತೋರ್ಸೋಕ್ಕಿಂತ ನೇಣ ಹಾಕೊಂಡು ನೇಣ ಹಾಕೊಂಡ್ರೆ ಏನ್ ಬರುತ್ತ್ರಿ ಲಾಭ? ಅವರು ಸಲೀಸಾಗಿ ಸಿತಾರನ್ ಕಲಿಸ್ತಾರೆ, ರಾಜನ್ನ ಅವ್ರ ಬುಟ್ಟಿಗೆ ಹಾಕೊಂತಾರೆ. ಅವ್ರು ಹೆಂಗೆ ಬುಟ್ಟಿಗೆ ಹಾಕೋತಾರೆ? ಅಲ್ಲ ಕಣಪ್ಪಯ್ಯ, ನಾವ್ ಹಳ್ಳಿಯವ್ರಿಂಗಿದ್ರೆ ರಾಜ ನಮ್ಮನ್ನ ಮುಸ್ ನೋಡ್ತಾನೆ. ಅವ್ರು ನೋಡು, ಟಸ್ಸು ಬುಸ್ಸು ಅಂತ ಚೂಟ್ ಕಿಟ್ ಹಾಕೊಂಡು ಹೆಂಗಿದಾರೆ. ನಿಮ್ಮಂಗೆ ಈ ಜುಟ್ಟೈತಲ್ಲ ಜುಟ್ಟು, ಈ ಜುಟ್ಟ ಸೇರ್ಕೊಂಡಿದ್ರೆ ಯಾರು ನಮ್ಮನ್ನ ಮುಸ್ ನೋಡಕ್ಕಿಲ್ಲ. ಯಾಕೆ ಮುಸ್ ನೋಡಂಗಿಲ್ಲ? ಅವ್ರಂಗ್ ನಾವು ಚಿಟಿಕಿ ಹಾಕೋದ್ರೊಳಗೆ ಸೂಟು ಬೂಟು ಹಾಕೊಂಡೋಗಿಲ್ಲ. ನನ್ನ ಹೆಸರು ಚಂಬು, ಶಂಬು ಲಿಂಗನೇ ಅಲ್ಲ. ನಡ್ರಿ ನಡ್ರಿ. ಮೆತ್ತಿಗೆ ಕಣೆ ಬಿದ್ದೀಯಾ? ಓ ಯಾ, ಓ ಯು ಆರ್ ಚಂಬು ಲಿಂಗ. ಬರೀ ಬಟ್ಟೆ ಹಾಕೊಂಡ್ರೆ ಆಗ್ಲಿಲ್ಲ, ನನ್ ತರ ಬುದ್ಧಿ ಇರ್ಬೇಕು. ನಿನಗೆ ಅದೇ ಇಲ್ಲ. ನನಗೆ ಹಾಕಿಲ್ಲ, ನಿನಗೆ ಇಲ್ಲ. ಯು ಫೂಲ್, ಯು ಡಾಗ್, ಯು ಕ್ಯಾಟ್. ಅಮ್ಮೋ, ಹೇಳಿ.
ಸರಿ ಈ ತರ ಆಗುತ್ತೆ ಅಂತ ಎಷ್ಟೋ ಸಾರಿ ಹೇಳಿದೆ. ಇರೋದೊಬ್ಳೆ ಮಗಳು, ಮದುವೆ ಮಾಡಿ ಕಳಿಸೋಣ, ಕಾಲೇಜಿಗೆ ಕಳಿಸ್ಬೇಡಿ, ಅದು ಗಂಡು ಹುಡುಗರು ಓದ್ತಾ ಇರೋ ಕಡೆ ಅಂತ ಕೇಳಿದ್ರ? ಎಲ್ಲಿ ಕೇಳ್ತೀರ? ನನ್ ಮಾತ್ರ ಮಾತುಗಳನ್ನ ಮಾತಾಡಿ ಲಾಪಾಯನ್ ಹಾಕಿ ನನ್ ಬಾಯಿ ಮುಚ್ಚಿಸಿದ್ರಿ, ಈಗ ಏನ್ರಿ ಮಾಡೋದು? ಅಂತದ್ ಏನಾಯ್ತು ಅಂತ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಇನ್ನೇನ್ ಆಗ್ಬೇಕು ರೀ, ಹತ್ತು ಜನಕ್ಕೆ ವಿಷಯ ತಿಳಿದ್ಮೇಲೆ ನಾವು ಬದುಕಿರೋದಕ್ಕೆ ಇನ್ನೇನ್ ಉಳಿದಿದೆ? ಅವಳ ಕತ್ತಿಗೆ ತಾಳಿ ಬೀಳಲ್ಲ ರೀ. ನಾವು ಮೂರ್ ಜನನು ಕುತ್ತಿಗೆ ಹಗ್ಗ ಹಾಕೊಂಡು ತೂಗಾಡೋದೊಂದೇ ದಾರಿ. ಅಮ್ಮ ದಯವಿಟ್ಟು ಹಾಗೆ ಮಾತಾಡ್ಬೇಡಿ. ಏನ್ರಪ್ಪ, ನಾವು ಬದುಕಿ ನೀವ ಸತ್ತಿ ನೀವ ಅಂತ ನೋಡಕ್ ಬಂದ್ರ? ಹಣ ಬಂದ್ರೆ ಹಣೆ ಬರಹನೇ ಇತ್ತು, ನಮ್ ಪಾಡಿಗೆ ನಾವಿದ್ವಿ. ಅವಳ ಮನಸ್ಸಿನ ಕೆಡಿಸಿ ಈಗ ಅವಳು ಕೆರೆನೋ ಬಾವಿನೋ ನೋಡ್ಕೊಳ ಹಾಗೆ ಮಾಡಿದ್ರಿ. ನೋಡಿ ನಿಮ್ ಕೈ ಮುಗಿತೀರಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಹಾಗೆಲ್ಲ ಮಾತಾಡ್ಬೇಡಿ ಅಮ್ಮ, ನಮ್ ರಾಜ ಖಂಡಿತ ಅಂತವನಲ್ಲ. ನೋಡಿ ಅವನ ಆಸ್ತಿ ಅಂತೇನೋ ನಿಜ, ಆದ್ರೆ ಆ ಆಸ್ತಿಗಿಂತ ಅವನ ಮನಸ್ಸು 10 ಪಟ್ಟು ಜಾಸ್ತಿ. ನಿಜವಾಗ್ಲೂ ಹೇಳ್ತಿದೀವಿ, ಏನ್ ನಡೆದಿದೆ ಅಂತ ನಮಗೂ ಸರಿಯಾಗುತ್ತಿಲ್ಲ. ನೀವೇನು ಯೋಚನೆ ಮಾಡ್ಬೇಡಿ, ನಮ್ ಪ್ರಾಣ ಪಣ ಇಟ್ಟಾದ್ರೂ ನಾವ್ ಈ ಮದುವೆನ ಮಾಡೇ ಮಾಡ್ತೀವಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿಯಪ್ಪ, ಇವ್ರು ಗೋಲ್ಡ್ ನೋಡೋಕಾಗಲ್ಲ. ಹಲೋ, ಬಂದಿದೆ ಸರ್. ಯಾರಂತೆ? ಯಾರು ಗೊತ್ತಿಲ್ಲ, ಬ್ಯಾಂಕ್ ನಂಬರ್ ಕೊಡ್ಸಿದ್ದೀನಿ. ಸರಿ ಬರ್ತೀನಿ. ನೀವೇನ್ರು ರಾಜಾ? ನೀ ನಮ್ಮನ್ನ ಜ್ಞಾಪಕ ಇಟ್ಕೊಂಡಿದ್ದಲ್ಲ, ಅಷ್ಟೇ ಸಾಕು ನೋಡಿ. ಇದೇ ಬೇಡ ಅನ್ನೋದು, ಹಗಲು ರಾತ್ರಿ ನಿಮ್ದೇ ಯೋಚನೆ ಗೊತ್ತಾ ನನ್ಗೆ? ನೀನ್ ಆಸ್ಪತ್ರೆ ಇಲ್ಲಿಗೆ ಬಂದ್ಮೇಲೆ ನಿನ್ ವಿಷಯ ಏನು ಅನ್ನೋದೇ ಗೊತ್ತಾಗಿಲ್ಲ ಕಣೋ. ಏನ್ ಮಾಡೋದು ಹೇಳ್ರು, ನನ್ ಕಾಲ್ ಮುರಿದಿದ್ದೆ ಒಂದ್ ನೆವ ಆಗ್ಬಿಟ್ಟು ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಏ ರತಿ ಆಗಿದಳ್ರು ರಾಜಾ, ನೀನು ಅವಳಿಗೋಸ್ಕರ ರಸ್ತೆಯಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದೆ, ಆದ್ರೆ ಅವಳು ಮನೇಲಿ ನಿನ್ನೆನಪಲ್ಲೆ ಅನ್ನ ನಿದ್ರೆ ಬಿಟ್ಟು ಹಗಲು ರಾತ್ರಿ ಕೊರಗ್ತಾ ಇದ್ದಾಳೆ ಕಣೋ. ನನ್ ಪರಿಸ್ಥಿತಿನೂ ಅದೇ ಕಣ್ರು, ನಾನ್ ರತಿ ಬಗ್ಗೆ ಯೋಚನೆ ಮಾಡ್ತಿದ್ರೆ ನಮ್ಮ ಅಪ್ಪ ಅಮ್ಮ ಅದ್ಯಾರೋ ಚಿಕ್ಕಮಂಗ್ಳೂರ್ ಕಾಫಿ ಪ್ಲಾಂಟ್ ಮಗಳ ಜೊತೆ ನನ್ ಮದುವೆ ಏರ್ಪಾಡು ಮಾಡ್ತಿದ್ದಾರೆ. ಹಾಗೇನಾದ್ರೂ ಆದ್ರೆ ರತಿ ಬದುಕೋದಿಲ್ಲ ಕಣೋ, ಅವ್ಳು ನಿನ್ ಮೇಲೆ ಜೀವ ಇಟ್ಕೊಂಡಿದ್ದಾಳೆ. ನನಗೂ ಅಷ್ಟೇ ಕಣ್ರು, ರತಿನ ಒಂದ್ಸರಿ ಭೇಟಿ ಆಗ್ಬೇಕು, ಅವಳ ಜೊತೆ ಮಾತಾಡ್ಬೇಕು ಅಂತ ಬಹಳ ಆಸೆ ಆಗ್ತಾ ಇದೆ. ಒಂದ್ ಕೆಲಸ ಮಾಡಿ, ನನ್ ಕಾಲ್ ವಾಸಿಯಾದ ಕೂಡಲೇ ಆಂಜನೇಯ ಸ್ವಾಮಿ ಮಹಾಭಿಷೇಕ ಮಾಡಿಸ್ತೀವಿ ಅಂತ ನಮ್ಮ ಅಪ್ಪ ಅಮ್ಮ ಹರಕೆ ಹೊತ್ಕೊಂಡಿದ್ದಾರೆ. ನಾಳೆ ನಾನೊಬ್ಬನೇ ದೇವಸ್ಥಾನಕ್ಕೆ ಬರ್ತೀನಿ, ನೀವು ರತಿನಲ್ಲಿ ಕರ್ಕೊಂಬನ್ನಿ, ನಾನು ಅವಳ ಜೊತೆ ಮಾತಾಡ್ತೀನಿ. ಓಕೆ. ರಾಜಾ, ನಾ ಮಾಡಿದ್ದಲ್ಲ ತಪ್ಪು ಅಂತ ನಂಗ್ ದೂರ ಮಾಡ್ಬೇಡ ರಾಜಾ. ಕಾಲೇಜಲ್ಲಿ ನನ್ ಹಿಂದೆ ಬಿದ್ದಾಗ ನೀನು ಎಲ್ಲ ಹುಡುಗರಾಗೆ ಅನ್ಕೊಂಡೆ, ಉಪವಾಸ ಅನ್ಕೋದಾಗ ಅದು ನಾಟಕ ಅನ್ಕೊಂಡೆ. ನೀನಿಲ್ದ ನಾ ಬದುಕಿರಲ್ಲ ರಾಜಾ, ನಾ ಬದುಕಿರಲ್ಲ. ಹುಚ್ಚಿ ಹುಚ್ಚಿ, ನೀನಿಲ್ದ ನಾನ್ ಬದುಕ್ತೀನಿ ತಿಳ್ಕೊಂಡಿದ್ದೇನು? ಖಂಡಿತ ಇಲ್ಲ, ನಾನೀಗ ಪಂಜದಲ್ಲಿ ಸಿಕ್ಕಿ ಗಿಳಿತರಾಗಿದ್ದೀನಿ. ನನ್ ಸೋದರ ಮಾವ ಸೋದರತ್ತೆ ಅವ್ರ ಮಗಳನ್ನ ನಾನ್ ಮದುವೆ ಆದ್ರೆ ನನ್ನ ಆಸ್ತಿಯಲ್ಲ ಅವ್ರಿಗೆ ಸೇರುತ್ತೆ ಅಂತ ಹೇಳಿ ನನ್ನ ಮನೆಯಿಂದ ಹೊರಗೆ ಹೋಗ್ಲಿಕ್ಕೂ ಬಿಡ್ತಾ ಇಲ್ಲ. ನನಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ರಾಜಾ, ನನ್ಗೆ ಯಾಕೋ ಭಯವಾಗ್ತಾ ಇದೆ. ನೀನೇನು ಯೋಚನೆ ಮಾಡ್ಬೇಡ, ನಾನು ಹೇಗಾದ್ರೂ ಮಾಡಿ ಮನೆಯಿಂದ ಹೊರಗೆ ಬರ್ತೀನಿ. ಈ ದೇವ್ರ ದಯದಿಂದ ನಾವಿಬ್ರು ಖಂಡಿತ ಒಂದಾಗ್ತೀವಿ. ಗಣೇಶ, ನೀವಿಬ್ರು ರತಿನ ಸ್ವಲ್ಪ ಜಾಗ್ರತೆ ನೋಡ್ಕೊಳ್ಳಿ. ನೀನೇನು ಯೋಚನೆ ಮಾಡ್ಬೇಡ, ಧೈರ್ಯವಾಗಿರು. ನನಗಿನ್ ಲೇಟ್ ಆಯ್ತು, ನಾನು ಬರ್ತೀನಿ. ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ದೆ, ಬೇಜಾರಾಯ್ತು. ಅದಕ್ಕೆ ಧಾರಾವಾಹಿ ಕಾದಂಬರಿ ಓದ್ತಾ ಇದೀನಿ. ನೀನ್ ಕಾದಂಬರಿ ಓದ್ತಾ ಇದ್ರೆ ಅವ್ರು ಕೋಸಂಬರಿ ತಿಂತಿರ್ತಾರೇನೆ? ಯು ಆರ್ ಪರ್ಫೆಕ್ಟ್ಲಿ ಕರೆಕ್ಟ್. ಇನ್ ಮೀನ್ ಟೈಮ್ ಚಂಬುಲಿಂಗ ಇದಾನಲ್ಲ, ಅವನಿಗಿರೋ ಅಗ್ಲಿ ಮಗಳಿಗೆ ಪೇಂಟ್ ಗೇಂಟ್ ಮಾಡಿ ಮದ್ವೆ ಮಾಡಕ್ ಏರ್ಪಾಡು ಮಾಡ್ತಾನೆ. ಆಮೇಲೆ
ನಾನು ನೀನು ಇವಳು ಎಲ್ಲ ಕೇರ್ ಆಫ್ ಫುಟ್ಬಾಲ್. ಅದಕ್ಕೆ ನಾನೇನ್ ಮಾಡ್ಲಿ? ಎರಡು ಪ್ಲೇಟ್ ತೋಟ ಇಡ್ಲಿ ತಿನ್ನು. ನಿಮ್ ಭಾವನ್ ಹೋಗಿ ಲವ್ ಮಾಡಿ. ಲವ್ ಹೇಗ್ ಮಾಡೋದು? ಅಷ್ಟು ಗೊತ್ತಾಗಿಲ್ವಾ? ನಮ್ಮೂರ್ ಟೆನ್ಸ್ ಇನ್ನ ನೋಡಿಲ್ವಾ? ಅದ್ರಾಗೆ ಹೀರೋ ಒಬ್ಬರು ಮೇಲೆ ಕುಂತಿರ್ತಾನೆ, ಹೀರೋಯಿನ್ ಮೆತ್ತಗೆ ಬಾಗಿಲು ತೆಕ್ಕೊಂಡು ನಿಧಾನಕ್ಕೆ ಹಿಂದ್ಗಡೆ ಬಂದು ಹೀರೋನ ಗಟ್ಟಿಯಾಗ ತಬ್ಬಿಟ್ಕೊಂಡು ವಿರೋಧಿ ಮಾಡಕ್ ಶುರು ಮಾಡ. ಓ ರಾಜ ರಾಯರು, ಯಾವ ಬಂದೆ? ನ್ಯೂಯಾರ್ಕ್ ಇಂದ. ನಿನ್ನೆ ತಾನೇ ಬಂದೆ. ಜರ್ನಿ ಚೆನ್ನಾಗಿತ್ತಾ? ಓ ತುಂಬಾ ಚೆನ್ನಾಗಿತ್ತು. ಸರಿ, ನೀವು ಮಾತ್ರ ಬಂದ್ರು, ಮಗಳನ್ನ ಕರ್ಕೊಂಡು ಬಂದ್ರು? ಮಗಳನ್ನ ಕರ್ಕೊಂಡು ಬಂದಿದ್ದೇನೆ. ವೆರಿ ಗುಡ್, ವೆರಿ ಗುಡ್. ಅಂದ್ರೆ ರಾಜಗೇನು ಮೇಲ್ ಹುಷಾರಿಲ್ಲ ಅಂದ್ರು, ಹೇಗಿದ್ದಾನೆ? ಗಾಬರಿ ಆಗುವಂತದ್ದು ಏನಿಲ್ಲ, ತುಂಬಾ ಚೆನ್ನಾಗಿದ್ದಾನೆ, ಮನೆಗೆ ಬಂದಿದ್ದಾನೆ. ನೋಡಿ, ಅದು ಮುಹೂರ್ತ ನಾಡಿದ್ದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನಿಶ್ಚಯ ಯಾಕೆ ಇಟ್ಕೊಂಡ್ಬಿಡ್ಬಾರ್ದು?
ದಯವಿಟ್ಟು ನೀವು ಬಂದ್ಬಿಡಿ. ಫೈನ್, ಓಕೆ, ಎವ್ರಿಥಿಂಗ್ ಇಸ್ ಫೈನ್. ಹೊರದೇಶದಲ್ಲಿದ್ರು ನಾವು ನಾವು ಸಂಪ್ರದಾಯ ಬಿಡಕ್ಕಾಗಲ್ಲ ನೋಡಿ, ಎಲ್ಲ ಮಾಡ್ಲೇಬೇಕಾಗತ್ತೆ. ಅಂತೂ ರಾಜಾರಾಯರು ದೊಡ್ಡ ಮನಸ್ಸು ಮಾಡಿ ಬಂದ್ಬಿಟ್ರು. ಮನಸ್ಸು ಮಾಡೋದೇನ್ ಬಂತು, ನಾವು ನಾವು ಒಪ್ಕೊಂಡ್ರೆ ಸಾಕೆ, ರಾಜ ಒಂದ್ಸರಿ ನೋಡಿ ಒಪ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವೇ? ಏನು ರಾಜಾರಾಯರೇ, ಏನು ಹೇಳ್ತಾ ಇದ್ದೀರಾ? ನನ್ನ ಮಗ ರಾಜ ನಾರ್ ಹಾಕಿದ ಗೆರೆ ದಾಟೋದುಂಟ? ಮಹಾ ಮನ್ಮತ್ ರಾಜ ಇವನು, ನನ್ ಚಿಂದಂತ ಮಗಳನ್ನ ಇವನ್ಗ ಕೊಡ್ತೀನಿ. ಇಲ್ಲ, ನನ್ ಮಗಳನ್ನ ಅವನ್ಗ ಕೊಡ್ತೀನಿ. ಇಬ್ಬರ ಜಗಳ ಮೂರ್ನೋನೇ ಲಾಭ ಅಂತ ನಮ್ ಇಬ್ಬರ ಜಗಳದಲ್ಲಿ ಇನ್ಯಾವನು ಬಂದು ಹಾಕಿದ್ನಲ್ಲೋ ನಾಮ. ಹಾಗಾದ್ರೆ ಮುಂದೆ ಏನ್ ಗತಿ? ಇವನು ಚಂಬ್ ಇಡ್ಕೊಳ್ಳಿ, ನಾನು ತಟ್ಟೆ ಇಡ್ಕೋತೀನಿ, ಇಬ್ರು ಬೆಗ್ಗಿಂಗ್ ಹೋಗೋಣ. ದಟ್ ಮೀನ್ ಭಿಕ್ಷೆ ಎತ್ತೋಣ. ರಾಜ, ನೀವ್ ಬರ್ತೀವಲ್ವ ಅಂತ ನಂಗೆ ತುಂಬಾ ಭಯ ಆಗಿತ್ತು. ನಿನ್ ಬಿಟ್ಟು ನಾನು ಇರ್ತೀನಿ ಆರತಿ, ನನ್ ದೇಹ ಅಲ್ಲಿ ಇದ್ರು ನನ್ ಮನ್ಸೆಲ್ಲ ನಿನ್ನ ಹತ್ರನೇ ಇರುತ್ತೆ. ನಿಮಗೆ ಮದುವೆ ನಿಶ್ಚಯ ಆಗಿದೆ ಅಂತೆ? ನನಗೆ ಇಷ್ಟ ಇಲ್ಲದಿದ್ರು ನಮ್ಮಅಪ್ಪ ಬಲವಂತೂ ನಿಶ್ಚಿತಾರ್ಥ ಮಾಡಿದ್ರು. ಮನೆಯಿಂದ ತಪ್ಸ್ಕೊಂಡ್ ಬರೋಕ್ಕೂ ತುಂಬಾ ಕಷ್ಟ ಆಯ್ತು. ಇನ್ನು ನಾ ಮನೆಗೆ ಹೋಗಲ್ಲ. ಹೋಗ್ತಿದ್ರೆ ನಿಮ್ ತಂದೆ ತಾಯಿ ಸುಮ್ಮನೆ ಇರ್ತಾರ? ನಿಮ್ಗೋಸ್ಕರ ಹುಡ್ಕಲ್ಲ? ಹುಡ್ಕೋದೊಂದೇ ಏನು, ನಾನು ಎಲ್ಲಿದ್ರು ನನ್ನ ಪತ್ತೆ ಮಾಡಿ ಎಳ್ಕೊಂಡೋಗಿ ಮದುವೆ ಮಾಡೇ ಮಾಡ್ತಾರೆ. ಅದಕ್ಕೆ ನಾನು ನಿರ್ಣಯಕ್ಕೆ ಬಂದಿದ್ದೀನಿ. ಏನದು? ಈ ಮನೆಯಿಂದನೇ ಅಲ್ಲ, ಈ ಲೋಕದಿಂದಲೇ ದೂರ ಹೊರಟೋಗೋಣ ಅಂತ. ರಾಜ, ಈ ಅಂತಸ್ತು ಆಸ್ತಿ ನಮ್ಮನ್ನು ಈ ಜನ್ಮದಲ್ಲಿ ದೂರ ಮಾಡಿದ್ರು, ನಾವು ಮುಂದಿನ ಜನ್ಮದಲ್ಲಾದ್ರೂ ಒಂದಾಗೋಣ. ಹಾಗೆ ಆಗ್ಲಿ ರಾಜ, ಬದುಕಿದ್ರೆ ಇಬ್ರು ಒಟ್ಟಿಗೆ ಬದುಕೋಣ, ಸತ್ರ ಇಬ್ರು ಒಟ್ಟಿಗೆ ಸಾಯೋಣ. ಏನ್ ಮಾತಾಡ್ತಾ ಇದೀರಾ? ಇನ್ನೇನ್ ಮಾಡೋದು, ನಮ್ ತಂದೆ ಕೈಯಿಂದ ತಪ್ಸ್ಕೋಬೇಕು ಅಂತಿದ್ರೆ ನಮ್ ಉಳಿದಿರೋದು ಅದೊಂದೇ ಮಾರ್ಗ. ನಿಮ್ ಹಾಗೆ ಪ್ರೇಮಿಗಳೆಲ್ಲ ಸಾಯೋ ದಾರಿನ ಹಿಡಿದ್ರೆ ಈ ಲೋಕದಲ್ಲಿ ಬದುಕುವವರಿಗಿಂತ ಸತ್ತವರ ಸಮಾಧಿಗಳೇ ತುಂಬಿ ಹೋಗ್ತಾ ಇತ್ತು ಕಣೋ. ಇದೇ ನಿಮ್ ಕಡೆ ನಿರ್ಧಾರನ? ಹೌದು. ಹೇಗಿದ್ರು ಸಾಯ್ಬೇಕು ಅಂತ ಇದ್ದೀರಾ? ನಡೀರಿ. ಲೇ ರಾಜ, ಸಾಯ್ಬೇಕು ಅಂತ ಇದ್ರಲ್ಲ, ಇಲ್ಲಿಂದ ಬಿದ್ದು ಸಾಯಿರೋ. ಸಾಯೋದೇ ಎಲ್ಲದಕ್ಕೂ ಕೊನೆ ಅಂತ ತಿಳ್ಕೊಂಡಿದ್ರೆ ಎಷ್ಟೋ ಜನ ಸಾಯ್ತಾ ಇದ್ರು. ಆದ್ರೆ ಇರೋ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಂಡು ಬದುಕೋದೇ ಬುದ್ಧಿವಂತರ ಲಕ್ಷಣ. ನಾನ್ ಏನ್ ಮಾಡು ಅಂತೀರೋ? ದಿಲ್ಲಿಗೆ ಹೋಗಿರೋ ನಿಮ್ಮ ಅಪ್ಪ ಅಮ್ಮ ಊರಿಗೆ ಬರೋದಕ್ಕೆ ಹೇಗೂ ಎರಡು ದಿವಸ ಆಗುತ್ತೆ, ಅಷ್ಟೆಲ್ಲ ನೀವು ಊರ್ ಬಿಟ್ಟು ಹೋಗಿ. ನಾವೆಲ್ಲೇ ಹೋದ್ರು ಅವರಿಂದ ಖಂಡಿತ ತಪ್ಸ್ಕೊಳಕ್ ಆಗಲ್ಲ. ಒಂದ್ ಕೆಲಸ ಮಾಡೋಣ, ನಮ್ಮ ಪ್ರೀತಿಗೆ ನಮ್ಮ ಅಪ್ಪ ಅಮ್ಮ ಅಡ್ಡಿ ಬಂದಿರೋದ್ರಿಂದ ಜೀವನದಲ್ಲಿ ಜಿಗುಪ್ಸೆಗೊಂಡ ನಾವು ಆತ್ಮಹತ್ಯೆ ಮಾಡ್ಕೊಂಡಿದೀವಿ ಅಂತ ಒಂದು ಪತ್ರ ಬರೆದ್ರೆ ಅದನ್ನ ನಂಬಿ ಆಮೇಲೆ ಕಣ್ಣೀರ್ ಹಾಕಿ ಹಾಗೆ ಮರ್ತು ಬಿಡ್ತಾರೆ. ಆ ಕಾಗದ ನೋಡಿದ ಕೂಡಲೇ ಪೊಲೀಸ್ ಗೂ ಟಿವಿಗೂ ಇನ್ಫಾರ್ಮೇಶನ್ ಕಳಿಸಿ ಅವ್ರಿಗಿರೋ ಇನ್ಫ್ಲೂಯೆನ್ಸ್ ಅಲ್ಲಿ ಒಂದ್ ಗಂಟೆ ಒಳಗೆ ನಮ್ಮನ್ನ ಹಿಡಿಸ್ಬಿಡ್ತಾರೆ. ಆಮೇಲೆ ಅವ್ರು ನೋಡಿರೋ ಹುಡುಗಿ ಜೊತೆ ಬಲವಂತ ಮುದ್ದೆ ಮಾಡ್ತಾರಷ್ಟೇ. ರಾಜ, ನನಗೊಂದು ಐಡಿಯಾ, ಅದನ್ನ ಮಾಡಿದ್ರೆ ನಿಮ್ಮ ಅಪ್ಪ ಅಮ್ಮ ಅಲ್ಲ ಪ್ರಪಂಚದಲ್ಲಿ ಯಾರೇ ಆದ್ರೂ ನಂಬಲೇಬೇಕು. ಏನದು? ಒಂದ್ ಕೆಲಸ ಮಾಡು, ನಿಮ್ಮ ಅಪ್ಪ ಅಮ್ಮನಿಗೆ ಒಂದು ಕಾಗದ ಬರಿ. ನೀವು ನಮ್ಮ ಪ್ರೇಮಕ್ಕೆ ಅಡ್ಡ ಬಂದಿದ್ರಿಂದ ಜೀವನದಲ್ಲಿ ಜಿಗುಪ್ಸೆಗೊಂಡು ನಾನು ನನ್ನ ಪ್ರೇಯಸಿ ನಂದಿ ಬೆಟ್ಟದ ಟಿಪ್ಪು ಡ್ರಾಪ್ಸ್ ಇಂದ ಬಿದ್ದು ಆತ್ಮಹತ್ಯೆ ಮಾಡ್ಕೋತಾ ಇದೀವಿ ಅಂತ ಅವರು ಆ ಪತ್ರನ ಓದೋಷ್ಟರೊಳಗೆ ನಾವು ಎರಡು ಹೆಣ್ಣುಗಳನ್ನ ತಂದು ಅದನ್ನ ನಂದಿ ಬೆಟ್ಟಕ್ಕೆ ತಗೊಂಡು ಹೋಗಿ ನಿಮ್ಮ ಬಟ್ಟೆಗಳನ್ನ ಒಡವೆಗಳನ್ನ ಅದಕ್ಕೆ ಹಾಕಿ ಟಿಪ್ಪು ಡ್ರಾಪ್ಸ್ ಇಂದ ಕೆಳಗೆ ತಳ್ಬಿಡೋದು. ಆಗ ಯಾರ್ಯಾದ್ರೂ ನಂಬಲೇಬೇಕು, ಅದು ನೀವೇ ಅಂತ. ಏನಂತೀಯ? ಐಡಿಯಾ ಏನೋ ಪರವಾಗಿಲ್ಲ, ಆದ್ರೆ ಹೆಣನಾಗಿ ಸಂಪಾದಿಸೋದು? ಸ್ಮಶಾನಕ್ಕೆ ಹೋಗಿ ಸಮಾಧಿ ಕೆಡಕಿದ್ರೆ ಸಿಗಲ್ವೇನೋ ಹೆಣ? ಏ ದಡ್ಡ, ಸ್ಮಶಾನದಲ್ಲಿ ಎಲುಬಿನ ಗೂಡು ಕೊಳತೆ ಹೆಣಗಳೇ ಸಿಗೋದು. ನಮಗ್ ಬೇಕಾಗಿರೋ ಹೆಣ ಸಿಗಬೇಕು ಅಂದ್ರೆ ಯಾವ್ದಾದ್ರು ಆಸ್ಪತ್ರೆ ಹೋಗಿ ಹಣ ಖರ್ಚು ಮಾಡಿದ್ರೆ ಸಿಕ್ಕ ಸಿಗತ್ತೆ. ಹೌದು. ಏನಂತೀಯ? ಹೋಗೋಣ, ನಡೀರಿ. ಕಾಣ್. ಹ್ಮ್. ಕಾಣಿಸ್ಕೋಬೇಡಿ, ನಾ ಬೇಗ ಬಂದ್ಬಿಡ್ತೀವಿ. ಹುಷಾರು ಬಾರ. ನೈಟ್ ಡ್ಯೂಟಿಯಿಂದ ಬೇಜಾರಪ್ಪ. ನಮಸ್ಕಾರ ಸರ್. ನಮಸ್ಕಾರ. ಇಲ್ಲಿ ಶವಾಗಾರ ಎಲ್ಲಿದೆ? ಯಾಕೆ? ನಮ್ಮ ಸಂಬಂಧಿಕರು ತಿರ್ಕೊಂಡ್ಬಿಟ್ಟಿದ್ದಾರೆ, ಸ್ವಲ್ಪ ಹೆಣ ನೋಡ್ಬೇಕಾಯ್ತದಕ್ಕೆ. ಓಹೋ, ಆ ಕಡೆ ಇದೆ, ಹೋಗಿ. ಥ್ಯಾಂಕ್ ಯು ಸರ್.
ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಯ್ತು. ಆ ಕಡೆ ಬನ್ನಿ ಸರ್. ಏನ್ ಇಷ್ಟೊತ್ನಾಗ ಮಾತೆ? ಪ್ಲೀಸ್ ಬನ್ನಿ ಸರ್. ಮತ್ತೆ ನಮ್ಗೆ ಎರಡ್ ಹೆಣ ಬೇಕಲ್ಲ. ನೀವೇನ್ ಮನುಷ್ಯರು? ಏನ ಪಿಶಾಚ್ಗಳ್ರಲ್ಲಿ ನಾವು ನಿಮ್ಮಂಗೆ ಮನುಷ್ಯರ ಸ್ವಾಮಿ. ನೋಡಿ ಕೈ, ಒಂದ್ 25 ವಯಸ್ಸಿನ ಗಂಡ್ಸು, ಒಂದ್ 18 ವಯಸ್ಸಿನ ಹೆಂಗ್ಸು, ಎರಡ್ ಹೆಣ ಬೇಕಲ್ಲ. ನಾವೇನ್ ನೌಕರಿ ಮಾಡಂಗಿಲ್ಲ, ನಮ್ ಹೆಂಡ್ರ ಮಕ್ಳು ಭಯ ಮಣ್ಣು ಹೋಯ್ತಾರೆ. ನೀವಿಬ್ರು ಸೇರ್ಕೊಂಡು ರೊಕ್ಕ ರೊಕ್ಕ ಹುಗ್ಗು ಇವ್ರು ರೊಕ್ಕ ಎರಡಣ ಎರಡ ಎರಡು ಏನು 20 ಹೋಗ ಎರಡು ಸಾಕು ಸಾಕು. ಓಕೆ ಸ್ಯಾಂಕ್ಷನ್. ಯಾಕೆ ಹೆಂಗು ಎದ್ಬಿಡ್ತವ? ನಾವೀಗ ನಂದಿ ಬೆಟ್ಟ ಹತ್ತುತ್ತಾ ಇದ್ದೀವಿ. ಮಿಸ್ಟರ್ ಕರುಣಾಕರನ್ ಸರ್, ಇಲ್ಲಿ ಸಾರ್ಕ್ ಸಮ್ಮೇಳನ ನಡೆದಾಗ ನಾನು ಈ ನಂದಿ ಬೆಟ್ಟದ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ತೆಗಿಬೇಕು ಅಂತ ಮನಸ್ಸಾಯಿತು. ಆದರೆ ಅದು ಈ ಕೈ ಹೂಡ್ತಾ ಇದೆ. ಇದು ಸಮ್ಮರ್ ರೆಸಾರ್ಟ್ ಮಾತ್ರ ಅಲ್ಲ, ಒಂದು ಹಿಸ್ಟಾರಿಕಲ್ ಪ್ಲೇಸ್ ಕೂಡ. ನಾವು ಈ ಬ್ಯೂಟಿಫುಲ್ ಲೊಕೇಶನ್ ಅನ್ನ ಅಟ್ಮಾಸ್ಫಿಯರ್ ತೆಗೆಯೋಣ. ಓಕೆ ಸರ್. ರಾಜಾ ಭೂತಿ ಬೇಗ ಬಟ್ಟೆ ಬದಲಾಯಿಸ್ಕೊಂಡ್ರಿ. ಭಾರತಿ, ಅದೇ ಟಿಪ್ಪು ಡ್ರಾಪ್. ಅಲ್ಲಿಂದ ಕೆಳಗೆ ಬಿದ್ರೆ ಬಿದ್ದವ್ರ ಅವಶೇಷಗಳು ಕೂಡ ಸಿಕ್ಕಲ್ಲ. ರಾಜಾ, ನಿಮ್ ಬಟ್ಟೆಗಳನ್ನ ಒಡವೆಗಳನ್ನ ಹೆಣಗಳಿಗೆ ಹಾಕಾಯ್ತು. ಈಗ ನಿಮ್ ಕೈ ಬೆರಳಿ ರಕ್ತ ತಲೆ ಕೂಸು ಈ ಬಾಡಿಗಳ ಜೊತೆ ಟಿಪ್ಪು ಡ್ರಾಪ್ ನಿಂದ ಕೆಳಗಡೆ ಹಾಕ್ಬಿಟ್ರೆ ಈ ಬಾಡಿ ನಿಮ್ದೆ ಅಂತ ಪೊಲೀಸರು ಕನ್ಫರ್ಮ್ ಆಗ್ಬಿಡುತ್ತೆ. ಬನ್ನಿ. ಆಯ್ತು, ಬಂದ್ಬಿಟ್ವಿ. Oh, my God.
ಭಾರ. ರಾಜ ರತಿ ನಿಮ್ಮಿಬ್ಬರನ್ನ ಕೆಳಗಡೆ ತಳ್ಳಿ ಸಾಯಿಸ್ತಾ ಇದ್ದೀವಿ. ಓಕೆ ಸರ್, ಮೇಲಿನಿಂದ ರೆಂಡು ಪೇರು ಇವರು ಪೊಣ್ಣು ಪಯ್ಯನ ಕೀಳೆ ತಳ್ಳಿಟ್ಟಂಗ ಸರ್. ಇಸ್ ಇಟ್ ರಾಜ? ಡೆಲ್ಲಿಯಿಂದ ಬಂದ ನಿಮ್ಮ ಅಪ್ಪ ಅಮ್ಮ ನಮ್ಮ ಲೆಟರ್ನ ನೋಡಿ ನೀನ್ ಸತ್ತೋಗಿರ್ತೀಯ ಅಂತ ನಂಬಿಟ್ಟಿರ್ತಾರೆ. ಇನ್ನು ನೀವಿಬ್ರು ಮದುವೆಯಾಗಿ ಆರಾಮಾಗಿರ್ಬೋದು. ನಮ್ಮ ಬ್ಯಾನ್ನ ಯಾರು ಗುರುತಿಡಿಯಕ್ ಸಾಧ್ಯ ಅಲ್ಲ. ಗಣೇಶ್ ಈ ಚೆಕ್ ತಗೋ. ರಾಜ ಈ ಚೆಕ್ ಅನ್ನ ಕ್ಯಾಶ್ ಮಾಡಿಸ್ಕೊಂಡು ಮದುವೆ ಬೇಕಾದ ಬಡವೆ ವಸ್ತ್ರವನ್ನು ಆದಷ್ಟು ಬೇಗ ತಂದ್ಬಿಡ್ತೀವಿ. ಹಾ ರತಿ, ರಾಜ ನೀವಿಬ್ರು ಆ ಗುಟ್ಟದಿಂದ ಹುಷಾರಾಗಿರಿ, ನಾವು ಬೇಗ ಬಂದ್ಬಿಡ್ತೀವಿ. ನಮ್ಮ ಬಗ್ಗೆ ನೀವು ಏನೇ ಯೋಚನೆ ಮಾಡಿ, ನೀವು ಹುಷಾರಾಗಿ ಬನ್ನಿ. ಗಣೇಶ್ ಟೈಮ್ ಆಯ್ತು. ಓಕೆ ಓಕೆ. ಸಿಕ್ಕಿದ್ಲೇನ್ರಿ? ಇಲ್ಲ ಕಣೆ, ಅವಳು ಫ್ರೆಂಡ್ಸ್ ಮನೆಗಳಿಗೆಲ್ಲ ಹೋಗಿ ಹುಡುಕದೆ ಏನು ಪ್ರಯೋಜನ ಆಗಲಿಲ್ಲ. ಹೇಗಾದರೂ ಆಗಲಿ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ನಾವೇನು ಪಾಪ ಮಾಡಿದ್ವಿ ಅಂತ ದೇವ್ರು ನಮ್ಮನ್ನು ಹೀಗೆ ಪರೀಕ್ಷೆ ಮಾಡ್ತಿದ್ದಾರೆ. ಯೋಚನೆ ಮಾಡಬೇಡ ಕಣೆ. ರತಿ, ನೀನು ಮನೇಲಿದ್ದಿದ್ರೆ ನಿಮ್ಮಮ್ಮ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿ ಹಾಕ್ತಿದ್ರು, ನನ್ನ ಜೊತೆಗೆ ಬಂದು ಭಾಳ ತೊಂದರೆ ಆಯ್ತಲ್ಲ. ನನಗ್ಯಾವ ತೊಂದರೆ? ನೀವು ಅಂದ್ರೆ ಕೋಟ್ಯಾಧೀಶ್ವರನ್ ಮಗ, ಚಿಟ್ಕೆ ಹೊಡೆದ್ರೆ ಬೇಕಾದಂತ ಅನ್ಕೊಡಕ್ಕೆ ಆಳು ಕಾಳುಗಳು ಕ್ಯೂ ನಿಂತಿರ್ತಾರೆ. ಅದನ್ನೆಲ್ಲ ಬಿಟ್ಟು ಬಂದ್ ನಿಮ್ಗೆ ನನ್ನಿಂದಾನೆ ತೊಂದರೆ. ಹುಚ್ಚಿ, ನಮಗಿಷ್ಟವಾದ ವಸ್ತುನ ಪಡಿಬೇಕಾದ್ರೆ ನಾವೆಷ್ಟೋ ತ್ಯಾಗ ಮಾಡ್ಬೇಕಾಗತ್ತೆ. ಅದ್ರಲ್ಲಿ ಇದೇನ್ ಮಹಾ, ನನ್ನ ಕಾರು ಬಂಗ್ಲೆ ಎಲ್ಲ ಇದ್ರು ನೀ ನನ್ನ ಹತ್ರ ಇರೋ ಸಿಗೋ ತೃಪ್ತಿ ಬೇರೆಲ್ಲೂ ಸಿಗಲ್ಲ. ನೀನೆಲ್ಲ ನನ್ನಿಂದ ದೂರ ಆಗ್ಬಿಡ್ತೀವ ಅಂತ ನಾನು ಅವರೆಲ್ಲರಿಂದ ದೂರ ಆದೆ. ಪತಿ, ನಮ್ಮಿಬ್ಬರನ್ನು ದೂರ ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸರ್. ಇಟ್ಸ್ ಆಲ್ ರೈಟ್ ಸರ್. ಸ್ವಲ್ಪ ಅರ್ಜೆಂಟು, ಬೇಗ ಕ್ಯಾಶ್ ಕೊಡಿ. ಚೆಕ್ ಇನ್ನೂ ಬಂದಿಲ್ಲ, ಬಂದ ತಕ್ಷಣ ಕರೀತು. ಮುಕೇಶ, ಕ್ಯಾಶ್ ತೊಗೊಂಡಿದ್ದ ತಕ್ಷಣ ಅಂಗಡಿಗೆ ಹೋಗಿ ಮದುವೆ ಬೇಕಾದ ಬಟ್ಟೆ ಬರೆ ಒಡೆಯೋ ವಸ್ತು ಅಲ್ಲ ತಗೊಂಡ್ಬರೋಣ. ಏನಂತೀಯ ಸರ್? ಚೆಕ್ ಬಂದಾಯ್ತು, ತಗೊಳ್ಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಮದುವೆ ಗಂಡಿಗೆ ಉಂಗುರ, ಹಾಗೆ ಹೆಣ್ಣಿಗೆ ನೆಕ್ಲೆಸ್, ಓಲೆ, ಮೂಗುಬಟ್ಟು, ತಾಳಿ, ಕಾಲುಂಗ್ರ ಇದ್ರೆ ತೋರಿಸಿ ಸರ್. ತೋರಿಸಿ, ತೋರಿಸ್ತೀನಿ. ಮುಕೇಶ, ನಿನ್ ದಾರೆ ಚೆನ್ನಾಗಿರತ್ತಲ್ವಾ? ಚೆನ್ನಾಗಿರುತ್ತೆ. ಗಂಡಿಗೆ ಇದೆ, ತೋರಿಸ್ತೀನಿ. ಮುಕೇಶ, ರಾಜ ಅವ್ರ ಅಪ್ಪನೇ ಆಗಿದ್ದಿದ್ರೆ ಇಂಪೋರ್ಟೆಡ್ ಕಾರ್ ಅಲ್ಲಿ ಕೂರಿಸಿ ಬ್ಯಾಂಡ್ ತರಿಸಿ ಗ್ರ್ಯಾಂಡ್ ಆಗಿ ರಾಜನ ಮದುವೆ ಮಾಡ್ತಿದ್ರು. ಆದ್ರೆ ಈಗ ನಾವೇ ಅವನಿಗೆ ಅಪ್ಪ ಅಮ್ಮ ನೆಂಟರು ಇಷ್ಟು ಎಲ್ಲ ಆಗಿ ಜೋಡಿ ಕುದುರೆ ಸಾರುಟಲ್ಲಿ ಕೂರಿಸಿ ಅವ್ರಿಗಿನ್ನ ಏನು ಕಮ್ಮಿ ಇಲ್ಲ ಅನ್ನಂಗೆ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ದೆ ಏನಂತ್ಯ?
ಸಾರೂಟಲ್ಲಿ ಕೂರಿಸ್ಕೊಂಡು ಮದುವೆ ಮಂಟಪಕ್ಕೆ ಕರ್ಕೊಂಡು ಹೋಗಿ ಅಲ್ಲಿಂದ ಹೂವಿನ ಮುಂಚೆ ಕಳಿಸ್ದಾಗೆ ಕನಸು ಕಾಣ್ತಾ ಇದ್ದೆ. ಆಮೇಲೆ ಆಮೇಲೆ ಮಿಕ್ಕಿದ ಅವ್ರು ನೋಡ್ಕೋತಾರೆ, ನಾವಿಲ್ಲಿ ಹೀಗೆ ಮಾತಾಡ್ತಾ ಕೂತಿದ್ರೆ ಅವರಲ್ಲಿ ಹೊಟ್ಟೆ ಊಟ ಅಲ್ಲದೆ ಸಾಯ್ತಾರೆ. ಹ್ಮ್ ನಡಿಯೋಣ. ಕತಿ ಬರೇ ಮಾತಿನಿಂದ ಹೊಟ್ಟೆ ತುಂಬಲ್ಲ, ಅವ್ರು ಇಷ್ಟೊತ್ತಾದ್ರೂ ಬರಲೇ ಇಲ್ಲ. ನಾನು ಇಲ್ಲೇ ಕೆಳಗಿನವ್ರು ತಿಂಡಿ ಸೀತ ನೋಡ್ಕೊಂಬರ್ತೀನಿ, ಇಲ್ಲೇ ಕಾಯ್ತಾ ಇರು, ಅವ್ರು ಬಂದ್ಬಿಡ್ಬೋದು. ಹಣ್ಣನ್ನ ಯಾವಾಗ್ಲೂ ಸಮವಾಗಿ ಹಂಚ್ಕೊಂಡು ತಿನ್ಬೇಕು. ಮೂಲ ಶಕ್ತಿ ಹೆಣ್ಣು, ನಿಮ್ಮನ್ನು ನಮ್ಮನ್ನು ಹೆತ್ತ ತಾಯಿ ಹೆಣ್ಣು, ರಕ್ತ ಹಂಚಿಕೊಂಡು ಅಭಿಮಾನ ತೋರಿಸೋ ಸಹೋದರಿನು ಹೆಣ್ಣೆ. ಇಂಥ ಪವಿತ್ರವಾದ ಹೆಣ್ಣು ಒಂಟಿಯಾಗಿರುವಾಗ ಈ ರೀತಿ ಮಾಡೋದು ರಾಕ್ಷಸತನ ಅಲ್ಲ ತಮ್ಮ. ಇನ್ನೊಂದು ಸಿಹಿಯಾದ ವಿಷಯನೇ ಮರ್ತಿದ್ಯಾ, ಸರ್ವ ಸುಖ ಕೊಡೋಳು ಹೆಣ್ಣೆ, ಅದಕ್ಕೆ ಇವಳನ್ನ ನಾವೆಲ್ಲ ಹಂಚ್ಕೊಳ್ಳೋಣ ಅಂತ. ಹಾಗ ನಿಮಗ್ ತಾಕತ್ತಿದ್ರೆ ಆಕೆನ ಹಂಚ್ಕೊಳ್ಳಿ. ನೀವ್ಯಾರ ಅದನ್ನೆಲ್ಲ ಕೇಳೋಕೆ? ನಾವಾ? ಒಳ್ಳೆಯವ್ರು ಒಳ್ಳೆಯವರು, ಕೆಟ್ಟವ್ರು ಕೆಟ್ಟವರು, ಶಾಂತಿ ಕ್ರಾಂತಿ. ಈ ಗುರಿ ನಿಮ್ಮ ಗುಂಡಿಗೆ ತಲುಪಕ್ ಮುಂಚೆ ಜಾಗ ಖಾಲಿ ಮಾಡಿ. ಬಸ್ಸು ಟ್ರೈನ್ ಅಲ್ಲಿ ಲೇಟ್ ಆಗುತ್ತೆ ಅಂತ ಫ್ಲೈಟ್ ನಲ್ಲಿ ಬಂದ್ರೆ ಅದು ಇಷ್ಟು ಲೇಟ್ ಆಗಿ ಬರೋದೆ? ಅಬ್ಬಾಬಾಬಾ ಸಾಕಾಗೋಯ್ತು. ಲೇಟ್ ಆಗಾದ್ರೂ ಬಂದು ತಲುಪದಿಯಲ್ಲ, ಅದಕ್ಕೆ ತುಪ್ಪದ ದೀಪ ಹಚ್ಚು. ಯಜಮಾನ್ರೆ ಯಜಮಾನ್ರೆ, ಯಾಕಪ್ಪ ಇಷ್ಟು ಗಾಬರಿ ಆಗಿದೆಯಾ? ಚಿಕ್ಕ ಯಜಮಾನ್ರು ಎಲ್ಲೂ ಕಾಣಿಸ್ತಾ ಇಲ್ಲ, ಅವ್ರ ರೂಮ್ ಅಲ್ಲಿ ಈ ಲೆಟರ್ ಮಾತ್ರ ಇತ್ತು. ತೀರ್ಥರೂಪ ತಂದೆಯವರಿಗೆ, ನೀವು ನಮ್ಮ ಪ್ರೇಮಕ್ಕೆ ಅಡ್ಡಿ ಬಂದದ್ದರಿಂದ ಜೀವನದಲ್ಲಿ ಜಿಗುಪ್ಸೆ ಹೊಂದಿ ನಂದಿ ಬೆಟ್ಟದ ಟಿಪ್ಪು ಡ್ರಾಪಿನಿಂದ ಬಿದ್ದು
ನಾನು ನನ್ನ ಪ್ರೇಯಸಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇವೆ. ನೀವು ನಮ್ಮನ್ನು ಹುಡುಕಿಸುವ ಪ್ರಯತ್ನ ಮಾಡಬೇಡಿ. ಮೈ ಗಾಡ್. ಕಮಿಷನರ್ ಕೃಷ್ಣಮೂರ್ತಿ ಕನೆಕ್ಷನ್ ಕೊಡಿ. ಎಸ್ ಕಮಿಷನರ್ ಸ್ಪೀಕಿಂಗ್. ಹೌದಯ್ಯ, ನೀನು ಕಮಿಷನರ್ ಅಂತ ನನಗೆ ಗೊತ್ತು. ನಾನು ರಾವ್ ಬಹದ್ದೂರ್ ಗಜೇಂದ್ರ ಭೂಪತಿ ಮಾತಾಡ್ತಾ ಇರೋದು. ಗಜೇಂದ್ರ ಎಲ್ಲಿಂದ ಯಾವಾಗ ಬಂದೆ? ಅದೆಲ್ಲ ಆಮೇಲೆ ಹೇಳ್ತೀನಿ ಮಾರಾಯ. ನಮ್ಮ ರಾಜ ನಂದಿಪೇಟೆಯಿಂದ ಬಿದ್ದು ಪ್ರಾಣ ಕಳ್ಕೋತೀನಿ ಅಂತ ಚೀಟಿ ಬರೆದಿಟ್ಟು ಹೊರಟೋಗಿದ್ದಾನೆ ಕಣಪ್ಪ. ವೈರ್ಲೆಸ್ ಮೆಸೇಜ್ ಕೊಟ್ಟು ಎಲ್ರಿಗೂ ತಿಳಿಸಿ ಏನಾದ್ರು ಬಂದೋಬಸ್ತ್ ಮಾಡಿ ಮಾರಾಯ. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನಮ್ಮ ಡೈರೆಕ್ಟರ್ ಕ್ಯಾಮ್ರಾಮನ್ಗೆ ಶಾರ್ಟ್ ತೆಗೆಯಕ್ಕೆ ಹೇಳಿದ್ರು. ಅವರು ಕ್ಯಾಮ್ರಾನ ಟಿಪ್ಪು ಡ್ರಾಪ್ ಕಡೆ ಪ್ಯಾನ್ ಮಾಡಿದಾಗ ಒಂದು ಭಯಂಕರವಾದ ದೃಶ್ಯ ನೋಡಿದ್ವಿ ಸರ್. ಇಬ್ಬರು ಹುಡುಗರು, ಒಬ್ಬ ಹುಡುಗ ಒಬ್ಬ ಹುಡುಗಿನ ಟಿಪ್ಪು ಡ್ರಾಪ್ ಮೇಲಿಂದ ಕೆಳಗೆ ತಳ ಸಾಯಿಸಿದ್ರು ಸರ್. ನಾವು ಶೂಟ್ ಮಾಡಿರೋದಲ್ಲ ಈ ಕ್ಯಾಸೆಟ್ ಅಲ್ಲಿ ಇದೆ ಸರ್. ಕ್ಯಾಸೆಟ್ ಅಲ್ಲಪ್ಪ, ಇಲ್ಲಿದೆ ಸರ್, ತಗೊಳ್ಳಿ ಸರ್. ರತಿ, ರತಿ ಯಾರಿವರು? ನಾವ್ ಯಾರಾದ್ರೆ ನಿನಗೇನು? ನೀನು ನಿನ್ ಪ್ರೇಯಸಿನ ಒಂಟಿಯಾಗಿ ಬಿಟ್ಟೋದ್ಮೇಲೆ ಯಾರೋ ಪೋಲಿಗಳು ಈಕೆ ಶೀಲಾನ ಹಾಳ್ ಮಾಡಕ್ ಬಂದ್ರು. ಹೌದು ರಾಜ, ಇವ್ರು ಬರದೇ ಇದ್ದಿದ್ರೆ ನನಗೇನಾಗ್ತಿತ್ತು ಏನೋ. ಬಹಳ ಒಳ್ಳೆ ಕೆಲಸ ಮಾಡಿದ್ರಿ, ನಿಮ್ಗೆಲ್ಲ ತುಂಬಾ ಥ್ಯಾಂಕ್ಸ್. ಭಾರತಿ ಹೋಗೋಣ. ಅಷ್ಟು ಸುಲಭ ಕಳ್ಸಕ್ಕಾಗುತ್ತಾ? ನಾವು ಪಟ್ಟ ಶ್ರಮ ಎಲ್ಲ ವ್ಯರ್ಥವಾಗುತ್ತೆ. ಅವರು ಬೇಕಾಗಿರೋದು ಹೆಣ್ಣು, ನಮಗ್ ಬೇಕಾಗಿರೋದು ಹಣ. ಅಂದ್ರೆ ನೀವು ಈ ವಿಷಯನ ಮಧ್ಯರಾತ್ರಿ ಮಾತಾಡೋದು, ಅದು ಇಂಥ ಕಾಡಿನಲ್ಲಿ ಸರಿಯಲ್ಲ. ನೀವು ನಮ್ಮ ಅತಿಥಿಗಳು, ನಮ್ಮ ಆತಿಥ್ಯನ ಸ್ವೀಕರಿಸಿ ಬೆಳಿಗ್ಗೆ ಸೂರ್ಯ ಆದ್ಮೇಲೆ ಕ್ಷೇಮ ಸಮಾಚಾರನೆಲ್ಲ ಆರಾಮಾಗಿ ಮಾತಾಡೋಣ, ಬನ್ನಿ. ಹೆದರ್ಕೋಬೇಡಿ, ನಾವು ಒಳ್ಳೆಯವ್ರು ಒಳ್ಳೆಯವರು, ಕೆಟ್ಟವರು ಕೆಟ್ಟವರು. ಶಾಂತಿ ಕ್ರಾಂತಿ. ಸಿಕ್ತು ಹುಡುಕ್ತಾ ಇದ್ದಾಗ ಎಲ್ಲ ಸಿಕ್ತು ಸರ್. ಓ ಐ ಸಿ. ಗುಡ್ ಮಾರ್ನಿಂಗ್ ಸರ್. ಪ್ಲೀಸ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು. ಈ ವಸ್ತುಗಳು ನಿಮ್ಮ ಮಗನ ಸಂಬಂಧಪಟ್ಟಿದ್ದ? ಹೌದು. ನಿಮ್ಗೆ ಎಲ್ಲಿ ಸಿಕ್ತು? ನಂದಿ ಬೆಟ್ಟದಲ್ಲಿ. ಐ ಆಮ್ ವೆರಿ ಸಾರಿ ಸರ್. ನಿಮ್ಮ ಮಗ ಮತ್ತು ಅವನ ಜೊತೆಲಿದ್ದ ಒಬ್ಬ ಯುವತಿನ ಯಾರೋ ಟಿಪ್ಪು ಡ್ರಾಪ್ನ ತಳ್ಳಿ ಸಾಯಿಸಿದ್ದಾರೆ. ಅಯ್ಯೋ, ಇದು ನಮ್ಮ ರತಿದೆ. ಇದೆಲ್ಲ ಎಲ್ಲಿ ಸಿಕ್ತು ಇನ್ಸ್ಪೆಕ್ಟ್ರೆ? ನಮ್ಮ ರತಿಗೆ ಏನಾಯ್ತು ಹೇಳಿ ಇನ್ಸ್ಪೆಕ್ಟ್ರೆ. ಸರ್ ಸ್ವಲ್ಪ ಈ ಕಡೆ ಬರ್ತೀರಾ? ಮೀನಾಕ್ಷಿ ಗಾಬರಿ ಆಗ್ಬೇಡ. ಏನಾಯ್ತು ಇನ್ಸ್ಪೆಕ್ಟ್ರೆ? ಸರ್, ರಾಜಣ್ಣ ಮತ್ತು ನಿಮ್ಮ ಮಗಳು ರತಿನ ಯಾರೋ ಪಾಪಿಗಳು ಟಿಪ್ಪು ಡ್ರಾಪಿನ ತಳ್ಳಿ ಸಾಯಿಸಿದ್ದಾರೆ. ನೀವು ನಮ್ಮ ಉಳ್ಕೊ
ಮಲ್ಕೊಳಕ್ ಜಾಗ ಕೊಟ್ರಿ, ರಾತ್ರಿ ಒಳ್ಳೆ ಊಟ ಹಾಕಿದ್ರಿ, ಇವಾಗ ಒಳ್ಳೆ ಕಾಫಿ ಕೊಡ್ತಾ ಇದ್ದೀರಾ. ನೀವು ಮಾಡ್ತಿರೋ ಉಪಚಾರ ನೋಡಿದ್ರೆ ಬಲಿಪಿಟ್ಟು ತಯಾರು ಮಾಡ್ತಿರೋ ಕುರಿ ಜ್ಞಾಪಕ ಬರ್ತಾ ಇದೆ. ಹಾಗ ಮಾಡಕ್ ನಾವೇನ್ ಹೂಚಿರ, ನೀನು ಚಿನ್ನದ ಮೊಟ್ಟೆ ಇಡೋ ಕೋಳಿ ಅಂತ ನಿನ್ನೆ ರಾತ್ರಿ ನೀನ್ ನೋಡ್ದಾಗ್ಲೇ ನಮಗ್ ಗೊತ್ತಾಯ್ತು. ಈಗ ನೀನ್ ಕಳ್ಕೊಳೋದ್ರಿಂದ ನಮ್ಗೇನ್ ಉಪಯೋಗ ನೋಡ? ನಿಮ್ ತಂದೆ ನಿನ್ ಹುಡ್ಕೊಟ್ಟವ್ರಿಗೆ ಬಹುಮಾನ ಕೊಡ್ತೀನಿ ಅಂತ ಹಾಕ್ಸಿದಾರೆ. ಅದಕ್ಕೆ ಇಷ್ಟು ಪ್ರೀತಿಯಿಂದ ನಿಮ್ಮನ್ನ ನೋಡ್ಕೊತಾ ಇರೋದು ಅಂದ್ರೆ ನನ್ನನ್ನ ನಮ್ಮ ಅಪ್ಪ ಒಪ್ಪಿಸ್ಬಿಡ್ತೀರಾ? ಇಲ್ಲ, ಇಲ್ಲೇ ಇಟ್ಕೋತೀವಿ. ನಿನ್ಗೆ ಬುದ್ಧಿನೇ ಇಲ್ಲ. ನಿಮ್ಮಪ್ಪ ಏನೋ ನಿನ್ ಮನೆ ಬಿಟ್ಟು ಹೋದೆ ಅಂತ ಪೇಪರ್ ನಲ್ಲಿ ಹಾಕ್ಸಿದ್ರು. ನಾವೊಂದ್ ವೇಳೆ ನಿನ್ ಕರ್ಕೊಂಡೋಗಿ ನಿಮ್ ಅಪ್ಪನ್ ಒಪ್ಸಿದ್ರೆ ಇಂಗ್ಲಿಷ್ ನಲ್ಲಿ ಥ್ಯಾಂಕ್ಸ್ ಹೇಳಿ ಒಂದ್ 10,000 ರೂಪಾಯಿ ಕೈಗೆ ಹಾಕ್ತಾರೆ. ನಾವು ನೀವು ಕೂಡ ಹಾಕೊಂಡಿರೋ ವಿಷಯ ನಿಮ್ ಅಪ್ಪಂಗ್ ತಿಳಿಸಿ 5,00,000 ರೂಪಾಯಿ ಕೊಟ್ರೆ ನಿಮ್ ಮಗನ್ ಒಪ್ಪಿಸ್ತೀವಿ, ಇಲ್ದಿದ್ರೆ ನಿಮ್ ಮಗನ್ ಡೆಡ್ ಬಾಡಿ ಕಳಿಸ್ತೀವಿ ಅಂತ ಹೇಳಿದೀವಿ ಅಂತ ಅನ್ಕೋ. ಆಗ ನಿಮ್ ಅಪ್ಪ ಅಮ್ಮ 5,00,000 ಏನು 10,00,000 ಕೊಡ್ತೀನಿ, ನನ್ ಮಗನ್ ಬಿಟ್ಬಿಡಿ ಅಂತಾರೆ. ನಿಮ್ಗೆ ಬೇಕಾಗಿರೋದು ಹಣ ತಾನೆ? ಹೌದು. ಹಾಗಾದ್ರೆ ನಾ ಹೇಳ್ದಂಗ್ ಮಾಡಿ. ಏನು ಬಟ್ಟೆ ಬೇರೆ ತರೋಕೆ ಅಂತ ನನ್ನ ಫ್ರೆಂಡ್ಸ್ ಇಬ್ರು ಸಿಟಿ ಹೋಗಿದ್ದಾರೆ, ಅವ್ರು ಬಂದ್ ಕೂಡ್ಲೆ ನಾನು ಇವಳನ್ನ ಮದುವೆ ಆಗ್ತೀನಿ, ಇಲ್ಲಿ ನಿಮ್ ಜೊತೆಗೆ ಇರ್ತೀನಿ. ಒಂದ್ ಮಗು ಆದ ಕೂಡ್ಲೆ ನನ್ ತಂದೆ ಹತ್ರ ಹೋಗ್ತೀನಿ. ಮೊಮ್ಮಗ ನೋಡಿದ ಕೂಡ ಎಂತ ತಂದೆ ತಾಯಿಗಳಾದ್ರೂ ಕರಗಿ ನೀರಾಗ್ಬಿಡ್ತಾರೆ. ಆಮೇಲೆ ಆಸ್ತಿ ಎಲ್ಲ ನನಗೆ, ಅದೆಷ್ಟು ದುಡ್ಡು ಬೇಕೋ ನಿಮಗೆ. ಏನು ಅಷ್ಟು ದಿನ ಕಾಯ್ಬೇಕಾ? ಮೋಡ ನಂಬ್ಕೊಂಡು ಮಡ್ಕೆಲಿರೋ ನೀರ್ನ ಚೆಲ್ಲು ಅಂತ ಮೂರ್ಖರಲ್ಲ ನಾವು. ಈಗ ನೀವಿಬ್ರು ಇಲ್ಲಿ ಲವ್ ಬರ್ಡ್ಸ್ ತರ ಹಾಯಾಗಿ ಹಾರಾಡ್ಕೊಂಡಿರಿ, ನಿಮ್ಮ ಅಪ್ಪನ ವಿಷಯ ನಾವು ನೋಡ್ಕೋತೀವಿ. ಗಣೇಶ್ ಅಂಡ್ ಮುಖೇಶ್, ಯು ಆರ್ ಅಂಡರ್ ಅರೆಸ್ಟ್. ನೀವು ಕೊಲೆ ಮಾಡಿದಿರಿ, ಅದಕ್ಕೋಸ್ಕರ ಅರೆಸ್ಟ್ ಮಾಡ್ತಾ ಇದೀರಿ. ನಾವು ಯಾರು ಕೊಲೆ ಮಾಡಿಲ್ಲ ಸರ್. ನೀವೇನಿದ್ರು ಕೋರ್ಟ್ ಹೇಳ್ಕೊಳಿ, ಗೆಟ್ ಔಟ್. ಏನೋ ಇದು, ನಾವು ಅನ್ಕೊಂಡಿದ್ದೆ ಒಂದು, ಇಲ್ಲ ಆಗ್ತಾ ಇರೋದೇ ಇನ್ನೊಂದು. ಅವ್ರು ಎಲ್ಲಿದ್ದಾರೋ ಏನ್ ಮಾಡ್ತಾ ಇದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲ. ಮುಖೇಶ, ನಮ್ಮಿಬ್ಬರಿಗೆ ಏನಾದ್ರೂ ಪರವಾಗಿಲ್ಲ, ಆದ್ರೆ ಅವರಿಬ್ಬರು ಮಾತ್ರ ಪೊಲೀಸವ್ರ ಕೈಗೆ ಸಿಕ್ಕಾಕೊಳ್ದೆ ಮದುವೆ ಆಗೋಗ್ಬಿಟ್ರೆ ಸಾಕು. ರಾಘವೇಂದ್ರ, ರತಿನು, ರಾಜನು ನೀವೇ ಕಾಪಾಡಬೇಕು. ಗಣೇಶ ಮುಖೇಶ ಈಗ ಬರ್ತೀನಿ ಅಂತ ಹೇಳಿದವರು ಇನ್ನೂ ಬರಲೇ ಇಲ್ಲ. ಇವರು ನಮ್ಮನ್ನು ಇಲ್ಲಿ ಕೂಡಾಕ್ಬಿಟ್ಟಿದ್ದಾರೆ. ಅವ್ರು ನಮ್ಮನ್ನು ಹುಡ್ಕೊಂಡು ಎಲ್ಲೆಲ್ಲಿ ಅಲೀತಿದಾರೋ ಏನೋ. ನಿಮ್ ಸ್ನೇಹಿತರು ನಿನ್ನ ಹುಡುಕೊಂಡು ಎಲ್ಲೂ ಅಲಿತಾ ಇಲ್ಲ. ನಿಮ್ ಪ್ಲಾನ್ ಎಲ್ಲ ಪೊಲೀಸ್ನವ್ರಿಗೆ ಗೊತ್ತಾಗಿ ನಿಮ್ ಸ್ನೇಹಿತರನ್ನ ಸ್ಟೇಷನ್ ಅಲ್ಲಿ ಭದ್ರವಾಗಿ ಇಟ್ಕೊಂಡಿದ್ದಾರೆ. ನಾಳೆ ನಿಮ್ಮನ್ನ ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದೀನಿ. ಗಣೇಶ, ನಾಳೆ ನಮ್ಮನ್ನ ಕೋರ್ಟಿಗೆ ಕರ್ಕೊಂಡು ಹೋಗಿ ಕಟ್ಕಟೆಯಲ್ಲಿ ನಿಲ್ಲಿಸಿ ಭಗವದ್ಗೀತೆ ಮೇಲೆ ಕೈ ಇಡಿಸಿ ನಾನು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನು ಹೇಳಲ್ಲ ಅಂತ ಆಣೆ ಮಾಡಿದಾಗ ನಾವು ಸತ್ಯ ಹೇಳಬೇಕೋ ಇಲ್ಲ ಸುಳ್ಳು ಹೇಳಬೇಕೋ ಅವತ್ತು ತಿಳಿದೋ ತಿಳಿದೇನೋ ನಮ್ಮ ಪ್ರಾಣ ಕೊಟ್ಟಾದ್ರೂ ನಿಮ್ಮ ಮದುವೆ ನಡೆಸ್ತೀವಿ ಅಂತ ಮಾತು ಕೊಟ್ಟಿದ್ವಿ. ಅವರು ಪ್ರೇಮಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಕ್ಕೂ ಸಿದ್ಧರಾಗಿದ್ರು, ಆದ್ರೆ ನಾವು ತಡೆದ್ವಿ. ವರ್ಡ್ಸ್ ಕೆನಾಟ್ ಬಿ ಡೀಡ್ಸ್ ಅಂತಾರೆ. ಈಗ ನಮಗೆ ಎಂತ ಅವಕಾಶ ಬಂದಿದೆ. ಸತ್ಯವನ್ನೇ ಹೇಳುತ್ತಿದ್ದೇವೆ, ಸತ್ಯವನ್ನಲ್ಲದ ಬೇರೇನನ್ನೂ ಹೇಳುವುದಿಲ್ಲ. ನಾವು ಸತ್ಯವನ್ನೇ ಹೇಳುತ್ತೇವೆ, ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ. ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ಅಪರಾಧಿ ಸ್ಥಾನದಲ್ಲಿ ನಿಂತಿರುವ ಗಣೇಶ್ ಹಾಗೂ ಮುಖೇಶ್ ರಾಜ ಎಂಬ ಶ್ರೀಮಂತನ ಜೊತೆ ಸ್ನೇಹ ಬೆಳೆಸಿ ಆತನಿಂದ ಹಣದೋಚಲು ಆತ್ಮೀಯರಂತೆ ನಟಿಸಿ ರಾಜನ ತಂದೆ ತಾಯಿಗಳಿಗೆ ಇಷ್ಟವಿಲ್ಲದ ಯುವತಿಯನ್ನು ಪ್ರೀತಿಸುವಂತೆ ಪ್ರೇರೇಪಿಸಿ ಅವರಿಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆಂದು ಇವರೇ ಪತ್ರ ಬರೆದು ಅವರಿಬ್ಬರನ್ನು ನಂದಿ ಬೆಟ್ಟಕ್ಕೆ ಕರೆದೊಯ್ದು ಟಿಪ್ಪು ಡ್ರಾಪಿನಿಂದ ತಳ್ಳಿ ಸಾಯಿಸಿದ್ದಾರೆ. ನಮಗೆ ದೊರೆತಿರುವ ವಸ್ತುಗಳು
ಹಾಗೂ ಲ್ಯಾಬ್ ರಿಪೋರ್ಟಿನ ಪ್ರಕಾರ ರಕ್ತ ಹಾಗೂ ಕೂದಲು ರಾಜ ಮತ್ತು ರತಿಗೆ ಸಂಬಂಧಪಟ್ಟಿದ್ದೆಂದು ಸಾಬೀತಾಗಿದೆ. ಅಲ್ಲದೆ ಇವರಿಬ್ಬರು ಟಿಪ್ಪು ಡ್ರಾಪಿನಿಂದ ಬಲವಂತವಾಗಿ ರಾಜ ಮತ್ತು ರತಿಯರನ್ನು ತಳ್ಳುತ್ತಿರುವ ದೃಶ್ಯವನ್ನು ನ್ಯಾಯಪೀಠವು ಪ್ರತ್ಯಕ್ಷವಾಗಿ ವೀಕ್ಷಿಸಬಹುದು. ದಟ್ಸ್ ಆಲ್ ಯುವರ್ ಆನರ್. ಇದಕ್ಕೆ ನೀವೇನಾದರೂ ಹೇಳೋದಿದೆಯೇ? ಅಣ್ಣನಿಗೋಸ್ಕರ ನಾವೇ ನಮ್ಮ ಕೈಯಾರು ಅವರನ್ನ ಟಿಪ್ಪು ಡ್ರಾಫ್ನಿಂದ ತಳ್ಳಿ ಸಾಯಿಸಿದ್ದೀವಿ. ನಮಗೆ ದೊರೆತಿರುವ ಸಾಕ್ಷಿ ಪುರಾವೆಗಳಿಂದಲೂ ಹಾಗೂ ಅಪರಾಧಿ ಸ್ಥಾನದಲ್ಲಿ ನಿಂತಿರುವ ಗಣೇಶ್ ಮತ್ತು ಮುಖೇಶ್ ಇವರು ರಾಜ ಮತ್ತು ರತಿಯನ್ನು ಹಣದಾಸೆಗಾಗಿ ತಾವೇ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿರುವುದರಿಂದಲೂ ಇವರನ್ನು ತಪ್ಪಿತಸ್ಥರೆಂದು ಪರಿಗಣಿಸಿ ಇಂಡಿಯನ್ ಪಿನಲ್ ಕೋಡ್ ಸೆಕ್ಷನ್ ನಂಬರ್ 302 ಪ್ರಕಾರ ಮರಣದಂಡನೆ ವಿಧಿಸಲಾಗಿದೆ. ಯಾರನ್ನ ನಂಬೋದು, ಯಾರನ್ನ ಬಿಡೋದು? ಹಣಕ್ಕೋಸ್ಕರವಾಗಿ ಸ್ನೇಹಿತರು ತಮ್ಮ ಸ್ನೇಹಿತರನ್ನೇ ಕೊಂದು ಬಿಟ್ರು ಅಂದ್ರೆ ಇನ್ನು ಜೀವನಕ್ಕೆ ಏನು ಅರ್ಥ ಇದೆ? ಏನೋ, ಇವನಿಗೊಂದು ಮದುವೆ ಮಾಡಿ ನಮ್ಮ ಜವಾಬ್ದಾರಿ ಕಳ್ಕೊಡೋಣ ಅಂತಿದ್ವಿ, ಆದರೆ ಮಾಡೋಕೇನು ಜವಾಬ್ದಾರಿ ಇಲ್ಲದ ಹಾಗೆ ಮಾಡಿಬಿಟ್ಟ. ಏನೇನೋ ಕನಸು ಕಟ್ಕೊಂಡು ಹೊಟ್ಟೆಲು ಹುಟ್ಟಿದ ಮಗನ ಮಗನ ತರ ಬೆಳೆಸಲಿಲ್ಲ. ಎಲ್ಲ ನಮ್ಮ ಹಲೋ, ನಾವು ಶಾಂತಿ ಕ್ರಾಂತಿ, ನಿಮ್ಮ ವಂಶೋದ್ಧಾರಕ ಚಿರಂಜೀವಿ ಮನ್ಮಥರಾಜ ಈಗ ನಮ್ಮ ಹತ್ರ ಇದ್ದಾನೆ. 5 ಲಕ್ಷ ಕೊಟ್ರೆ ನಿಮ್ಮ ಮಗನ್ನ ನಿಮಗೊಪ್ಪಿಸ್ತೀವಿ. ನಿಮಗೇನು ತಲೆಗೆಲೆ ಕೆಟ್ಟಿದೆಯೇನ್ರಿ? ಯಾರೇ ನೀವು? ನಮ್ಮ ದುಃಖ ನಮಗೆ, ನಿಮಗೇನು ಸಮಯ ಸಂದರ್ಭ ಒಂದೂ ಇಲ್ವಾ? ಛೇ, ವಾಟ್ ಕೈಂಡ್ ಆಫ್ ಪೀಪಲ್ ಆರ್ ಯು ಐಸೆ? ಯಾರಿದ್ರಿ ಫೋನು? ಯಾರೋ ತಲೆ ಕೆಟ್ಟವರು, ಇದ್ದೊನೊಬ್ಬ ಇಲ್ವಾದ್ನಲ್ಲ ಅಂತ ನಾವು ದುಃಖ ಪಡ್ತಾ ಇದ್ರೆ ಇವರಿಗೆ ಚಲ್ಲಾಟ. ನಡಿ, ಮುಂದಿನ ಕಾರ್ಯ ನೋಡೋಣ. ಏನ್ರೋ ಇವರಪ್ಪ ಏನ್ ಹೇಳ್ರು ನಮ್ ತಲ್ವಲ್ರೋ? ಅಂದ್ವಾಗ ಅವರಿಬ್ರು ವಿಡಿಯೋ ತೆಗೆದು ಕಳ್ಸಿದ್ರೆ ನಂಬೆ ನಂಬ್ತಾನೆ. ಹಲೋ, ಫೋನ್ ಅಲ್ಲಿ ಹೇಳಿದ್ರೆ ನಂಬಲಿಲ್ಲ, ಅದಕ್ಕೆ ನಿಮ್ಮ ಮಗ ಅವನ್ ಪ್ರೇಯಸಿ ಇರೋ ವಿಡಿಯೋ ಕ್ಯಾಸೆಟ್ ಕಳಿಸಿದ್ದು. ಈಗಲಾದ್ರೂ ನಂಬಿಕೆ ಬಂತ ಅವನಿನ್ನು ಬದುಕಿದಾನೆ ಅಂತ? ನಿಮಗೆ ನಿಮ್ಮ ರಾಜ ಬೇಕು, ನಮ್ಗೆ ಹಣ ಬೇಕು, ಅದಕ್ಕೆ ನಿಮ್ ರಾಜನ ನಮ್ಮ ಹತ್ರ ಭದ್ರವಾಗಿ ಇಟ್ಕೊಂಡಿದ್ದೇವೆ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಮಾತಾಡ್ತಿರೋದು? ಹಲೋ ಹಲೋ, ನೋಡಿ, ರಾಜನ ಕರ್ಕೊಂಡು ಮನೆಗೆ ಬನ್ನಿ, ನಿಮ್ಗೆ ಎಷ್ಟು ಹಣ ಬೇಕಾದ್ರೂ ಕೊಡ್ತೀನಿ. ರಾಜನ ಅವಶ್ಯಕತೆ ಇರೋದು ನಮಗಲ್ಲ, ನಿಮಗೆ. ನಿಮ್ಮ ಮಗ ನಿಮಗೆ ಜೀವಂತವಾಗಿ ಬೇಕಾದ್ರೆ ಅವನಿಗೇನು ಮಾಡ್ಬೇಡಿ, ಹಣ ತಗೊಂಡು ನಾನೇ ಬರ್ತೀನಿ. ರಾತ್ರಿ 10 ಗಂಟೆ ಸರಿಯಾಗಿ ನಂದಿ ಬೆಟ್ಟದ ಹತ್ರ ಬಂದ್ರೆ ನಮ್ಮ ಬಂದೂಕ ನಿಮಗೆ ದಾರಿ ತೋರಿಸುತ್ತೆ. ಆಲ್ರೈಟ್. ಯಾರು ಇದು ಮಾತಾಡಿದ್ದು? ರಾಜನ ಕಿಡ್ನಾಪ್ ಮಾಡಿ ಆ ಕ್ಯಾಸೆಟ್ ಕಳಿಸಿದಾರಲ್ಲ ಅವರು. ಸ್ನೇಹಿತರನ್ನು ಕೊಂದ ಅಪರಾಧಕ್ಕಾಗಿ ಗಲ್ಲು ಶಿಕ್ಷೆ. ನಂದಿಯ ಟಿಪ್ಪು ಡ್ರಾಪ್ನಿಂದ ಸ್ನೇಹಿತರನ್ನು ಕೆಳಗೆ ತಳ್ಳಿದ ಮುಖೇಶ್ ಗಣೇಶ್ ಅವರನ್ನು ಗಲ್ಲು ಶಿಕ್ಷೆಗೆ ಗುರಿಪಡಿಸಲಾಗಿದೆ. ನೋಡಿದ್ಯಾರತಿ, ಇವರು ಎಂತ ಕೆಲಸ ಮಾಡಿಬಿಟ್ಟಿದ್ದಾರೆ! ನಮ್ಮ ಪ್ರೇಮ ಕಡ್ಡಿ ಬರಬಾರ್ದು, ಮದುವೆ ನಿಲ್ಲಬಾರ್ದು ಅಂತೇಳಿ ತಾವೇ ಕೊಲೆ ಮಾಡಿದೀವಿ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ಇವ್ರನ್ನ ಹೇಗಾದ್ರೂ ಮಾಡಿ ಬಿಡಿಸ್ಲೇಬೇಕು. ನೋಡಿ, ನಮ್ಮಿಬ್ರು ಬಿಟ್ಬಿಡಿ, ನಾವು ಹೇಗಾದ್ರೂ ಮಾಡಿ ನಮ್ಮ ಫ್ರೆಂಡ್ಸ್ ಉಳಿಸ್ಕೋತೀವಿ. ನಿಮ್ ಸ್ನೇಹಿತರು ಸತ್ರೆ ನಮಗೇನಾಗ್ಬೇಕಾಗಿದೆ? ನಮಗ್ ಬೇಕಾಗಿರೋದು ಹಣ. ಅದನ್ನ ಇವತ್ ರಾತ್ರಿ ನಿಮ್ಮ ಅಪ್ಪ ಇಲ್ಲಿ ತಂದ್ಕೊಡ್ತಾರೆ. ಆ ಹಣ ನಮ್ ಕೈ ಸೇರದ ಮೇಲೆ ನಿಮ್ಮಿಬ್ರು ಜೋಪಾನವಾಗಿ ಕಳಿಸ್ಕೊಡ್ತೀವಿ. ಜನಕ್, ಇವರಿಬ್ಬರನ್ನು ಬಹಳ ಹುಷಾರಾಗಿ ನೋಡ್ಕೋ. ಇವರಿಬ್ರು ಆರೋಗ್ಯವಾಗಿದ್ದಾರೆ. ನಾಳೆ ಬೆಳಿಗ್ಗೆ 5 ಗಂಟೆಗೆ ನಿಮ್ಮಿಬ್ರಿಗೂ ಗಲ್ಲು ಶಿಕ್ಷೆ ನೆರವೇರಿಸಲಾಗುತ್ತೆ. ನಿಮ್ಮ ಕೊನೆ ಆಸೆ ಏನಾದ್ರಿದ್ರೆ ಹೇಳಿ, ಅದು ಕಾನೂನಿನ ಚೌಕಟ್ಟೊಳಗಿದ್ರೆ ಖಂಡಿತ ಈಡೇರಿಸ್ತೇವೆ.
ಸರಿ ಕಮ. ನೀವು ಬೇಕಾಗಿದ್ದ ಹಣ ತಾನೆ, ಅದು ನಾನು ಕೊಡ್ತೀನಿ, ನಮ್ಮನ್ನು ಬಿಟ್ಬಿಡ್ರಪ್ಪ. ನೋಡು ಸುಮ್ಮನೆ ನಾನು ತಲೆ ತಿನ್ಬೇಡ, ಬೇಕಾದ್ರೆ ಒಂದು ತಮಾಷೆ ತೋರಿಸ್ತೀನಿ. ಈಗ ದೊಡ್ಡ ಹಾವು ರಾಜಾ. ಇವನು ಸತ್ತೋಗ್ಬಿಟ್ಟ. ದೇವರೇ ನಮ್ಮ ಸಹಾಯಕ್ಕೆ ಬಂದಿದ್ದಾನೆ. ನಾವು ಕೂಡಲೇ ಇಲ್ಲಿಂದ ಹೊರಟು ನಮ್ಮ ಫ್ರೆಂಡ್ಸ್ನ ಉಳಿಸ್ಕೊಳ್ಳೋಣ. ಬಾ ಬ್ರೋ, ಮಾರುತಿ ವ್ಯಾನ್ ಬರ್ತಿದೆ. ಓ, ಗಜೇಂದ್ರ ಭೂಪತಿನೇ ಬರ್ತಿರ್ಬೇಕು. ಅವರೇ ಆಗಿದ್ರೆ ನಮ್ಮ ಬಂದೂಕಿನ ಶಬ್ದಕ್ಕೆ ವ್ಯಾನ್ನ ನಿಲ್ಲಿಸಲೇಬೇಕು. ಬಂದೂಕದ ಶಬ್ದ ಕೇಳಿಸ್ತು, ಗಾಡಿ ನಿಲ್ಲಿಸ್ತೆ. ನಮ್ಮ ರಾಜ ಎಲ್ಲಿ? ಹಣ ತಂದಿದ್ದೀನಿ. ನಿಮ್ಮ ಯೋಗ್ಯತೆ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು, ಅದಕ್ಕೆ ಪೊಲೀಸ್ನವ್ರನ್ನ ಕರ್ಕೊಂಡು ಬಂದೆ. ಮುಖೇಶ, ನಿದ್ರೆ ಬರಲಿಲ್ವಾ? ಇಲ್ಲ. ಯಾಕೆ? ನಾಳೆ ಸೂರ್ಯ ಹುಟ್ಟುವಷ್ಟರೊಳಗೆ ನಾವು ಈ ಲೋಕನೇ ಬಿಟ್ಟು ಹೋಗಿರ್ತೀವಿ ಅಂತಾನ? ಇಲ್ಲ ಕಣು, ಸ್ವಂತ ಇಚ್ಛೆಯಿಂದ ಸಾಯಕ್ಕೆ ಹೊರಟಿರುವಾಗ ಯಾಕೆ ಯೋಚನೆ ಮಾಡಬೇಕು? ಆದರೆ ಆ ಡಾಕ್ಟ್ರು, ಲಾಯರು, ಜೈಲರು ಬಂದು ನಿನ್ನ ಕೊನೆ ಆಸೆ ಏನು ಅಂತ ಕೇಳಿದಾಗ ಮದುವೆ ಮಂಟಪದಲ್ಲಿ ರಾಜರತಿನ ನೋಡಬೇಕು ಅಂತ ಹೇಳೋಣ ಅನ್ನಿಸ್ತು. ಆದರೆ ಅದು ಹುಚ್ಚ ಆಸೆ ಅಂತ ಸುಮ್ಮನಾಗ್ಬಿಟ್ಟೆ. ನಿಜಕ್ಕೂ ನಾವು ಅದೃಷ್ಟವಂತರು ಕಣ. ಅದಕ್ಕೆ ರತಿ ರಾಜ ಪೊಲೀಸವ್ರ ಕೈಗೆ ಸಿಕ್ಕಾಕೊಳ್ಳಿಲ್ಲ. ನಮ್ಮ ಕೂತ್ಕೆಗೆ ನೇಣಗ ಬಿದ್ದರೂ ಪರವಾಗಿಲ್ಲ, ಎಷ್ಟೊತ್ತಿಗೆ ರಾಜ ರತಿ ಕೂತ್ಕೆಗೆ ತಾಳಿ ಕಟ್ಟೇ ಇರ್ತಾನೆ. ಈಗ ನಾವು ಸತ್ತರೂ ಪರವಾಗಿಲ್ಲ, ಮುಂದಿನ ಜನ್ಮದಲ್ಲಿ ನಾವು ರೊಟ್ಟೆಲಿ ಊಟ ಅವಕಾಶ ದೇವ್ರು ನಮಗೆ ಕೊಟ್ಟರೆ ಸಾಕು. ವಾಟ್, ನೀವಿನ್ನು ಬದುಕಿದ್ದೀರಾ? ಹಣಕ್ಕೋಸ್ಕರ ನಿಮ್ಮ ಸ್ನೇಹಿತರು ನಿಮ್ಮನ್ನು ಕೊಲೆ ಮಾಡಿದ್ರು ಅಂತ? ಅದು ನಾವು ಮಾಡಿದ ಪ್ಲಾನು. ನಮ್ಮಿಬ್ಬರು ಪ್ರೇಮ ಕಡ್ಡಿ ಆಗದೇ ಇರಲಿ ಅಂತ ನನ್ನ ಸ್ನೇಹಿತರು ಆಸ್ಪತ್ರೆಯಿಂದ ಎರಡು ಹೆಣ ತಂದ್ಬಿಟ್ಟು ನಮ್ಮ ಬಟ್ಟೆ ಒಡೆ ಒಳಗನ್ನು ಅದಕ್ಕೆ ಹಾಕಿ ಟಿಪ್ಪು ಡ್ರಾಪಿಂದ ಬಿಸಾಡಿದ್ರು. ಇದು ನಿಜನಾ? ಹೌದು ಸರ್, ನಾವು ನಿಮ್ಮ ಮುಂದೆ ನಿಂತಿರೋದು ಎಷ್ಟು ಸತ್ಯನೋ ಅದು ಅಷ್ಟೇ ಸತ್ಯ. ಅಹಿಂಸಿ ಸರ್, ನನ್ನ ಸ್ನೇಹಿತರು ಖಂಡಿತ ನಿರಪರಾಧಿಗಳು, ಅವ್ರಿಗೆ ಅನ್ಯಾಯವಾಗಿ ಶಿಕ್ಷೆ ಆಗ್ತಾ ಇದೆ. ಈಗ ನಾನು ಏನ್ ಮಾಡಲಿ? ಕೋರ್ಟ್ ಆರ್ಡರ್ ಪ್ರಕಾರ ಅವ್ರನ್ನ ಬೆಳಗಿನ ಜಾವನೇ ಗಲಗಿಸ್ತಾ ಇದ್ದಾರೆ, ಈಗ ಟೈಮೂ ಇಲ್ಲ. ಇಲ್ಲ ಸರ್, ಹಾಗಾಗಬಾರ್ದು. ನಿಮ್ಮ ಹೈಯರ್ ಆಫೀಸರ್ ಹತ್ರ ಮಾತಾಡ್ಬಿಟ್ಟು ದಯವಿಟ್ಟು ಅದನ್ನ ನಿಲ್ಲಿಸಿ. ಈ ಟೈಮ್ನಲ್ಲಿ ಅವ್ರ ಹತ್ರ ತಡ ಮಾಡಬೇಡಿ, ನೀವು ಪ್ರಯತ್ನ ಪಟ್ಟರೆ ಖಂಡಿತ ಆಗುತ್ತೆ. ಪ್ಲೀಸ್. ಓಕೆ. ಹಲೋ ಸಾಹೇಬ್ರ ಇದ್ದಾರಾ? ಇಲ್ಲ. ಹಲೋ ಸಾಹೇಬ್ರ ಇದ್ದಾರಾ? ಇದ್ದಾರೆ, ಕನೆಕ್ಟ್ ಮಾಡ್ತೀನಿ. ನಮಸ್ಕಾರ ಸರ್, ಈ ಸಮಯದಲ್ಲಿ ನಿಮ್ಗೆ ತೊಂದರೆ ಕೊಟ್ಟಿರೋದಕ್ಕೆ ದಯವಿಟ್ಟು ಕ್ಷಮಿಸಿ ಸರ್. ಸರ್, ನಿರಪರಾಧಿಗಳಿಗೆ ಶಿಕ್ಷೆ ಆಗ್ಬಿಡ್ತು. ನಾನು ಜಡ್ಜ್ ಅವ್ರ ಹತ್ರ ಮಾತಾಡ್ತೀನಿ, ನೀವು ಅವರಿಬ್ಬರು ಕರ್ಕೊಂಡು ಅಲ್ಲಿಗೆ ಹೋಗಿ. ಓಕೆ ಸರ್, ನಡೀರಿ ಜಡ್ಜ್ ಮನೆ ಹೋಗೋಣ. ಓಕೆ. ಹ್ಞೂ, ನಡೀರಿ. Yeah.
ತಿಳ್ಕೊಂಡಿದ್ದೀರಾ? ನಿಮ್ ಕೈಯೊಳಗೆ ಆಟದ ಗೊಂಬೆ ಅಂತ ತಿಳ್ಕೊಂಡಿದ್ದೀರಾ? ನೀವೆಲ್ಲರೂ ಸೇರಿ ಮಾಡಿರೋ ಈ ಹುಡುಗಾಟದಿಂದ ನಿಮ್ಮ ಸ್ನೇಹಿತರನ್ನ ನೀವೇ ಬಲಿ ತಗೋತಾ ಇದ್ರಿ. ಈ ವಿಷಯ ಈ ಮಟ್ಟ ಮುಟ್ಟುತ್ತೆ ಅಂತ ನಾವು ಖಂಡಿತ ಅನ್ಕೊಂಡಿರಲಿಲ್ಲ ಸರ್. ಹಿರಿಯರು ನಮ್ಮ ಪ್ರೇಮಕ್ಕೆ ಅಡ್ಡಿ ಬಂದಿದ್ರಿಂದ ನಾವು ಈ ರೀತಿ ನಾಟಕ ಆಡ್ಬೇಕಾಯ್ತು. ತಾವು ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡಿ ಸರ್. ನಮಗೋಸ್ಕರ ಪ್ರಾಣ ತ್ಯಾಗ ಮಾಡ್ಲಿಕ್ಕೂ ರೆಡಿ ಇರೋ ಸ್ನೇಹಿತರನ್ನ ನಾವು ಬದುಕಿಸದಿದ್ರೆ ನಾವು ಬದುಕಿದ್ದು ಪ್ರಯೋಜನ ಇಲ್ಲ ಸರ್. ತಪ್ಪು ಮಾಡೋದು ಮನುಷ್ಯನ ಸಹಜ ಗುಣ, ಆದ್ರೆ ಮಾಡಿದ ತಪ್ಪನ್ನು ಒಪ್ಕೊಳ್ಳೋದು ಮನುಷ್ಯತ್ವದ ಲಕ್ಷಣ. ದೇವ್ರು ನಿಮ್ಗೆ ಒಳ್ಳೇದನ್ನು ಮಾಡಲಿ. ಕೊಲೆ ಆಗಿದ್ದಾರೆ ಅನ್ಕೊಂಡಿದ್ದವರು ಇನ್ನೂ ಬದುಕೆ ಇರೋದ್ರಿಂದ ಈ ಕೇಸಿನ ಬಗ್ಗೆ ಸಾಕ್ಷ್ಯಾಧಾರಗಳನ್ನು ಆಮೇಲೆ ಪರಿಶೀಲಿಸಬಹುದು. ನಿರಪರಾಧಿಗಳಿಗೆ ನ್ಯಾಯ ದೊರಕಿಸಬೇಕೆನ್ನುವುದೇ ನಮ್ಮ ಧ್ಯೇಯ. ದಯವಿಟ್ಟು ಈ ಕೇಸಿನ ಬಗ್ಗೆ ತಾವು ಕಾಳಜಿ ವಹಿಸಿ ಈ ಗಲ್ಲು ಶಿಕ್ಷೆ ತಡೀಬೇಕು. ಇಲ್ಲದಿದ್ರೆ ನಿರಪರಾಧಿಗಳಿಗೆ ಶಿಕ್ಷೆ ಆಗುತ್ತೆ. ಓಕೆ, ನಾನು ನಿಮ್ಮ ಫೋನ್ ಎದುರು ನೋಡ್ತೀನಿ. ಈತ ನಿರಪರಾಧಿ ಅಂತ ಪ್ರತ್ಯಕ್ಷ ಸಾಕ್ಷಿ ಸಿಕ್ಕಿರೋದ್ರಿಂದ ಮೇಲಿನಿಂದ ಗಲ್ಲು ಶಿಕ್ಷೆಗೆ ತಡೆಯಾಜ್ಞೆ ಬಂದಿದೆ. ಗಣೇಶ ನೀನಿಲ್ಲಿ. ಮುಖೇಶ ನೀವಿಬ್ರು ನಮ್ಮನ್ನು ಬಿಟ್ಟು ಹೋದ್ಮೇಲೆ ನೀವೆಲ್ಲೋದ್ರೆ ಏನಾದ್ರೂ ಅಂತ ಗೊತ್ತಾಗ್ಲಿಲ್ಲ ಕಣ್ರು. ಪೇಪರ್ ನೋಡಿದಾಗಲೇ ಗೊತ್ತಾಗಿದ್ದು ನೀವು ಪ್ರಾಣ ತ್ಯಾಗಕ್ಕೂ ಸಿದ್ಧರಾಗಿದ್ದೀರಿ ಅಂತ. ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲಯ್ಯ, ನಿಮ್ಮ ಮದುವೆಗೆ ಏನು ತೊಂದರೆ ಆಗದೆ ಇರಲಿ ಅಂತಾನೆ ನಾನು ನಿರ್ಧಾರ ಕೈಗೊಂಡಿದ್ದು. ಮದುವೆ ಆಗೋಯ್ತಾ? ಏ ನೀವಿಬ್ರು ನೇಣಗಮ್ಮ ತರ ಕೂತಿರುವಾಗ ನಾನಾದ್ರೂ ಹಸೆ ಮನೆ ಮೇಲೆ ಕೂತ್ಕೊಳ್ಳಿ. ಇಲ್ಲ, ಈ ಮದುವೆ ನಡೆದಿದ್ರೂ ಪರವಾಗಿಲ್ಲ, ನಾನು ನಿಮ್ಮಿಬ್ರನ್ನ ಕಳ್ಕೊಳಕ್ಕೆ ತಯಾರಿಲ್ಲ. ಹಾಗಾದ್ರೆ ನಿಮ್ಮ ಮದುವೆ ನಿಂತೋಯ್ತಾ? ಇಲ್ಲಪ್ಪ, ಖಂಡಿತವಾಗಿಯೂ ನಡೆಯುತ್ತೆ. ಡ್ಯಾಡಿ, ಹೌದು, ಸ್ನೇಹ ಪ್ರೇಮಕ್ಕಾಗಿ ಇಂಥ ತ್ಯಾಗ ಮಾಡೋದಕ್ಕೂ ಸಿದ್ಧವಾಗಿ ನಿಂತಿರೋ ನಿಮ್ಮಗಳ ಮುಂದೆ ಹಣ, ಅಂತಸ್ತು, ಘನತೆ, ಗೌರವ ಅನ್ನೋ ಅಹಂಕಾರ ತೃಣ ಸಮಾನವಾದ್ದು. ಮಕ್ಕಳನ್ನು ಹೇರೋದು, ಬೆಳೆಸೋದು, ಮದುವೆ ಮಾಡೋದು ನಮ್ಮ ಡ್ಯೂಟಿ ಅನ್ಕೊಂಡ್ವಿ ವಿನಃ ಪ್ರೀತಿ ಪ್ರೇಮ ಇಷ್ಟು ಪವಿತ್ರವಾದ್ದು ಅಂತ ತಿಳ್ಕೊಳ್ಳಿ. Yeah.